ಮದುವೆ ಮುಗಿದ್ರು ಇನ್ನು ನಿನ್ ಜಡ ಹೆಂಡತಿ ಮುಗ್ದಿಲ್ಲ. ಆಗ್ಲೇ ಮಂಗಳಾರತಿ ಆಗ್ತಾ ಇದೆ ನೋಡಿ ನೋಡಿ. ಒಂದ್ ನಿಮಿಷ ಇದೆ ಇಲ್ಲಿ. ಏನೇ ಇದು ದೃಷ್ಟಿ ಬಿಟ್ಟು ಕಣೆ? ಇದೆಲ್ಲ ನಂಗ್ಯಾಕೆ ರಕ್ಷೆಗಾಗಿ. ಇದಿಲ್ದೆ ಹೋದ್ರೆ ನಿನ್ನ ನೋಡೋಕ್ ಬರು ಆ ಅವರು ನಿನಗಿನ್ನು ಮದ್ವೆನೆ ಆಗಿಲ್ಲ ಅನ್ನೋದನ್ನ ಮರೆತು ನೋಡಿದ್ರ ನಿಮ್ ತಂಗಿನ ಹೇಗಿದ್ದಾಳೆ? ನನ್ನ ಕಣ್ಣಿಗೆ ಅವಳು ಯಾವಾಗ್ಲೂ ಸೌಂದರ್ಯ ಸರಸ್ವತಿ ಇದ್ದಾಗೆ ಇರ್ತಾಳೆ. ರಮೇಶನ ಕಣ್ಣಿಗೂ ಹಾಗೆ ಕಂಡುಬಿಟ್ರೆ ಈ ಮದುವೆ ಸುಲಲಿತವಾಗಿ ನಡೆದು ಹೋಗುತ್ತೆ. ಸೀತಾರಾಮ ಓ ಬಂದಿ ಬಿಟ್ಟ ಬಾ ರಮೇಶ್ ಬಾ. ಇದು ಮೈಸೂರಿನ ಸಂಗೀತ ಅಕಾಡೆಮಿ ಅವರು ಸಂಗೀತ ರತ್ನ ಚೌಡಯ್ಯನವರ ಅಧ್ಯಕ್ಷತೆಯಲ್ಲಿ ನನ್ನ ತಂಗಿ ಕೊಟ್ಟು ಬಿರುದು ಸಂಗೀತ ಸರಸ್ವತಿ ಅಂತ. ಇದು ನನ್ನ ತಂದೆ ತಾಯಿ, ಇವಳು ನನ್ನ ತಂಗಿ ಅನುರಾಧ. ಚಿಕ್ಕಂದಿನಲ್ಲಿ ತೆಗೆದ ಫೋಟೋ, ಗುರುತಿಕ್ಕೋದು ಸ್ವಲ್ಪ ಕಷ್ಟ ಅಲ್ಲ. ಮದುವೆ ಹೆಣ್ಣು ಒಳಗಿದ್ದಾಳೆ. ಇವಳು ವಿಮಲಾ ನನ್ನ ತಂಗಿ ಕ್ಲಾಸ್ಮೇಟ್. ನಮಸ್ಕಾರ. ಹಲೋ ಸ್ನೇಹಿತರಿಗೆ ಸಂಗೀತ ಅಂದ್ರೆ ಇಷ್ಟ ತಾನೇ? ಬರೀ ಇಷ್ಟವೇನು, ಫಸ್ಟ್ ಕ್ಲಾಸ್ ಆಗಿ ಹಾಡ್ತಾನೆ.
ಏನಪ್ಪ ಒಪ್ಪಿಗೆ ಆಯ್ತು? ಮುಹೂರ್ತ ಯಾವಾಗಪ್ಪ ಇಟ್ಕೊಳ್ತೀಯ? ನಾನು ಬರ್ತೀನಿ ಸೀತಾರಾಮ. ನಿಧಾನ ಹೋದ್ರೆ ಎಲ್ಲಿ ಹೆಣ್ಣು ಕೊಡಲ್ಲ ಅಂದ್ಬಿಡ್ತಾರ ಅಂತ ತಕ್ಷಣ ಒಪ್ಕೊಂಡ್ಬಿಟ್ಟಲ್ಲ. ಅವನು ಎಷ್ಟು ನಾನು ಆತರವಾಗಿದ್ದೆ. ಯಾಕೆ? ನಾನು ದಿನಕ್ಕೊಂದು ಊರು ಅಲಿಬೇಕಾಗತ್ತೆ. ಅಲ್ಲದೆ ಎರಡು ಸಲ ಬೊಂಬಾಯಿಗೆ ವರ್ಗಾಗಿದ್ದನ್ನ ಇವಳು ಮದುವೆಗೋಸ್ಕರ ತರ್ಸ್ಕೊಂಡ್ಬಿಟ್ಟೆ. ಈ ಸಲ ಖಂಡಿತ ತರ್ಸ್ಕೊಳ್ಳೋ ಹಾಗಿಲ್ಲ. ಸದ್ಯ ರಮೇಶ ಒಪ್ಪಿಗೆ ಕೊಟ್ಬಿಟ್ಟ. ಈ ಮದುವೆ ಮುಗಿಸಿ ಇವಳನ್ನ ರಮೇಶನ ಕೈಗೆ ಒಪ್ಪಿಸಿ ನಾನು ನಿಶ್ಚಿಂತೆಯಾಗಿ ಬೊಂಬಾಯಿಗೆ ಹೊರಡ್ತೇನೆ. ನೀವು ನಿಶ್ಚಿಂತೆಯಾಗಿರ್ಬಹುದು ಅಂತ ನನ್ನ ಫ್ರೆಂಡ್ನ ಸಂಸಾರ ಸಾಗರಕ್ಕೆ ಕಳ್ತಾ ಇದ್ದೀರಾ? ಸಂಸಾರ ಸಾಗರ ಅಲ್ಲ, ಸುಖದ ಸಾರ. ಎಲ್ಲ ಅವರು ನಿರ್ಮಿಸಿಕೊಂಡ ಹಾಗಿದೆ. ಹೌದೌದು, ಅದನ್ನ ನಿಮ್ಮಂತ ಬ್ರಹ್ಮಚಾರಿಗಳಿಂದಲೇ ನಾವು ಕೇಳಿ ತಿಳ್ಕೊಬೇಕು. ಇಲ್ಲ, ಹೇಗೂ ಬಂದಿದ್ಯಾ, ನಿನ್ ಫ್ರೆಂಡ್ ಮದುವೆ ಮುಗಿಸ್ಕೊಂಡೇ ಹೋಗ್ಬಿಡು. ಅಯ್ಯೋ, ಅವ್ರ ಮಗನ್ ಬೇರೆ ಬಿಟ್ಟು ಬಂದಿದ್ದೀನಿ. ಏನು ನಗ್ತಾ ಇದೆ? ಓದಿ ಓದಿ, ಚೆನ್ನಾಗಿ ಓದಿ. ಮುದ್ದಿಲ್ಲದ ಮನೆಯಲ್ಲಿ ಅಜ್ಜ ಅಂಬೆಗಾಲಿಟ್ಟ ಅಂತ ಈ ಮನೇಲಿ ನೀವು ನಾನು ತಾನೇ ಮಕ್ಕಳು? ಇಲ್ಲ ನನ್ ಚಿನ್ನ, ನೋಡ್ತಾ ಇರು, ಇನ್ನು ಕೆಲವೇ ದಿನಗಳಲ್ಲಿ ಈ ಮನೆಯಲ್ಲಿ ಪುಟಾಣಿ ಕೃಷ್ಣ ಹುಟ್ಟಿ ಅವನ ಮುದ್ದು ಮಾತಿನಿಂದ ಈ ಮುದ್ದಾದ ಮುಖದಲ್ಲಿ ಮಂದಹಾಸ ತರಿಸ್ತಾನೆ. ಕನಸು ಕಾಣ್ತಿದ್ದೀರೇನು? ಇಲ್ಲವೇ, ನಿಜ ಹೇಳ್ತಾ ಇದ್ದೀನಿ. ಈ ಸಾರಿ ಬೆಳ್ಳಿ ಹಬ್ಬದ ನಾಗಪ್ರತಿಷ್ಠೆ ಆಚರಿಸ್ತಾ ಇದ್ದೀವಿ. ಹಾಗಂದ್ರೆ? ಅಂದ್ರೆ 25ನೇ ಸಲ ನಾಗಪ್ರತಿಷ್ಠೆ ಮಾಡ್ತಾ ಇದ್ದೀವಿ. ಈ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಆದ್ಮೇಲೆ ನಮಗ್ ಮಗು ಆಗೇ ಆಗ್ಬೇಕು ಅನ್ನೋ ನಂಬಿಕೆ ನಮಗೆ. ನಂಬಿ ನಂಬಿ ಹಾಳಾಗಿದ್ದು ನಿನ್ನಂತ ಅಡುಗೆ ಇಟ್ಕೊಂಡು ಸಂಸಾರ ಮಾಡ್ದ ಹಾಗೆ ಇದೆ. ಏನಾಯ್ತು ಅದಕ್ಕೆಮ್ಮ? ಒಲೆ ಮೇಲೆ ಹಾಲಿಟ್ಟು ಹಿತ್ತಲ ಕಡೆ ಸಂಸ್ಥೆ ಮದ್ದು ಕಡೆ ಕೂತ್ಕೊಂಡು ಏನ್ ಮಾಡ್ತಿದ್ದ ಅಂತ ಕೇಳು. ನಮ್ಮ ಅಕ್ಕ ಏನೋ ಕಂಪ್ಲೇಂಟ್ ಮಾಡ್ತಿದ್ದಾಳ, ಏನ್ ಮಾಡಿದ್ಯ ಶಂಕರ? ಮೇನ್ಕೇನ್ ಇಟ್ಕೊಂಡಿದ್ದೆ. ಯಾವ ಮೇನ್ಕೇನ? ಈ ಪೇಪರ್ನ, ಇದ್ರಲ್ಲಿ ರಾಜ್ಕುಮಾರ್ ಅಡ್ರೆಸ್ ಹುಡುಕ್ತಿದ್ದೆ. ಯಾಕೋ ನಿಂಗೆ? ನನ್ಗೊಂದ್ ಪಾಠ ಕೊಡ್ತೀನಿ ಅಂತ ಕಾಗದ ಬರೆಯೋದಕ್ಕೆ. ನೀನು ಮೂತಿಗೆ ಪಾಠ ಬೇರೆ ಕೇಳು, ನಡೆಯ ಒಳಗೆ. ಶಂಕರ, ಸುಬ್ಬು ಹತ್ರ ಕಾರ್ ರೆಡಿ ಮಾಡೋಕ್ ಹೇಳು, ನಾನ್ ದೇವಸ್ಥಾನಕ್ ಹೋಗ್ಬೇಕು. ಏನ್ರಿ ಇದು ಹುಡುಗಾಟ? ನಾನು ನೀನು ಮಕ್ಕಳು ಅಂತ ಹೇಳಿದೆ ಅಲ್ಲ, ಆಗ್ಲೇನೆ ಯಜಮಾನ್ರೆ. ಬಾ ರಮೇಶ್. ನಮಸ್ಕಾರ. ನಮಸ್ಕಾರ ರಮೇಶ್. ಮೊದಲು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಕೊಟ್ಪ, ನಾವು ಕೊಟ್ಟಿದ್ ಲೆಕ್ಕಗಳಿಗೆ ಅದೇನೋ ವಿವರ ಬೇಕಂತೆ, ಅದೇನ್ ನೋಡ್ಬಿಡ್ಪ. ಆಮೇಲೆ ರಮೇಶ್, ಹೋದ ವರ್ಷ ನಮ್ಮ ಎಸ್ಟೇಟ್ ಕೆಲಸಕಾರರಿಗೆ ಬೋನಸ್ ಕೊಟ್ಟು ಅಲ್ಲ, ಆ ಲೆಕ್ಕದ ಪಟ್ಟಿ ಎಲ್ಲಿಟ್ಟಿದಿ? ಟೇಬಲ್ ಮೇಲೆ ಇಟ್ಟಿದ್ನಲ್ಲ ಯಜಮಾನ್ರೆ. ಅಲ್ಲೇ ಇಟ್ಟಿದ್ಯಾ? ನಾನ್ ನೋಡ್ತೀನಿ. ಯಜಮಾನ್ರೆ, ನಾನ್ ಹೇಳಿದ ವಿಷಯ ಯಾವ್ದಪ್ಪ? ಅದೇ, ನನ್ನ ಮದುವೆ ಖರ್ಚಿಗೆ ಸ್ವಲ್ಪ ಹಣ ಬೇಕು ಅಂತ ಕೇಳಿದ್ನಲ್ಲ. ನಿನ್ ಮದುವೆ ಯಾವತ್ತಯ್ಯ? ಬರೋ ಶುಕ್ರವಾರ. ಬ್ಯಾಂಕ್ನಿಂದ ಕ್ಯಾಶ್ ತರಿಸಿರ್ತೀನಿ, ಸಾಯಂಕಾಲ ಬಂದು ತಗೊಳ್ಳಿ. ಬಂದು ಆಗ್ಲಿ ಬನ್ನಿ. ನಮಸ್ಕಾರ. ಅನು, ಇದು ನಿಮಗೋಸ್ಕರ ತಂದಿರೋ ಸ್ಪೆಷಲ್ ಪ್ರೆಸೆಂಟೇಷನ್. ಈಗಲ್ಲ, ರೂಮ್ನಲ್ಲಿ ನೀನು ನಿನ್ ಸ್ವೀಟ್ ಹಾರ್ಟ್ ಇಬ್ಬರೇ ಇರೋವಾಗ ತೆಗೆದು ನೋಡ್ಬೇಕು. ಬಾ ಕಳ್ಳಿ.
ವಿಮಲಾ. ಇನ್ನೊಂದ್ಸಲ ಹೇಳು. ವಿಮಲಾ. ಅಬ್ಬಾ, ನೀನ್ ಯಾಕೆ ಯಾವಾಗ್ಲೂ? ಯಾಕೆ? ನಿನ್ನ ಮಾತು ಸಂಗೀತಕ್ಕಿಂತ ಮಧುರವಾಗಿರ್ತಲ್ಲ, ಅದಕ್ಕೆ. ಸರ್ಕಾರ, ಸಾರ್ವಜನಿಕ ಆರೋಗ್ಯ ಇಲಾಖೆ, ಕುಟುಂಬ ಯೋಜನೆಯ ಕೈಪಿಡಿ. ಚಿ 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 ಚಿ, ಈ ಪುಸ್ತಕನ ಕೊಡೋದು ಒಳ್ಳೆ ನೊಣ ಹತ್ತ. ಮುಟ್ಬೇಡ, ಮೃದರ ಹಾಗೆ ಜೀವನ ಮಾಡೋದಕ್ಕೋಸ್ಕರ ಬಂದಿದ್ದರು ನಮ್ಮಂಥವ್ರಿಗೆಲ್ಲ. ನಾನು ಇವತ್ತು ನಾವು ಓದಬೇಕಾದ ಪುಸ್ತಕ ಮಾಡಬೇಕಾದ ಪ್ಲಾನಿಂಗ್ ಅದಲ್ಲ ಇದು. ಮಧುಚಂದ್ರ. ಹೌದು, ನಾನೇ ಬರೆದಿದ್ದು ಈ ಕವಿತಾ ಸಂಗ್ರಹ. ಅನು, ಈ ದಿವಸ ನಮ್ಮ ಬಾಳಿನಲ್ಲಿ ಒಂದು ಅಪೂರ್ವ, ನಾನು ನೀನು ಬಾಳ ಜೊತೆಗಾರರಾಗಿ ಪಯಣ ಹೊರಟ ಮೊದಲನೇ ದಿನ. ಯೌವನವೇ ಸ್ಥಿರವಾಗಿ, ಋತುಗಳೆಲ್ಲ ವಸಂತವಾಗಿ, ಹಕ್ಕಿಗಳ ಕಲರವಾಗಿ. ಯಾಕನ್ನು ನೋಡ್ತಾ ಇದೆಯಾ? ಅಸಾಧ್ಯವಾದ ನಿಮ್ಮ ಕಲ್ಪನೆ ನೋಡಿ. ಆ ಕಲ್ಪನೆಯಲ್ಲಿ ಎಷ್ಟು ಸುಖ ಇದೆ ಅನ್ನೋದು ನಿಮ್ಗೇನು ಗೊತ್ತು? ಕಲ್ಪನೆಯಲ್ಲಿ ಸಿಕ್ಕುವ ಸುಖ, ಕನಸಿನಲ್ಲಿ ಸಿಕ್ಕುವ ಉಪಯೋಗ ಏನು ಹೇಳಿ? ಕಾಣದೇ ಇರೋ ಆನಂದದ ಭ್ರಮೆಯಲ್ಲಿ ಮೈಮರೆಯೋದಕ್ಕಿಂತ ಬಾಳಿನಲ್ಲಿ ನಮ್ಮದಾಗುವ ಸುಖ ಸಂತೋಷವನ್ನು ಹೊಂದೋದು ಹೇಗೆ ಅಂತ ಯೋಚಿಸೋ ತಾನೇ ನಮ್ಮ ಧ್ಯಾನತನ. ಮಾತಾಡಿ ಮನೆ ಕಟ್ಟೋದಕ್ಕಿಂತ ರಸಿಕರಾಗಿ ಸಂತೋಷ. ನೀವು ಓದ್ದವರು, ತಿಳಿದವರು, ನಾನೊಂದು ಮಾತು ಹೇಳಿದ್ರೆ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಒಂದು ಮಾತಾಡಿದ್ರೆ ಖಂಡಿತ ಕೋಪ ಮಾಡ್ಕೊಳ್ತೇನೆ, ನೂರು ಮಾತು. ಯಾವ ಕೆಲಸ ಮಾಡಿದ್ರು ಅದ್ರ ಭವಿಷ್ಯ ತಿಳಿದು ಮುಂದಾಲೋಚನೆ ಮಾಡುತ್ತಾನೆ ಬುದ್ಧಿವಂತರ ಲಕ್ಷಣ. ಅದನ್ನು ಜ್ಞಾಪಿಸೋಕೆ ವಿಮಲಾ ಈ ಪುಸ್ತಕಗಳನ್ನು ಕೊಟ್ಟಿರೋದು. ಹೊಸದಾಗಿ ಸಂಸಾರಿಗಳಾಗ್ತಿರೋ ನಾವು ನಮ್ಮ ಭಾವಿ ಕುಟುಂಬ ಹೇಗಿದ್ರೆ ಚೆನ್ನ ಅಂತ ಯೋಚನೆ ಮಾಡಿ ಅದರಂತೆ ರೂಪಿಸ್ಕೊಂಡ್ರೆ ಮುಂದೆ ಕಷ್ಟವೇ ಇರಲ್ಲ. ಇಂಥ ಸಮಯದಲ್ಲಿ ಈ ರೀತಿ ಕಹಿ ಮಾತುಗಳನ್ನ ಆಡೋದು ರಸಿಕತನ ಅಲ್ಲ. ರೋಗ ವಾಸಿ ಮಾಡೋ ಔಷಧಿ ಕಹಿಯಾಗೇ ಇರೋದು. ಈಗ ನನ್ನ ಮಾತು ಕಹಿಯಾಗಿದ್ರು ಮುಂದೆ ನಮ್ಮ ಬಾಳು ಸಿಹಿಯಾಗೇ ಇರುತ್ತೆ. ಅನು, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಕುಟುಂಬ ಕಲ್ಯಾಣ ಯೋಜನೆ ವಿಷಯದಲ್ಲಿ ಅಲಕ್ಷ ಭಾವನೆ ಬೆಳೆಸ್ಕೋಬೇಡಿ. ಒಂದ್ಸಲ ಕಣ್ಮುಚ್ಕೊಂಡು ನೀವೇ ಯೋಚನೆ ಮಾಡಿ. ಇವತ್ತು ನಾವಿಬ್ಬರು, ಎಲ್ಲಾ ದಿನವೂ ಇವತ್ತೇ ಆಗಿರಲ್ಲ. ಸದಾಕಾಲ ನಾವಿಬ್ಬರು ಇದೇ ರೀತಿ ಆನಂದದಿಂದ ಇರೋಕ್ಕಾಗಲ್ಲ. ಕಲ್ಪನೆ ಆನಂದದಲ್ಲಿ ಕಾಲ ಕಳೆಯೋದಕ್ಕೆ ಸಾಧ್ಯವೇ ಇಲ್ಲ. ದಾಂಪತ್ಯ, ಮಕ್ಕಳು, ಅವರ ಭವಿಷ್ಯ, ವಿದ್ಯಾಭ್ಯಾಸ, ಪೋಷಣೆ, ದೇಶದ ನಾಡಿನ ಪ್ರಜೆಗಳ ಭವ್ಯವಾದ ಭವಿಷ್ಯ ರೂಪಿಸೋ ಶಿಲ್ಪಿಗಳು ನಾವು. ನಮ್ಮ ಜವಾಬ್ದಾರಿನ ನಾವು ಸ್ವಲ್ಪ ಮರೆತರು ಅದರಿಂದ ಆಗುವ ಅನಾಹುತ ಭಯಂಕರವಾದ್ದು. ಆರತಿ ಎತ್ತೊಬ್ಬಳು ಮಗಳು, ಕೀರ್ತಿ ತರೋಕೊಬ್ಬ ಮಗ, ಅಷ್ಟರಲ್ಲೇ ನಾವು ಎಚ್ಚೆತ್ಕೊಳ್ಳದೆ ಹೋದ್ರೆ ಮುಂದೆ 10 ವರ್ಷಗಳಲ್ಲಿ ಇಷ್ಟೊಂದು ಫೋಟೋ ಯಾಕೆ ತಂದ್ರಿ? ಸಕಾಲದಲ್ಲಿ ಸರಿಯಾಗಿ ಪ್ರಶ್ನೆ ಕೇಳಿದೆ. ನಾವು ಫಾರಿನ್ನಲ್ಲಿ ದೊಡ್ಡ ದೊಡ್ಡ ಮನಃಶಾಸ್ತ್ರಜ್ಞರು ಒಂದು ಹಳೆ ವಿಷಯನೇ ಹೊಸ್ತ ಕಂಡಿದ್ದಾರೆ ಅಂತ. ಹೆಂಗಸಾದವಳು ಯಾವ ಒಂದು ರೂಪನ ಸದಾಕಾಲ ನೆನೆಸ್ತಿರ್ತಾಳೋ ಅಂಥವಳಿಗೆ ಅದೇ ರೂಪದ ಮಗು ಹುಟ್ಟುತ್ತೆ ಅಂತ. ಇದನ್ನೇ ನಮ್ಮೂರು ಓಬಿರಾಯನ್ ಕಾಲದಲ್ಲೇ ಕಂಡಿಡಿದಾರೆ ಅಂತನು. ಇಲ್ಲೇನಾದ್ರು ಈ ಫೋಟೋಗಳಲ್ಲಿ ಯಾವ್ದು ನಿನಗೆ ಮುಚ್ಚಾಗಿದೆ ಹೇಳು ಮತ್ತೆ? ಇದು ಇದಾ? ಸರಿ, ನಾಳೆಯಿಂದ ಪ್ರತಿನಿತ್ಯ 1 ಗಂಟೆ ಕಾಲ ಈ ರೂಮಿಗೆ ಬಂದು ಕೂತ್ಕೊಂಡು ಈ ಫೋಟೋನೇ ನೋಡ್ತಾ ಇರ್ತೀನಿ. ಇವತ್ತಲ್ಲ ನಾಳೆ ದೇವರು ಕಂಡು ಬಿಟ್ಟು ನೋಡಿದಾಗ ನಮ್ಮನೆಗೆ ಇಂಥ ಮಗುನೇ ಬರುತ್ತೆ. ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ಒಳ್ಳೆ ಶಕುನ, ಒಳ್ಳೆ ಶಕುನ. ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ಉರಗ ಶಯನ ಬಂದ, ಗರುಡ ಗಮನ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದಾನು. ದಾಸರೇ ಒಳಗ್ದಯ ಮಾಡಿಸಿ.
ಕೂತ್ಕೊಳ್ಳಿ. ಪುಟ್ಟ ಕೃಷ್ಣನ ಮೇಲೆ ಯಾವ್ದಾದ್ರೂ ಒಂದು ಹಾಡು ಹಾಡಬೇಕಲ್ಲ. ಗುಮ್ಮನ ಕರೆಯದಿರಿ ಅಮ್ಮ ನೀನು, ಗುಮ್ಮನ ಕರೆಯದಿರಿ ಸಾಧಾರಣವಾದ ಕಣ್ಣೀರಲ್ಲ ವೆಂಕಮ್ಮ, ಆನಂದ ಬಾಷ್ಪ. ದಾಸರು ಅಮ್ಮ ಗುಮ್ಮನ ಕರೆಯದಿರೆ ಅಂತ ಹಾಡ್ತಿದ್ದಾಗ
ಆ ಮುದ್ದು ಕೃಷ್ಣನೇ ಸಾಕ್ಷಾತ್ ಆಗಿ ಬಂದು ಯಶೋದೆ ಸೆರಕಿಡಿದು ಬೇಡ್ಕೊಂಡ ಹಾಗೆಯೇ ಕಂಡೆ. ಆ ಒಂದು ಮಗು ಗೋಕುಲವನ್ನೆಲ್ಲ ಹೇಗೆ ಆನಂದ ಸ್ವರ್ಗವನ್ನಾಗಿ ಮಾಡಿಬಿಡ್ತು. ವೆಂಕಮ್ಮ, ಮಕ್ಕಳಿಲ್ಲದ ಮನೆ ಸ್ಮಶಾನ ಸದೃಶ ಅನ್ನೋದು ನಿಜ. ಅದಕ್ಕೆ ನೀನು ಹೀಗೆ ಕೊರಗ್ತೀಯ ಅಂತ ತಾನೇ ನಾನು ಮಗುಗೆ ತಕ್ಷಣ ಹೊರಟು ಬಂದ್ಬಿಡು ಅಂತ ಕಾಗದ ಬರೆದಿದ್ದು. ಇನ್ನು ನಿಶ್ಚಿಂತೆಯಾಗಿರು, ಅವನು ಬಂದ ಮೇಲೆ ಈ ಮನೇನು ನಂದು ಗೋಕುಲದ ಹಾಗೆ ಕಳ್ಕಳಿಸುತ್ತೆ. ನನ್ನ ಮಗು ಬಂತು, ಮಗು ಬಂದ. ಸುಬ್ಬಣ್ಣ ನನ್ನ ತಾಯಮ್ಮಳ್ಳನು. ಏನೋ ಇದು ಸುಬ್ಬು. ಅಯ್ಯೋ ಏನ್ ನೋಡಿದ್ರಮ್ಮ, ಎಂಥ ಮಗ ಎತ್ತಿದ್ರಮ್ಮ. ಹಿಂದಿನ ಸೀಟಲ್ಲಿ ಗೌರವ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಮುಂದಿನ ಸೀಟ್ಗೆ ಹಾಕ್ರಿ, ಸ್ಟೇರಿಂಗ್ ಎಲ್ಲ ತಿರುಗಿಸಿ ಸೈಕಲ್ ಮೇಲೆ ಕೂತ್ಕೊಂಡು ಹೋಗೋ ಹುಡುಗಿ ಮೇಲೆ ಬಿಟ್ಬಿಟ್ಟಲ್ಲ, ಏನ್ ಗತಿ? ಅಯ್ಯೋ ನನ್ ಕಂದ, ನಿನ್ಗೆಲ್ಲಾದ್ರೂ ಪೆಟ್ಟು ಬಿಟ್ಟೇನಪ್ಪ? ನಂಗೇನು ಆಗ್ಲಿಲ್ಲಮ್ಮ, ಆ ಹುಡುಗಿನೇ ಬಿದ್ದ್ಬಿಟ್ಲು, ಎದ್ದೊಳೆ ಪಟ್ಟಿ ಏನಂತ ಸುಬ್ಬಣ್ಣ ಹೊಡೆದು ಬಿಟ್ಲು. ನಾನ್ ತಕ್ಷಣ ಸೀಡಲ್ಲೋಗಿ ಇದಕ್ಕೆ ಕುತ್ಕೊಂಡ್ಬಿಟ್ಟೆ. ರಸ್ತೆಯಲ್ಲಿ ಹೋಗೋವಾಗ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಜ್ಞಾನ ಬೇಡ ಅವಳಿಗೆ. ಇಂಥ ಕ್ರಾಕ್ ಹೊಡೆದ ಗಾಡಿಯಲ್ಲಿ ಕೂತ್ಕೊಂತಾರೆ ಅಂತ ಆ ಹುಡುಗಿ ಗೆಲ್ಲೋತು. ಬರ್ತಾ ಬರ್ತಾ ನಿನ್ ಬಾಯಿ ಹೆಚ್ಚಾಗ್ತಾ ಇದೆ. ಈ ಮನೆಯಲ್ಲಿ ಆಳು ಕಾಳುಗಳಿದೆ, ಯಜಮಾನಿಕೆ ಜಾಸ್ತಿ ಆಯ್ತು. ಅಮ್ಮ, ಪದೇ ಪದೇ ಆಳು ಕಾಳು ಅಂತ ಹೇಳ್ಬೇಡಿ. ಇದೇನಿದ ಗೊತ್ತಾ, ಕಾರ್ಮಿಕರ ಯುಗ. ಎಂತಹ ಅಪೂರ್ವವಾದ ಮಾಧುರ್ಯ ಅನುರಾಧ. ನನಗೆ ನೀನು ಈ ವೀಣೆ ಎರಡಿದ್ರೆ ಸಾಕು. ಆಮೇಲೆ ಈ ಜೀವನದಲ್ಲಿ ನಾನು ಈ ವೀಣೆ ಇದ್ರೆ ಇದನ್ನ ನುಡಿಸಿ ಮಧುರವಾದ ಸಂಗೀತ ಹೊಮ್ಮುವಂತೆ ಮಾಡುವುದು. ಆಮೇಲೆ ನಾನು ಸಾಕು ಅನ್ನೋವರೆಗೂ ಇದನ್ನ ನೀನು ನುಡಿಸ್ತಲೇ ಇರು. ಹಲೋ ಬಾಸ್, ಇಷ್ಟು ಬೇಗ ಬಂದ್ರಲ್ಲ, ಮುಗಿಯುತ್ತೆ ನಿಮ್ ಸರ್ವೆ ಕೆಲ್ಸ? ಅದೆಲ್ಲ ಮುಗಿಯುತ್ತೆ, ಗಡ್ಡ ಬೆಳೆದಾಗ ಬೆಳಿತಾನೆ ಇರುತ್ತೆ. ವಿಮು, ಇವತ್ ನಾನು ಹೋದ ಕಡೆ ಎಂಥ ತಮಾಷೆ ಆಯ್ತು ಅಂತೀಯ? ಏನಾಯ್ತು? ಏನಿಲ್ಲ, ಕೆಲವರು ನನ್ನ ಹತ್ರ ಬಂದು, ಏನ್ ಸರ್ ನಿಮಗೂ ಮದುವೆ ಆಗಿದೆ, ಮನೆ ನನ್ನ ಮಗು ಬೇರೆ ಇದೆ, ಅಂಥದ್ರಲ್ಲಿ ಈ ಫ್ಯಾಮಿಲಿ ಪ್ಲಾನಿಂಗ್ ಆಫೀಸಿಗೆ ಸೇರ್ಕೊಂಡು ಊರ್ನವ್ರಿಗೆಲ್ಲ ಮಕ್ಕಳಾಗ್ಕೂಡ್ದು ಅಂತ ಹೇಳ್ತಿರಲ್ಲ, ಇದು ನ್ಯಾಯವೇ ಅಂತ ಕೇಳಿದ್ರು. ನೀವೇನ್ ಹೇಳಿದ್ರಿ? ನಾನು ಇನ್ನು ಮದುವೆ ಆಗಿಲ್ಲ, ಬ್ರಹ್ಮಚಾರಿ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಹಾಗಂದ್ರೆ ನೀನ್ ಸುಮ್ನೆ ಇರ್ತೀಯಾ? ಅಲ್ದೆ ಹೆಣ್ ಕೊಟ್ರೋ ನಿಮ್ಮ ಅಪ್ಪ ಸುಮ್ನೆ ಇರ್ತಾರ? ಮತ್ ಇನ್ನೇನ್ ಸಮಾಧಾನ ಹೇಳಿದ್ರಿ? ನೀನೇ ಹೇಳು ನೋಡೋಣ. ಸ್ನೇಹಿತರೆ, ಕುಟುಂಬ ಯೋಜನೆ ಅಂದ್ರೆ ಮಕ್ಕಳ ಮೇಲೆ ದ್ವೇಷ ಅಂತ ಅಲ್ಲ, ಲಂಗು ಲಗಾಮಿಲ್ಲದೆ ಸ್ವೇಚ್ಛೆಯಾಗಿ ಬೆಳೆಯೋ ಕುಟುಂಬನ ಒಂದು ಸುವ್ಯವಸ್ಥಿತ ಕಟ್ಟುಪಾಡಿಗೆ ತಂದ್ಕೊಂಡು ನಮ್ಮ ಆದಾಯಕ್ಕೆ ಹೊಂದ್ಕೊಳ್ಳೋ ಹಾಗೆ ಏರ್ಪಡಿಸಿಕೊಂಡ್ರೆ ನಮಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿರೋ ಯೋಜನೆ. ವೆರಿ ಗುಡ್. ಆಮೇಲೆ ಕುಟುಂಬ ಅನ್ನೋದಿದ್ರೆ ತಾನೇ ಯೋಜನೆ ಇರೋಕ್ ಸಾಧ್ಯ. ಮದುವೆನೂ ಆಗ್ಬೇಕು, ಸಂಸಾರನೂ ಇರಬೇಕು, ಮಕ್ಕಳು ಆಗಬೇಕು. ಆದ್ರೆ ಆ ಮಕ್ಕಳ ಸಂಖ್ಯೆ ಮಾತ್ರ ಮಿತಿ ಮೀರಿ ಬೆಳೆಯೋಕೆ ಅವಕಾಶ ಕೊಡಬಾರದು. ಈಗ ತಾನೇ ಹೇಳಿದ್ದು ಕರೆಕ್ಟ್. ಅವ್ರಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಭಾರಿ ಭಾರಿ ಯೋಜನೆಗಳಿರುವಾಗ ಅದನ್ನೆಲ್ಲ ಬಿಟ್ಟು ಸರ್ಕಾರ ಈ ಕುಟುಂಬ ಯೋಜನೆಯ ಮೇಲೆ ಕೋಟ್ಯಾಂತರ ರೂಪಾಯಿ ಯಾಕೆ ಖರ್ಚು ಮಾಡ್ತಿದ್ದಾರೆ ಅಂತ ಕೇಳಿದ್ರು. ಅದಕ್ಕೆ ನೀವೇನ್ ಹೇಳಿದ್ರಿ? ಜಾಸ್ತಿ ಮಕ್ಕಳಾದ್ರೆ ಅವ್ರನ್ನ ಆರೋಗ್ಯವಂತರನ್ನಾಗಿಯೂ ದೃಢಕಾಯರನ್ನಾಗಿಯೂ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಈ ದೇಶಕ್ಕೆ ಒದಗಿಸೋದು ತುಂಬಾ ಕಷ್ಟವಾಗುತ್ತೆ. ಆದ್ರಿಂದ ತಾಯಿಯ ಆರೋಗ್ಯ ಭಾಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ತಂದೆಯ ನೆಮ್ಮದಿ ನಾಶವಾಗದೆ ಇರಬೇಕು ಅಂದ್ರೆ ಈ ನಮ್ಮ ಭಾರತಕ್ಕೆ ಸಣ್ಣ ಕುಟುಂಬವೇ ಅವಶ್ಯಕ. ಈ ಕಾಗದ ನೋಡಿ, ನನ್ನ ತಿಕ್ಕಷ್ಟು ಪುಸ್ತಕ ಓದಿ ಅಡಿಗೆ ಮಾಡೋದು ಹೇಗೆ ದುಸ್ಸಾಧ್ಯವೋ ಹಾಗೆ ಫ್ಯಾಮಿಲಿ ಪ್ಲಾನಿಂಗ್ ಪುಸ್ತಕ ಓದಿ ಸಂಸಾರ ನಡೆಸೋದು ಅಷ್ಟೇ ಅಸಾಧ್ಯ. ಪರವಾಗಿಲ್ಲ, ಮನುಷ್ಯ ತುಂಬಾ ಜಾಣ ಅಂತ ಕಾಣುತ್ತೆ. ಕೇಳಿ, ಇಲ್ಲಿ ನನ್ನ ಹೊಸ ಸಂಸಾರ ಸುಖವಾಗಿದೆ, ಅವರು ತುಂಬಾ ಒಳ್ಳೆಯವರು, ರಸಿಕರು. ಸಾಕ್ ಸಾಕ್, ವಿಷಯ ಹೀಗಿದ್ಮೇಲೆ ಆದಷ್ಟು ಬೇಗ ಕೊಬ್ಬರಿ ಸಕ್ಕರೆ ಎದುರು ನೋಡಬಹುದು. ವಿಮಲಾ, ನೀನು ಕೊಬ್ಬರಿ ಸಕ್ಕರೆ ಅನ್ನಲು ನನಗೊಂದು ವಿಷಯ ಜ್ಞಾಪಕ ಬಂತು. ಏನದು? ಮತ್ತೆ ನಾನು ನೀನು ಮಗು ಈಗ ತಾನೇ ಎದ್ದಿದೆ, ನಿಮ್ ಸರಸ ಏನಿದ್ರು ಅದ್ರ ಹತ್ರ ಬಿಡಿ. ಆಗ್ಬಹುದು.
ಹೇಳಿದ್ನಲ್ಲ ಇವ್ರೆ ಆಗ್ಲೇನು ನಿಮ್ಮನ್ನೇ ನೆನೆಸ್ತಾ ಇದ್ಲು ಹೆಸರು ಕೇಳಲಿಲ್ಲ ಅಂತ. ಹೆಸರಲ್ಲಿ ಏನಿದೆ ಬಿಡಿ, ಆದ್ರೂ ನನಗೂ ಒಂದು ಹೆಸರಿದೆ, ಸುಬ್ರಾವ್ ಅಂತ. ಈ ಹೆಣ್ಣು ತಗೊಳ್ಳಿ. ತಗೋಮ್ಮ. ಅಲ್ಲಯ್ಯ ದೇವಿ ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ನನ್ನಲ್ಲ ಸೈಕಲ್ಲ, ಇದು ಮೊದಲೇ ಹಳೇದಾಗಿತ್ತು, ಆಕ್ಸಿಡೆಂಟ್ ಆಗಿತ್ತು, ಬಹಳ ಒಳ್ಳೇದಾಯ್ತು. ಅದನ್ನ ರಿಪೇರಿ ಮಾಡಿಸ್ಕೊಂಡು ಓವರ್ ಹಾಲು ಕೂಡ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದೀನಿ ನೋಡಿ, ಸ್ಟಾರ್ಟ್ ತಿರುಗುತ್ತೆ. ತುಂಬಾ ತೊಂದ್ರೆ ತಗೊಂಡ್ರಿ. ಇಂಥ ತೊಂದ್ರೆ ನೂರು ಬರ್ಲಿ ಪೈವಿಲ್ಲ. ಬನ್ನಿ ಕೂತ್ಕೊಳ್ಳಿ. ಯಾರ ಮನೆ ಹುಡುಗ ಅಪ್ಪ ನೀನು? ಅದೇ ಜಯನಗರದಲ್ಲಿ ರಾವ್ ಬಹದ್ದೂರ್ ಸದಾನಂದ್ರ ಯಾರಂತ ಇಲ್ವೇ? ಅವ್ರ ಮಗನೇ ನೀನು? ಹೌದೌದು. ಹೋಗಮ್ಮ ಕಾಫಿ ತಂದ್ಕೊಡು. ಅಯ್ಯೋ ಬೆಳಗ್ಗೆಯಿಂದ ಒಂದ್ ಇಂಟು ಸರಿ ಆಗಿದೆ. ಹೋಗ್ಲಿ ಪಾನ್ಕ ತಂದ್ಕೊಡಮ್ಮ. ನೀವೇನು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ಒಂದು ಪ್ರಶ್ನೆ ಹೇಳಪ್ಪ. ಅಹಲ್ಯ ನಿಮ್ ಮಗಳೇ? ಅವಳು ನನ್ ಮೊಮ್ಮಗಳು. ನನ್ ಮಗ ಸೊಸೆ ಎಲ್ಲ ಸತ್ತೋದ್ರು, ಅವಳು ಸಾಕಿ ದೊಡ್ಡವಳು ಮಾಡಿ ಓದಿಸ್ತಾರೆ. ನೀವೇನು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ಒಂದು ಪ್ರಶ್ನೆ ಹೇಳಪ್ಪ. ಈ ಮನೆ ನಿಮ್ ಸ್ವಂತಾನೆ? ನನ್ ಸ್ವಂತ. ಮಹಡಿ ಮೇಲೆ ಬಾಡಿಗೆ ಕೊಟ್ಟಿದ್ದೀನಿ, 60 ರೂಪಾಯಿ ಬಾಡಿಗೆ ಬರುತ್ತೆ. ನೀವೇನು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ಒಂದು ಪ್ರಶ್ನೆ ಏನು ಇಲ್ಲ ಹೇಳಪ್ಪ. ಈ ಮನೆಯವರಿಗೆ ಸಿಗರೇಟ್ ಸೇದಬಹುದೇ? ದೊಡ್ಡ ಮನುಷ್ಯ ಮಕ್ಕಳು ಹೇಗ್ ಮಾಡಿದ್ರು ನನಗ್ ಚೆನ್ನ. ನೀವ್ ಎಲ್ಲಾಡಿಕೆ ಹಾಕೊಳ್ಳಿ. ಅಜ್ಜಿ ನಾನ್ ಬರ್ಲೆ? ಹೋಗ್ ಬಾರಪ್ಪ, ನೀನು ದೇವ್ರು ಒಳ್ಳೇದ್ ಮಾಡ್ಲಿ. ನಾನ್ ಬರ್ಲೆ. ನೀವೇನು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ಒಂದು ಪ್ರಶ್ನೆ. ನಿಮ್ ಮದ್ವೆ ಆಗಿದೆ ಅಂತ ಅಷ್ಟೇ ತಾನೆ, ಇನ್ನು ಇಲ್ಲ. ನಾನು ಕತ್ತು ನೋಡೆ ಅರ್ಥ ಮಾಡ್ಕೊಂಡೆ. ನಾನು ಹೇಳಿದ್ದಾಗಲ್ಲ, ನೀವೇನು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ಸುಬ್ರಾವನ್ನು ನನ್ನ ಹೆಸರನ್ನ ಕಿತ್ತು ಹಾಕಿ ಗೌತಮ ಅಂತ ಇಟ್ಕೊಳ್ಳೋಣ ಅಂತ. ಈ ಹೆಸರು ಏನಾಗಿದೆ? ನಿಮ್ ಹೆಸರು ಅಹಲ್ಯ ತಾನೆ. ನಾನಿನ್ನು ಬರ್ತೀನಿ, ನಾನಿನ್ನು ಬರ್ತೀನಿ, ನಾನಿನ್ನು ಬರ್ತೀನಿ. ಈಗ ಹೇಗಿದ್ದಾಳೆ? ಡಾಕ್ಟರ್ ಹತ್ರ ಏನಾದ್ರು ಕರ್ಕೊಂಡು ಹೋಗ್ಬೇಕೆ? ಇದಕ್ಕಿಲ್ಲ ಡಾಕ್ಟರ್ ಯಾಕಪ್ಪ, ಹೆದರುವಂತ ವಿಷಯ ಏನು ಇಲ್ಲ. ಮತ್ತೆ ಮತ್ತೆ ನೀವು ಬೇಗನೆ ತಂದೆ ಆಗ್ತೀರ ಅಷ್ಟೇ. ನಗು ಕಂದ ನಗು ಕಂದ, ನೀ ನಗಲು ಬಲು ಚಂದ, ಕಿಲಕಿಲನೆ ನಗುತ್ತಿರಲು ನನಗೆ ಆನಂದ. ಹೇಗಿದೆ ಪದ್ಯ? ತುಂಬಾ ಚೆನ್ನಾಗಿದೆ. ಅನು ನನಗೆ ಊಟ ಬೇಕಾಗಿಲ್ಲ, ತಿಂಡಿ ಬೇಕಾಗಿಲ್ಲ, ನಿದ್ರೆ ಬೇಕಾಗಿಲ್ಲ, ತಲೆ ತುಂಬಾ ಒಂದು ವಿಷಯ ತುಂಬಿಕೊಂಡು ವಿಚಿತ್ರವಾದ ಆನಂದದಲ್ಲಿ ತೇಲಿಸ್ತಾ ಇದೆ. ಯಾವ ವಿಷಯ? ಏನು ಗೊತ್ತಿಲ್ಲ, ನಾನು ಕೇಳ್ತಾ ಇದೆಯಲ್ಲ, ಒಂದು 6 ತಿಂಗಳು ಹೋದ್ರೆ ಆ ವಿಷಯ ತಾನಾಗೆ ಗೊತ್ತಾಗುತ್ತೆ. ಹೋಗಿ ಅಂತ ಮೇಲ್ ಮೇಲೆ ಒರಿಕೊಳ್ತಾ ಇದೆಯಲ್ಲ. ಅನು ನನಗೇನು ಕಣ್ಣು ಮುಚ್ಚಿದ್ರೆ ಸಾಕು, ಪುಟ್ಟ ಗೋಪಾಲ ಕಾಲ್ಗೆಜ್ಜೆ ನಾದ ಮಾಡ್ತಾ ಮನೆ ತುಂಬಾ ಓಡಾಡ್ತಾ ಇರೋ ಕಾಣಿಸುತ್ತೆ. ಕೃಷ್ಣ ಇಷ್ಟನೋ ರುಕ್ಮಿಣಿ ಇಷ್ಟನೋ? ಇಬ್ರು ಇಷ್ಟನೆ. ಹಾಗಲ್ಲ, ನಾನ್ ಹೇಳೋದು ಗಂಡು ಮಗು ಅಂದ್ರೆ ಇಷ್ಟನೋ ಹೆಣ್ಣು ಮಗು ಅಂದ್ರೆ ಇಷ್ಟನೋ ಅಂತ. ಯಾವ್ದಾದ್ರೂ ಇಷ್ಟನೆ ನಿಮ್ಗೆ? ನನ್ಗೇನು ಇವತ್ತಿದ್ದು ನಾಳೆ ಗಂಡನ ಮನೆಗೆ ಹೋಗೋ ಹೆಣ್ಣು ಅಂದ್ರೆ ನನಗಿಷ್ಟ ಇಲ್ಲ, ಸದಾ ಕಾಲ ನಮ್ಮ ಹತ್ರ ಇರೋ ಗಂಡು ಅಂದ್ರೆ ನನಗಿಷ್ಟ.
ಹಾಗೊಂದು ವೇಳೆ ನಮಗೆ ಗಂಡು ಮಗುನೇ ಹುಟ್ಟು ಅಂತ ಅನ್ಕೋತೀನಿ. ಅವನೇನು ಓದಿಸ್ತೀಯಾ? ಡಾಕ್ಟರ್ ಓದಿಸ್ತೀನಿ. ನನ್ನ ಮಗ ಬಿ ಓದಬೇಕು, ದೊಡ್ಡ ಇಂಜಿನಿಯರ್ ಆಗ್ಬೇಕು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಹಾಗೆ ಜಗತ್ ಪ್ರಸಿದ್ಧಿ ಆಗ್ಬೇಕು. ಹಾಗೆ ಹಾಗಾದ್ರೆ ಬಾಯಿ, ನನಗೇನು ಇಷ್ಟ ಅಂತ ಹೇಳ್ತೀನಿ. ನಿಮ್ಗೇನು ಇಷ್ಟ ಅಂತ ನಂಗೆ ಗೊತ್ತು. ಅಶ್ವತ್ ಕಟ್ಟೆಗೆ ಅಲ್ಲ ಇದೇನು, ಮುಟ್ಬೇಡಿ, ದೂರ ಇರಿ, ಮಡಿಲಿ ಪೂಜೆ ಮಾಡ್ಬೇಕು ಅಲ್ವೇ? ತೀರ್ಥಯಾತ್ರೆ ಮಾಡ್ತಿ, ವ್ರತ ಉಪವಾಸ ಮಾಡ್ತಿ, ಒದ್ದೆ ಸೀರೆ ಉಟ್ಕೊಂಡು ಅಶ್ವತ್ ಪ್ರದಕ್ಷಿಣೆ ಮಾಡ್ತಿ, ಮಕ್ಕಳಾಗ್ಬೇಕು ಅಂತ ಹಂಬಲಿಸ್ತಿ, ಗಂಡ ಅಂತ ಅನಿಸ್ಕೊಂಡು ಪ್ರಾಣಿ ಹತ್ರ ಬಂದ್ರೆ ದೂರ ಹೋಗು ಅಂತ ಹೇಳ್ತೀಯಲ್ಲ, ಈಗಾದ್ರೆ ನಿನ್ನ ಬೈಕ್ ಹ್ಯಾಗ ನೆರವೇರೋದು? ಸುಮ್ಮನಿರೇನ್ರೆ, ಬನ್ನಿ, ಗೊತ್ತಾಯ್ತು. ದೂರ 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 ಬರ್ತೀನಿ. ಫಸ್ಟ್ ಕ್ಲಾಸ್ ಹುಳಿ ದ್ರಾಕ್ಷಿ ತಂದಿದ್ದೀನಿ, ಊರೆಲ್ಲ ಹುಡುಕಿ. ಲಕ್ಷ್ಮಿಗೆ ಎಷ್ಟು ಬೇಗ ಬಂದ್ಬಿಟ್ಟು ನಮ್ಮ ಮನೆಗೆ, ಅದು ಈ ಭಾಗ್ಯಕ್ಕಾಗಿ ಅದೆಷ್ಟೋ ಜನ ಪೂಜೆ ಪುನಸ್ಕಾರ ವ್ರತ ಎಲ್ಲ ಮಾಡ್ತಾರೆ. ಅಜ್ಜಿ ಬಪ್ಪ ಬಾ, ಇವಳೇ ಸಿಕ್ಕದ್ದು, ಹೊರಗಡೆ ನಿಂತಿದ್ದು ಒಳಗ್ ಕರ್ಕೊಂಡು ಬಂದೆ ತಗೊಳ್ಳಿ. ಏನಪ್ಪ ಯಾವಾಗ್ಲೂ ಹಣ್ಣು ಇದೆಲ್ಲ ಹೊತ್ಕೊಂಡ್ಬರ್ತಾ ಇರ್ತೀಯಲ್ಲ. ದೊಡ್ಡವ್ರು ನೋಡೋದಕ್ಕೆ, ದೇವ್ರ ಹತ್ರ ಹೋಗೋದಕ್ಕೆ, ಬರೀ ಕೈ ನೋಡೋದ್ರೆ ಇಷ್ಟಾರ್ಥ ಸಿದ್ಧಲ್ಲ ಅಂತಾರಲ್ಲ, ಅದಕ್ಕೆ ತಂದೆ. ಅಲ್ಲ ಒಳಗ್ ಕೊಬ್ಬರಿ ಮಿಠಾಯಿ ಇದೆ, ತಂದ್ಕೊಡಮ್ಮ. ಅಜ್ಜಿ ನಮ್ಮಜ್ಜಿನೂ ಹೀಗೆ ನನಗೆ ಯಾವಾಗಲೂ ಕೊಬ್ಬರಿ ಮಿಠಾಯಿ ಕೊಡ್ತಾ ಇದ್ಲು. ನನಗ್ ಕೊಬ್ಬರಿ ಮಿಠಾಯಿ ಇಷ್ಟ ಅಂತ ನಿಮ್ಗೆ ಹಾಕ್ ಗೊತ್ತಾಯ್ತು? ಮನೇಲಿ ಮಾಡಿತ್ತು, ನೀನು ಬಂದಿ. ಅಜ್ಜಿ ನಿಮ್ ಮುಖ ನೋಡ್ತಾ ಇದ್ರೆ ನಮ್ಮಜ್ಜಿ ಕ್ಯಾಪ್ಟ ಬರುತ್ತೆ. ಯಾವಾಗ ನನ್ನ ಅಜ್ಜಿನ ನೋಡ್ತೀನಿ, ಯಾವಾಗ ನನ್ನ ಅಜ್ಜಿನ ನೋಡ್ತೀನಿ ಅಂತ ಅಲ್ಲಿಂದ ಅಜ್ಜಜ್ಜಿ ಮಜ್ಜಿ ಆಗ ಬಂದೆ. ಅಜ್ಜಿ ಅಪ್ಪ ನೀನ್ ಎಷ್ಟೇ ಆಗಿ ದೊಡ್ಡ ಮನುಷ್ಯ ಮಗ, ಆದ್ರೆ ನಮ್ಮ ಮೇಲೆ ಇಷ್ಟ್ರ ಮಟ್ಟ ನಿನ್ ಪ್ರೀತಿ ಇರೋದು ಹೆಚ್ಚು. ಕೊಡಮ್ಮ ಮಿಠಾಯಿ ಕೊಡು. ಸ್ವೀಟ್ ಸಿಹಿ, ಅಜ್ಜಿ ನೀವು ನನಗೆ ಸಿಹಿ ಕೊಟ್ರಿ, ಹಾಗೆ ನಾನು ನಿಮ್ಗೊಂದು ಸಿಹಿಯಾದ ವಿಚಾರ ಹೇಳ್ತೀನಿ. ಏನಪ್ಪ ಅದು? ಏನಿಲ್ಲ, ನಾನು ನಿಮ್ಮ ಹಳ್ಳಿಯನ್ನು ಮದುವೆ ಮಾಡ್ಕೋಬೇಕು ಅಂತ. ಏನಂತೀರಾ? ಒಪ್ಪಾನೆ? ನಿಮ್ಮಪ್ಪ ಅಮ್ಮನ್ಗೆ ಹೇಳ್ದಿಟ್ಟಾನೆ? ಅವನೇನು ಹೇಳೋದು, ನಾನೇನು ಕೇಳೋದು? ನಮ್ಮಪ್ಪ ಹಳೆ ಕಾಲದವನು, ನಾನು ನವನಾಗರಿಕ, ಅವನು ದರಿದ್ರ ಶ್ರೀಮಂತರಾದವನು, ನಾನು ಆಗರ್ಭ ಶ್ರೀಮಂತನಾಗಿ ಹುಟ್ಟಿದವನು. ಅವನು ಮದುವೆ ಆಗ ಪ್ರೀತಿಸ್ತಾ ಇರೋನು, ನಾನು ಪ್ರೀತಿಸಿ ಮದುವೆ ಆಗಬೇಕು ಅಂತಿರೋನು. ಅವನು ನೋವು ಒಳಗೆ ಮರ್ತುಕೋತಿದ್ದಾನೆ, ನಾನು ನೋವುಗಳ ಕಾಯ್ತಾ ಕೂತಿದ್ದೀನಿ. ಅವನು ನನಗೂ ಸತ್ಯವಾಗಿ ಹೇಳಬೇಕು ಅಂದ್ರೆ ಸಂಬಂಧವೇ ಇಲ್ಲ, ಆದ್ರೆ ಒಂದು ಹೋಲಿಕೆ ಮಾತ್ರ ಇದೆ, ಅವನು ಹಠವಾದಿ ನಾನು ಹಠವಾದಿ. ಅದೆಲ್ಲ ಇರ್ಲಪ್ಪ, ಮದುವೆ ವಿಚಾರಕ್ಕೆ ಏನ್ ಹೇಳಿದ್ರು? ಅದೇ ನಮ್ ತಾಯಿ ಅಣ್ಣನ ಮಗಳು ಉಷಾ ಅಂತ ಇದ್ದಾಳೆ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ನನ್ನ ಹಠ ಮಾಡಿದ್ರು. ಅದಕ್ಕೆ ನೀನೇನು ಹೇಳಿದೆ? ಸಾಧ್ಯ ಇಲ್ಲ, ನಾನು ಆದ್ರೆ ಅಹಲ್ಯನೇ ಮದುವೆ ಆಗಬೇಕು ಅಂತ ಹೇಳಿದೆ. ಅದಕ್ಕೆ ಅವರಿದ್ದರು ನನ್ನ ಆಸ್ತಿ ಒಂದು ಕಿಲುಬು ಕಾಸು ಕೊಡಲ್ಲ ಅಂತ ಹೇಳಿದ್ರು. ನಾನು ಬೇಡ ಅಂತ ಬಂದ್ಬಿಟ್ಟೆ. ಮದುವೆ ವಿಚಾರ ಹೇಗೆ? ಅದೇ ಹೇಳದ್ದಲ್ಲ, ಅಲ್ಲೇನೆ ಮದುವೆ ಮಾಡ್ಕೋತೀನಿ ಅಂತ. ಅದಿರ್ಲಪ್ಪ, ಅಷ್ಟೊಂದ್ ಆಸ್ತಿ ಕೈ ಬಿಟ್ಟ ಮೇಲೆ ಅಹಲ್ಯನ ಹೇಗಪ್ಪ ನೆನಪು ಕೊಡೋದು? ಅಜ್ಜಿ ಅಹಲ್ಯ ಮದುವೆ ಆಗ್ತಿರೋದು ನನ್ನೋ ನನ್ನ ಆಸ್ತಿನೋ? ಅಹಲ್ಯ ಒಪ್ಪಿರೋ ನಿನ್ನ, ನಾನ್ ಒಪ್ಪಿರೋದು ನಿನ್ನ ಆಸ್ತಿನ. ಎಂಥ ದೂರಾಲೋಚನೆ ಅಜ್ಜಿ ನಿಮ್ಮದು. ಏನಂದೆ? ಎಷ್ಟು ದೂರಾಲೋಚನೆ ಅಂದೆ, ಅದಕ್ಕೆ ನಾನು ಅಹಲ್ಯನ ರಿಜಿಸ್ಟರ್ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದು. ನನ್ ಮುದ್ದು ಮೊಮ್ಮಗರನ್ನ ಶಾಸ್ತ್ರೋಕ್ತವಾಗಿ ಲಕ್ಷಣವಾಗಿ ಲಗ್ನ ಮಾಡ್ಕೊಳ್ಳೋದ್ ಬಿಟ್ಟು ರಿಜಿಸ್ಟರ್ ಏನೋ ಮದುವೆ ಅಂತ ರಿಜಿಸ್ಟರ್ ನಾನು ಒಪ್ಪಲ್ಲ. ಒಪ್ಪದಿದ್ರು ಬಿಡು, ನಿನಗೆ ಇಲ್ಲ, ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ನಾನೇನು ಒಟ್ಟಾಗಿ ರಿಜಿಸ್ಟರ್ ಮದುವೆ ಮಾಡ್ಕೊಂಡ ಮೇಲೆ ಅದು ರಟ್ಟಾಗಿ ನಮ್ಮಪ್ಪ ರಿಟ್ ಹಾಕಿದ್ರು, ನಾವೆಲ್ಲ ಒಟ್ಟಾಗಿ ಪಟ್ಟು ಹಿಡಿದು ಅವನ ಜಿಟ್ಟು ನಮ್ಮ ಕೈಲಿದ್ರೆ ಅವನ ತಾನೇನ್ ಮಾಡ್ತಾನೆ? ಆಗಿರೋ ಮದುವೆ ತಪ್ಪಿಸಕ್ಕಾಗಲ್ಲ, ಇನ್ನೊಂದು ಮದುವೆ ಮಾಡೋಕ್ಕಾಗಲ್ಲ. ಸುರಕ್ಷಿತವಾಗಿ ಆಸ್ತಿ ಎಲ್ಲ ನನ್ನ ಕೈ ಸೇರುತ್ತೆ, ಆಗ ನೀವು ಸುಖವಾಗಿರ್ಬೋದು ಅಂತ ನಾನೇನೋ ಪ್ಲಾನ್ ಹಾಕಿದ್ರೆ ಋಣ ನಿಮಗೆ ಇಲ್ಲ, ನಾನೇನ್ ಮಾಡಿ? ಅಯ್ಯೋ ಸ್ವಲ್ಪ ನಿಲ್ಲಿಂದ್ರೆ
ನಾನು ಯಾಕೆ ನಿಲ್ಲಿ? ಇಲ್ಲ, ನಿನ್ನ ಮೇಲೆ ಈ ಮನೆ ನಿಂತೇನು ಮಲಗಿದ್ರೇನು? ಕೂತಾಗಿ ಬಿಡ್ತೀನಿ. ಹಾಗಂದ್ರೆ ಹಾಗಪ್ಪ, ಮದುವೆನ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟು ಅಜ್ಜಿ ಗ್ರೀನ್ ಸಿಕ್ಕಿದೆ. ಅದು ನಾನಲ್ಲ, ಇಲ್ಲಿದ್ದೀನಿ ಹತ್ರ. ಅಜ್ಜಿ ಬೇಗ ಮಾಡು ಅಡ್ವಾನ್ಸ್ ಆಶೀರ್ವಾದ. ಅಜ್ಜಿ, ನಮ್ಮ ಭೇಟಿ ಸ್ವೀಟ್ ಹನಿಮೂನ್ ನಂತರ. ಕಮಾಲ್, ರಾಣಿ ಸಾಹೇಬ್ರು ನೋಡ್ಬೇಕು ಅಂತ ತುಂಬಾ ಆಸೆ ಆಗೋಯ್ತು, ಓಡೋಡಿ ಬಂದ್ಬಿಟ್ಟೆ. ಒಂದು ಮಗು ತಂದೆ ಆದ್ರೂ ಇನ್ನೂ ಹೀಗಿದ್ರೆ ಹೇಗೆ ಅಲ್ವೇ? ಒಂದು ಮಗು ತಂದೆ ಆದ ತಕ್ಷಣ ಸಂಸಾರದಲ್ಲಿ ಉತ್ಸಾಹ ತಗ್ಗೋಯ್ತು, ನಾನೇನು ಮುದುಕಾಗ್ಬಿಟ್ಟೆ ಅಂತ ತಿಳ್ಕೊಂಡೇನು? ಇನ್ನೂ ಈ ರಮೇಶನ ವಿಚಾರ ನಿನಗೆ ಗೊತ್ತಿಲ್ಲ. ಹತ್ತು ಮಕ್ಕಳು ತಂದೆ ಆದ್ರೂ ಕಾಶಿ ಯಾತ್ರೆ ಗಂಡಿದ್ದಾಗಿರೋ ಭೂಪ ನಾನು. ಇದೆಲ್ಲ ಏನು? ನನ್ನ ಪ್ರೀತಿಯ ಅನುಗೊಂದು ಸೀರೆ. ನಮ್ಮ ಪುಟ್ಟ ಸಂಸಾರ ರಾಜ್ಯದ ರಾಜ್ಯಕುಮಾರಿಗೆ ಒಂದು ಜೊತೆ ಕಿರಿಯುವಳೆ. ನಿಮಗೆ ಹೊಸ್ದಾಗಿ ನನಗೆ ಇನ್ನೇನ್ ತರಬೇಕು ಹೇಳು? ಈ ರತ್ನದಂತ ಹೆಂಡತಿ, ಆ ಮುತ್ತಿನಂತ ಮಗು ಇರೋದು ನನಗ್ ತಾನೆ? ಅಬ್ಬಬ್ಬ, ಮಾತಿನಲ್ಲಿ ನಿಮ್ಮನ್ನು ಸೋಸೋದು ಬಹಳ ಕಷ್ಟ. ಇನ್ನೊಂದು ಸಮಾಚಾರ, ಕೂತ್ಕೊಳ್ತೀನಿ. ಕೂತ್ಕೋ, ಎಲ್ಲಿ ಕಣ್ಣು ಮುಚ್ಚು, ಮುಚ್ಚು. ತುಂಬಾ ಚೆನ್ನಾಗಿದೆ. ಹಣ ಎಲ್ಲಿತ್ತು? ಕಲಿಯುಗದ ಕುಬೇರ ಕಡೆ ನಮ್ಮ ಸಾವುಕಾರರು ಅವ್ರು ಕೊಟ್ರು. ಸಾಲ ಕೊಟ್ರೆ ಬೋನಸ್ ಬೋನಸ್. ಇನ್ಮೇಲೆ ಖರ್ಚು ಮಾಡುವಾಗ ಸ್ವಲ್ಪ ಹಿಡಿತದಲ್ಲಿರ್ಬೇಕು. ಯಾಕೆ? ಸಂಸಾರ ದೊಡ್ಡದಾಯ್ತು, ದಿನ ದಿನಕ್ಕೂ ವೆಚ್ಚ ಹೆಚ್ಚುತ್ತೆ. ಬೆಳೆಯೋ ಮಗು ಅಂದ್ರೆ ಒಂದಲ್ಲ ಒಂದು ಖರ್ಚು ಕೂಡ್ಕೊಂಡೇ ಬರ್ತಿರುತ್ತೆ. ಇನ್ಮೇಲೆ ಹೊಟ್ಟೆ ಬಟ್ಟೆ ಕಟ್ಟೆ ಆದ್ರೂ ಸ್ವಲ್ಪ ಸ್ವಲ್ಪ ಹಣ ಪ್ರತಿ ತಿಂಗಳು ಬ್ಯಾಂಕ್ ನಲ್ಲಿ ಇಡ್ಬೇಕು. ಯಾಕೆ ಅಂದ್ರೆ ಇನ್ನಾರು ತಿಂಗಳೊಳಗಾಗಿ ನಿನ್ಗೊಂದು ಪುಟ್ಟಾಣಿ ಪಾಪ ಬರುತ್ತೆ ಕಣಿ, ನಿನ್ ಜೊತೆಲಿ ಆಟ ಆಡೋದಕ್ಕೆ. ಏನಿದು, ಬೇಗ ಹೀಗಾಯ್ತಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿದೆ, ಹರಡ್ತಿದ್ದೀರಲ್ಲ. ಮಕ್ಕಳು ಮನೆ ಜ್ಯೋತಿ ಕಣಿ. ನಮ್ ದೇಶದಲ್ಲಿ ಈ ಭಾಗ್ಯಕ್ಕಾಗಿ ಅದೆಷ್ಟು ಜನ ಹಂಬಲಿಸ್ತಿದ್ದಾರೆ ಗೊತ್ತೇ? ದೇವರು ಎಲ್ರಿಗೂ ಇಂಥ ರತ್ನಗಳು ಕೊಡ್ತಾನೇನೆ. ಎಲ್ಲೋ ನಮ್ಮಂತ ಒಬ್ಬೊಬ್ಬರ ಮೇಲೆ ಕರುಣಿಸ್ತಾನೆ ಅಷ್ಟೇ. ಸುಮಿ ಬಾ ಪುಟ್ಟ, ಬರ್ತಾ ಬರ್ತಾ ನಿಮ್ಮಪ್ಪ ತುಂಬಾ ತುಂಟರಾಗಿ ಬಿಟ್ಟಿದ್ದಾರೆ. ಹೌದು ಕಣೆ, ನಾನು ತುಂಟ್ನೆ. ಇಲ್ಲಮ್ಮ, ನನ್ಗೊಂದು ಮುಚ್ಚು ಕೊಡಮ್ಮ, ಕೊಡಮ್ಮ, ಹೋಗ್ಲಿ ಬಿಡು, ನಾನೇ ಕೊಡ್ತೀನ. ಅಯ್ಯೋ, ನಾನ್ ಮಗುಕೆನೆ ಅನ್ಕೊಂಡ್ಬಿಟ್ಟೆ. ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ನೀವು ಕಾಶಿ ಗಯಾ ಇನ್ನೂ ಮುಖ್ಯವಾದ ಯಾತ್ರೆಗಳನ್ನು ಮುಗಿಸ್ಕೊಂಡು ಬಂದಿದ್ದು 5,000 ರೂಪಾಯಿ. 5,000 ರೂಪಾಯಿ? ಹೌದು. ಅಕ್ಟೋಬರ್ ನವೆಂಬರ್ ನಲ್ಲಿ ನಂಜನಗೂಡು, ತಿರುಪತಿ, ಧರ್ಮಸ್ಥಳ ಇನ್ನೂ ಮುಂತಾದ ಯಾತ್ರೆಗಳಿಗೆ ಹೋಗಿ ಬಂದಿದ್ದು 8,000 ರೂಪಾಯಿ. 8,000 × 5 = 13. ಜೊತೆಗೆ ನಾಗರ ಪ್ರತಿಷ್ಠೆ, ದಾನ ಧರ್ಮ, ಬ್ರಾಹ್ಮಣ ಸಂತರ್ಪಣೆ ಇತ್ಯಾದಿ ಇತ್ಯಾದಿ 3,450 ರೂಪಾಯಿ. 13 × 3 = 16. ಸರಿ, ಒಂದ್ಸಲಿ ಚೆಕ್ ಮಾಡ್ಬಿಡ್ತೇನೆ ಯಜಮಾನ್. ಪರವಾಗಿಲ್ಲ, ನೀನ್ ಬರದ್ಮೇಲೆ ಇನ್ನೇನಪ್ಪ, ಎಲ್ಲ ಸರಿಯಾಗಿ. ಸದಾನಂದ, ನೀನು ದಾನ ಧರ್ಮ ತೀರ್ಥಯಾತ್ರೆ ಎಲ್ಲ ಮಾಡಿದೆ. ನಾಗವೇನು ಬೇಕಾದಷ್ಟು ವ್ರತ ಉಪವಾಸ ಎಲ್ಲ ಮಾಡಿದ್ರು, ಇಷ್ಟಾದ್ರೂ ಆ ಹಾಳು ದೇವರಿಗೆ ಯಾಕೆ ದಯೆ ಬರಲಿಲ್ಲ ಹೇಳು? ನಮ್ ಕರ್ಮ ಇನ್ನು ಸವಿದಿಲ್ಲ ವೆಂಕಮ್ಮ. ಹಾಗಲ್ಲ, ಲಭ್ಯವಿಲ್ಲ ಅನ್ನು, ಮಕ್ಕಳಾಗೋ ಭಾಗ್ಯ ಜಾತಕದಲ್ಲಿಲ್ಲ. ಇಷ್ಟು ಯಾಕೆ ಹೇಳಕ್ ಬಂದೆ ಅಂದ್ರೆ, ನಾನೇನ್ ನಿನಗೆ ಹೊರಗಿನವಳೇನಲ್ಲ, ನನ್ನ ಶಾಮಣ್ಣೇ ನಿನ್ ದೂರದವನೇನಲ್ಲ. ನನ್ನ ಕೇಳಿದ್ರೆ ಸ್ವಸ್ಥವಾಗಿ ಇವನ್ನೇ ಮಗ ಅಂತ ಸ್ವೀಕಾರ ಮಾಡ್ಕೊಂಡ್ರೆ ನಿನಗೆಷ್ಟೋ ಸುಖ. ಎಂಥ ಮಾತು, ಎಂಥ ಮಾತು, ಮುತ್ತಿನಂಥ ಮಾತು. ತಮ್ಮ ಅಂದ್ರೆ ಇಷ್ಟ ಅಕ್ಕರೆ, ಅವನ ಸಂಸಾರ ಅಂದ್ರೆ ಏನು ಕನಿಕರ. ಈ ಮನೆಯಲ್ಲಿ ನೀನು ಒಬ್ಬನೇ ಕಣೋ ಜಾಣ, ಈ ಸಂಸಾರಕ್ಕೆ ಶುಭ ಕೋರೋನು ಅಂದ್ರೆ ನೀನು ಒಬ್ಬನೇ. ಓಹೋ, ಹಾಗಾದ್ರೆ ನನ್ನ ಮಾತು ಒಪ್ಕೋತೀರಾ? ಖಂಡಿತ. ನೋಡಿ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳ ಸುಬ್ಬು. ಅದಕ್ಕೆ ನೀಗ ಇನ್ನೇನಿಲ್ಲಮ್ಮ, ನಮ್ ಯಜಮಾನ್ರಿಗೆ ಮಕ್ಕಳಾದ್ರೆ ಹೋದ್ರೂ ಪರವಾಗಿಲ್ಲ, ಇಂಥ ಮಗನ ಮಾತ್ರ ಗಂಟು ಹಾಕೋದಕ್ ಪ್ರಯತ್ನ ಪಡಬೇಡಿ. ಏನಂದ್ರೆ ಚೆನ್ನಾಗಿ ಅಣ್ಣಲ್ಲಮ್ಮ. ವೆಂಕಮ್ಮ, ಅಡಿಗೆ ಮನೆಗೆ ಹೋಗು, ಅದೇನೋ ಪಾತ್ರೆ ದಡದಡ ಅಂತ ಶಬ್ದ ಆಯ್ತು. ಏನು ಹೇಗಿದೆ ಕ್ಯಾಲೆಂಡರ್?
ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ನಮ್ಗೆ ಹುಟ್ಟೋ ಎರಡನೇ ಮಗು ಹೋಗೇನ್ರಿ. ಬಿರು ಮೇಲೆ ಒಂದು ಬ್ಲೇಡ್ ಇದೆ ತಗೊಂಡ್ಬಾಮ. ಪರವಾಗಿಲ್ಲ ತಗೊಂಡ್ಬಾಮ. ಹೋಗಮ್ಮ. ಅಮ್ಮ ಅಮ್ಮ ಸುಮಾ ಸುಮಾ ಹಾಳಾಗ್ಸ್ಕೊಳಮ್ಮ. ಆಗ್ಲೇ ಕೊಟ್ಟೈತ್ರ ಬುದ್ಧಿ. ಮತ್ತಿನ್ನೇನಮ್ಮ ಹಣ ಬೇಕ್ರ ಬುದ್ಧಿ? ಹಣ ತಾನೇ ಕೊಡ್ತೀನಿ. ಹೋದ ತಿಂಗಳಲ್ಲಿ ಹೀಗೆ ಹೇಳಿದ್ರ? ಹೇಳಿದ್ನಮ್ಮ, ಯಾವ್ದು ಬರ್ಬೇಕಾಗಿತ್ತು ನಮ್ಕೊಂಡು ಹೇಳಿದೆ, ಬರ್ಲಿಲ್ಲ ನಾನೇನ್ ಮಾಡ್ಲಿ? ಅವಳ ಹತ್ರ ನಿಮ್ದೇನ್ ಪುರಾಣ? ಹಣ ಇದ್ರೆ ಕೊಡ್ತೀನಿ ಅನ್ನಿ, ಇಲ್ದಿದ್ದು ಇಲ್ಲ ಅನ್ನಿ. ಈಗಿಲ್ಲಮ್ಮ. ಹಾಗಂದ್ರೆ ಹೆಂಗ್ರ ಬುದ್ಧಿ? ನಾಳೆ ನಾನೇ ಲೆಕ್ಕಾಚಾರ ಮಾಡ್ಕೊಡ್ತೀನಿ, ನೀನ್ ಹೋಗ್ಬಿಟ್ಟ. ಎರಡ್ ತಿಂಗಳದ? ಓ, ಎರಡ್ ತಿಂಗಳು ತಾನೇ ಕೊಡ್ತೀನಿ. ಸರಿ ಬುದ್ಧಿ, ಎರಡ್ ತಿಂಗಳದು. ಅವಳಿಗೆ ಎರಡ್ ತಿಂಗಳದ್ ಕೊಟ್ರೆ ಬಾಕಿ ಅವ್ರಿಗೆ ಏನ್ ಕೊಡೋದು? ಬಾಕಿ ಅವ್ರಿಗೆ ಯಾರು ಕೊಡ್ಬೇಕು? ನಾನು ಸೌದೇವನಿಗೆ. ಅದೊಂದಪ್ಪ. ಮನೆಯವನಿಗೆ? ಅದು ಒಂದು. ಬಟ್ಟೆ ಅವನಿಗೆ? ಅದು ಆಯ್ತು. ಮಕ್ಕಳ ಸ್ಕೂಲ್ ಫೀಸ್ಗೆ? ಇಷ್ಟೇ ತಾನೇ, ಇದೆಲ್ಲ ಮಾಮೂಲು. ಕೊಟ್ರಾಯ್ತು ಹೇಳು. ಕೊಡ್ತೀರಿ ಕೊಡ್ತೀರಿ. ಅಯ್ಯೋ, ಏನ್ ಕೇಳ್ತಾನು ನಿಂದು? ನಿನ್ ಕೈ ಯಾರ ಬ್ಲೇಡ್ ಕೊಟ್ಟಿದ್ದು? ಅಯ್ಯೋ ಪಾಪ, ಮೂ ಹುಡುಗನ್ ಕೇಳಿದ್ರೆ ಏನ್ ಹೇಳ್ತಾನೆ? ನಾನೇ ಅಲ್ಲಿ ಇಟ್ಟಿದ್ದೆ. ಚಿಕ್ಕ ಮಕ್ಕಳು ಇರೋ ಮನೆ, ಹಳೆ ಬ್ಲೇಡ್ಗಳನ್ನೆಲ್ಲರೂ ತೆಗ್ದೆಸಿ ಬರ್ದೆ. ಅದ್ ಇಟ್ಟಿದ್ರೆ ಸಮಯದಲ್ಲಿ ಬರುತ್ತಲ್ಲ ಅಂತ ಇಟ್ಟಿದ್ದೆ ಅಷ್ಟೇ. ಹೋಗಮ್ಮ, ಒಂದ್ ಹಳೆ ಬಟ್ಟೆ ತಗೊಂಡ. ಅನು, ಬಿಸ್ನೀರ್ ಕಾಸಿದ್ಯಾ? ಇಲ್ಲ. ಯಾಕೆ? ಇವತ್ ನನಗೇನ್ ರಜಾ ಅಂತ ತಿಳ್ಕೊಂಡ್ಬಿಟ್ಟಿಯಾ? ಸೌದೆ ಆಗೋಗ್ಬಿಟ್ಟಿದೆ. ಹೋಗ್ಲಿ, ನಲ್ಲಿ ನೀರಾದ್ರೂ ಬರ್ತಿದ್ಯಾ? ಹಾಗಾದ್ರೆ ಇವತ್ ಖಂಡಿತವಾಗಿ ಮಳೆ ಬರುತ್ತೆ. ಯಾಕೆ? ನಮ್ಮೂರ್ ನಲ್ಲಿ ಸಲೀಸಾಗಿ ನೀರ್ ಬರ್ತಿದ್ಯಲ್ಲ ಅದಕ್ಕೆ. ಹ್ಯಾಪಿ ನ್ಯೂಸ್. ಏನ್ ಡಾಕ್ಟರ್? ನೀವು ತಂದೆ ಆಗ್ತೀರಾ? ಹೌದು ಸರ್. ನಿಜವಾಗಿ? ಏನು ಮಹಾಸ್ಯ ಮಾಡ್ತಿಲ್ಲ ತಾನೆ? ಉಂಟೆ ಮಿಸ್ಟರ್ ರಾವ್, ನಿಜವಾಗ್ಲೂ ನೀವು ತಂದೆ ಆಗ್ತೀರಾ? ನಾನ್ ತಂದೆ ಆಗ್ತೀನಿ. ರಮೇಶ್, 500 ರೂಪಾಯಿ ಬಂದು ಚೆಕ್ ಬರಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ತಿರುಪತಿ ತಿಮ್ಮಪ್ಪ, ಈಗ ದಯ ಬಂತೇನಪ್ಪ? ಸರಿ ಡಾಕ್ಟರ್. ಪರವಾಗಿಲ್ಲ ಡಾಕ್ಟರ್, ಈಗ ಮುಗಿಸ್ತೀವಿ. ಸುಬ್ಬಾ ಸುಬ್ಬಾ, ಡಾಕ್ಟರ್ನ ಕಾರಲ್ಲಿ ಮನೆ ಬಿಟ್ಟು ಬಿಡ್ಪಾ. ಶಂಕರ ಶಂಕರ, ರಮೇಶ್ ಫೈಲ್ಗೆ. ಯಾವ ಫೈಲ್ ಇದ್ರೆ? ಅದೇಪ್ಪ ಆ ಫೈಲು. ರಮೇಶ್ ಶಂಕರ, ಏನು ಹೇಳ್ಬೇಕು ಅಂತಿದ್ದೆ? ಏನಾದ್ರೆ ಒಂದ್ ತಟ್ಟೆ ಬೇಗ ಅರ್ಜೆಂಟ್ ಪಾಕಿಲ್ಲ. ಇಲ್ಲ, ಮೈಸೂರು ಪಾಕ್ ಗೊತ್ತಾಯ್ತು. ಎಲ್ಲಪ್ಪ ಫೈಲು? ಯಾವ ಫೈಲ್ ಇದ್ರೆ ಯಪ್ಪ? ಶಂಕರ ಇರ್ಬೇಕು. ಇದು ನಾಳೆ ಬೆಳಿಗ್ಗೆ ನಮ್ ಪುರೋಹಿತ ಸಿನಿಮಾ ಶಾಸ್ತ್ರಗಳ ಬೆಳಗ್ಗೆ ಬಂದ ನೋಡ್ಬೇಕು ಅಂತ ಹೇಳಿ. ಗೊತ್ತಾಯ್ತಾ? ಇಲ್ಲಪ್ಪ ಫೈಲ್. ಯಾವ ಫೈಲ್ ಹೇಳಿಲ್ಲ. ಶಂಕರ, ಇದು ಸುಪ್ರ ಬಂದ ತಕ್ಷಣ ಮಾರ್ಕೆಟ್ ಕಳಿಸಿ ಡಾಕ್ಟರ್ ಮನೆಗೆ ಹಣ್ಣು ಹಂಪಲುಗಳನ್ನ ಎಲ್ಲ ಕಳಿಸ. ಗೊತ್ತಾಯ್ತಾ? ಇಲ್ಲಪ್ಪ ಫೈಲ್. ಯಾವ ಫೈಲ್ ಅಪ್ಪ? ಹರಕೆ ಫೈಲು. ಅದಪಟ್ಟಿ ಹರಕೆ ಪಟ್ಟಿ ಸರಿಪ್ಪ. ಅದೇ ಮಾವಿನಕರ ವೆಂಕಟ ಸ್ವಾಮಿಗೆ ಬೆಳ್ಳಿ ತೊಟ್ಲು, ಕಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಬಂಗಾರ ಕಿರೀಟ, ಉಡುಪಿ ಕೃಷ್ಣನಿಗೆ ಬ್ರಹ್ಮೋತ್ಸವ, ಮೈಸೂರು ಚಾಮುಂಡೇಶ್ವರಿಗೆ ಚಿನ್ನದ ಡಾಬು, ಕರೆಕ್ಟ್, ಶೃಂಗೇರಿ ಶಾರದಮ್ಮನವರಿಗೆ ರೇಷ್ಮೆ ಸೀರೆ, ಕೊಲ್ಲೂರು ಮೂಕಾಂಬಿಕೆಗೆ ಹೂವಿನ ಪಲ್ಲಕ್ಕಿ, ನಂಜನಗೂಡು ನಂಜುಂಡೇಶ್ವರನಿಗೆ ತುಲಾಭಾರ, ಶ್ರವಣಬೆಳಗೊಳದಲ್ಲಿ ಅಭಿಷೇಕ. ಸರಿ, ಎಲ್ಲದಕ್ಕೆ ಏರ್ಪಾಡು ಮಾಡೋಣ. ಅದಕ್ಕೆ ಇರಬಹುದು ಅವ್ರು ಬೆಳಗಿನಿಂದ ವಾಕರ್ತಾ ಇದ್ದಿದ್ದು. ಅಮ್ಮ, ನೀನು ಬೆಳಗಿಂದ ವಾಕರಿಸಿದ್ಯಲ್ಲೇ, ಹಾಗಾದ್ರೆ ನೀನು ಏ
ಏನೇ ಇದು ಅನ್ಯಾಯ? ಏನಾಯ್ತು ಅಂದ್ರೆ? ಇನ್ನೇನಾಗ್ಬೇಕು ನಡಿ. ಯಾಕೆ ನಡಿ ಹೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಗಂಡನ ಜೊತೆಲಿ ಬರೋದಕ್ಕೂ ಅನುಮಾನಿಸ್ತಾ ಇದೆಯಲ್ಲ ನೀನು. ಕೈ ಬಿಡಿ ಅಂದ್ರೆ ನಾನು ನಾಚಿಕೆ ಆಗುತ್ತೆ. ನಾಚಿಕೆ? ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಎಲ್ಲ ಗೊತ್ತಾಗೋಯ್ತು ನಮ್ಗಾಗ್ಲೇನೆ. ನಡಿ ನಡಿ ಮಲಕ. ಮಲಕು ಅಂತಂದ್ರೆ ಮಲಕೋಬೇಕು. ಯಾಕೆ ಅಂದ್ರೆ ಇದೆಲ್ಲ ಏನು ಅಂದ್ರೆ ಮುನ್ನೆಚ್ಚರಿಕೆ. ಎತ್ತಲೇ ನಾನು ಸುಮ್ಮಿರೋದಿಲ್ಲ. ಪತಿಯಮ್ಮ ಬಿಟ್ಟು ಮಾತಾಡ್ಕೊಂಡು ಕಣೆ, ಆಯಾಸವಾಗುತ್ತೆ. ಯಾರಾದರೂ ಬೇಕಾದ್ರೆ ಕಾಲಿಂಗ್ ಬೆಲ್ ತರಿಸಿರ್ತೀನಿ, ಅದನ್ನು ಅಮುಕಿದ್ರೆ ಸದ್ದಾಗುತ್ತೆ, ತಕ್ಷಣ ಯಾರಾದರೂ ಬರ್ತಾರೆ. ನೀವು ನಾನು ಇಲ್ಲೇ ಸುಮ್ಮನೆ ರೀ ಅಂದ್ರೆ ನಿನಗೇನು ಬೇಕು? ಏನು ಬೇಡ. ಅಲ್ವೇ, ನಿಂಗೇನಾದ್ರು ಬೈಕ್ ಇದ್ರೆ ಹೇಳಿ. ಏನು ಇಲ್ಲ ರೀ. ನನ್ನ ಹತ್ರ ಹೇಳೋದಕ್ಕೆ ನಾಚಿಕೆ ಆಯ್ತು ಅಂದ್ರೆ ವೆಂಕಮ್ಮನ ಕರೆಸ್ ನೋಡ್ತೀನಿ. ಬೇಡ ಅಂದ್ರೆ ಹೋಲಿಂದ ಮತ್ತೆ ನೀವು ನಾನು ಇಲ್ಲೇ ಇದ್ದೀನಲ್ಲ. ಇದೊಂದು ಭಾಗ್ಯ ಸಾಕು ಅಂದ್ರೆ ಹೆಂಡತಿನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವಂತ ಗಂಡನ್ ಕೊಟ್ಟಿದ್ದಾನೆ ಆ ದೇವರು. ಇದಕ್ಕಿಂತಲೂ ಹೆಚ್ಚಾಗಿ ಕೇಳೋಕೆ ಇನ್ನೇನು ಬೇಕು ಹೇಳಿ. ನಾಕು ನೀವೊಬ್ರು ಸದಾ ನನ್ನ ಹತ್ರ ಇದ್ರೆ ಸಾಕು, ಅದೇ ನನ್ನ ಬೈಕ್. ಇರ್ತೀನಿ ನಾಕು, ಖಂಡಿತ ಇರ್ತೀನಿ. ಶ್ರೀರಾಮ ಚಂದಿರನ್ನು ಶ್ರೀಲಾಲ ಸುಂದರನ್ನು ಶ್ರೀಮನ್ನ ರಾಯಣ ರಾಮ ರಾಮ ರಾಮಿ. ಅವ್ರ ಜೊತೆ ಸೇರ್ಬೇಡಿ, ಅವ್ರ ಜೊತೆ ಮಾತಾಡ್ಬೇಡಿ, ನಾನು ನಿಮ್ಗೆ ಹೇಳಿಲ್ಲ. ನಡಿ ಇಲ್ಲೇ ಅಲ್ಲಿ. ಯಾಕೆ ಹುಡುಗರು ನನ್ನ ಹತ್ರ ಸೇರ್ಬಾರ್ದು? ಅವರೇ ಏನು ಇನ್ಮೇಲೆ ನಾನ್ ಸಹ ನಿಮ್ಮ ಹತ್ರ ಸೇರ್ಸಲ್ಲ. ಅಷ್ಟೇ ತಾನೇ, ನಾನೇ ಹೇಳಬೇಕು ಅಂತ ಇದ್ದೆ. ಏನಂದ್ರಿ? ಇನ್ನ ಮೇಲೆ ನಿನ್ನಿಂದ ಸ್ವಲ್ಪ ದೂರ ಇರಬೇಕು ಅಂತ. ಇದ್ದೇ ಏನ್ ಮಾಡ್ತೀರಿ ನೀವು? ದುಂಬಿ ಜಾತಿಯವರು ಅಂತ ನಂಗಾಗ್ಲೇ ಗೊತ್ತು. ದುಂಬಿ ಜಾತಿ? ಅದಾವುದೇ ಹೊಸ ಜಾತಿ? ಏನು ಗೊತ್ತಿಲ್ವೇನ ಪಾಪ. ದುಂಬಿ ಏನ್ ಮಾಡುತ್ತೆ ಹೇಳಿ? ಏನ್ ಮಾಡುತ್ತೆ? ಅರಣ್ಯದ ಹೂವಲ್ಲಿ ಕುತ್ಕೊಳ್ಳುತ್ತೆ, ಮೊದಲು ಹೀರುತ್ತೆ. ಅಲ್ಯ, ನಾನ ಆ ಜಾತಿಗೆ ಸೇರಿದವನೇನೆ ಮತ್ತೆ ದೂರ ಇರ್ತೀನಿ ಅಂದ್ರಿ? ಅದೋ ವಿಷಯ, ನಾನು ಹೇಳಿದ್ದೆ ಬೇರೆ, ನೀನ್ ತಿಳ್ಕೊಂಡಿದ್ದೇ ಬೇರೆ. ಅಲ್ಯ, ನಮಗಾಗಲೇ ಚಿನ್ನದಂತ ಎರಡು ಮಕ್ಕಳಿದೆ. ನಾವಿನ್ನೂ ನಮ್ಮಪ್ಪನ ಮನೆಗೆ ಹೋಗಿಲ್ಲ. ಅವನು ಕೊಡೋ 100 ರೂಪಾಯಿ ಪಾಕೆಟ್ ಮನೆ ಒಳಗೆ ನಮ್ಮ ಸಂಸಾರ ಸಾಗಿಸ್ಬೇಕಾಗಿದೆ. ಕಾಲ ಬಹಳ ನಾಜೂಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅದಿರ್ಲಿ, ನೀನಾಗ ನನ್ನ ಹತ್ರ ಸೇರ್ಸಲ್ಲ ಅಂದ್ರೆ ನಿಮ್ ನಡವಳಿಕೆ ಚೆನ್ನಾಗಿಲ್ಲ. ಅದಕ್ಕೆ ಏ, ನನ್ನ ನಡವಳಿಕೆ ನೀನೇನೆ ಕಂಡ್ರೆ ಇನ್ನೇನ್ರಿ ಕಾಣ್ಬೇಕು? ಬಂಗ್ಲೆ ತೋರಿಸ್ತೀನಿ ತೋರಿಸ್ತೀನಿ ಅಂತ ಅಜ್ಜಿ ಕಣ್ಮುಚ್ಚಿದ್ರಿ. ಈಗ ನನ್ನ ನನ್ನ ಮಕ್ಕಳನ್ನು ಅದೇ ಸ್ಥಿತಿಗೆ ತರಬೇಕು ಅಂತಿದ್ದೀರೇನು? ಕೆಟ್ಟ ಮಾತಾಡ್ಬೇಡ್ರಿ. ಅಲ್ಯಾ, ನಾನು ಏನೋ ಹೇಳ್ಬೇಕು ಅಂತಿದ್ದೆ, ಅದೇನು ಆಗೋಯ್ತು. ಅದೇ, ನಮ್ಮ ಮಾವನ ಮಗಳು ಉಷಾ ಇದ್ದಾಳಲ್ಲ, ಅವಳು ಮದ್ವೆ ಆಗೋವರೆಗೂ ನಾವಲ್ಲಿಗೆ ಹೋಗೋ ಹಾಗೆ ಹೇಳ್ದೇನು. ಯಾರನ್ನಾದ್ರೂ ನೋಡಿ ಗಂಟು ಹಾಕೊತ್ತಾನೆ? ಗಂಟು ಹಾಕುವುದಾಗಿತ್ತು. ಅವಳ ಜಾತಕದೊಂದು ಫಜೀತಿ, ಅತ್ತೆ ಮಾವ ಇಲ್ದಿರೋ ಮನೆ ಆಗಬೇಕಂತೆ ಹುಡುಕ್ತಾ ಇದ್ದಾರೆ. ಮಾವ ಇಲ್ಲ ಅಂತ ಹೋದ್ರೆ ಅತ್ತೆ ಇರ್ತಾಳೆ, ಅತ್ತೆ ಇಲ್ಲ ಅಂತ ಹೋದ್ರೆ ಮಾವ ಇರ್ತಾನೆ. ನಾನು ನಮ್ಮಮ್ಮನಿಗೆಲ್ಲ ಹೇಳಿಬಿಟ್ಟಿದ್ದೀನಿ ಅಂತ ಇಟ್ಕೋ. ಆದ್ರೆ ಸಮಯ ನೋಡಿ, ನಮ್ಮಪ್ಪನ್ನು ಕೂಡ ತಾಜಾ ಮಾಡಬೇಕು ಅಂತ ಇದ್ದೀನಿ. ನೀವೇ ನನ್ನ ತಾಜಾ ಮಾಡ್ಬೇಕಾಗಿಲ್ಲ. ನೀವ್ ಹೇಳಿದ್ ಮತ್ ಬಿಟ್ರೇನು? ಎರಡು ಮಕ್ಕಳು. ಹೌದಲ್ವೇ? ಅಲೋ, ವಿಮಲ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ಇಷ್ಟು ದಿವಸದ ಮೇಲಾದ್ರೂ ಈ ಬಡವಳು ಮನೆಗೆ ಬರಬೇಕು ಅನಿಸ್ತಲ್ಲ ನಿನಗೆ. ನಿನ್ಯಾರು ಬಡವಳು ಅಂತಾರಿಯೇ? ದೇವರು ಯಾರಿಗೂ ಕೊಡದೇ ಇರೋ ಈ ಮಹಾಭಾಗ್ಯ ಕೊಟ್ಟಿದ್ದಾನೆ. ಹೋಗಿ, ನೀನು ನನ್ನ ಹಾಸ್ಯ ಮಾಡ್ತೀಯೇನೆ ಸುಮ್ಮ ಹೋಗಿ. ತಾತ ಹೆಸರು? ಇವಳು ಸುಮ್ಮನೆ ಎಷ್ಟೆತ್ರ ಬೆಳೆದು ಬಿಟ್ಟಿದ್ದಾಳೆ. ಕೂತ್ಕೋ ಬಾ, ಪರವಾಗಿಲ್ಲ.
ಶ್ಯಾಮ್ ಸುಂದರ್ ಸುಂದರವಾಗಿದೆ. ಬಿಸ್ಕೆಟ್ ಏನಮ್ಮ? ಅಂಬುಜಮ್ಮನ ಮನೆಗೆ ಹೋಗಿ ಒಂದ್ ಸ್ವಲ್ಪ ಸಕ್ಕರೆ ಇಸ್ಕೊಂಬ. ನಾನ್ ಹೋಗಲಮ್ಮ, ನಿನ್ನೆ ಹೋದಾಗ್ಲೇ ಮಕ್ಕ ಒಂಥರ ಮಾಡ್ಕೊಂಡಿದ್ರಮ್ಮ. ಅವ್ರ ಸ್ವಭಾವನೇ ಹಾಗೆ, ಒಂದೊಂದ್ಸಲ ನಗ್ನಾಗ ಸಿರ್ತಾರೆ, ಒಂದ್ಸಲ ಸಿಟ್ಟು ಮಾಡ್ಕೊಳ್ತಾರೆ. ಹೋಗಿ ತಗೊಂಬಮ್ಮ. ನಿನಗೂ ತಂದಿದ್ದೀನಿಮ್ಮ, ಎಲ್ರಿಗೂ ತಂದಿದ್ದೀನಿ. ಇದು ಇದು ನಿನಗೆ, ಇದು ನಿನಗೆ, ಇದು ಇದೆಲ್ಲ ಏನ್ ಬಿಮಲ? ಮಕ್ಕಳಿರೋ ಮನೆಗೆ ಸುಮ್ನೆ ಬರಬಾರ್ದು. ಯಾಕೆ ನೀನು ನಿಂತೆ ಇದೆಯಾ? ಕೂತ್ಕೋ. ಗಲೀಜಾಗಿದೆ, ನನ್ ಲಂಗ ಕೊಳೆ ಆಗುತ್ತೆ. ಪರವಾಗಿಲ್ಲ ಕಣೆ, ನೀನ್ ಸ್ವಲ್ಪ ದೊಡ್ಡವಳಾಗ್ಬಿಟ್ಟೆ, ಇಲ್ದಿದ್ರೆ ನನ್ ಸೊಸೆ ಮಾಡ್ಕೋಬೇಕು ಅಂತಿದ್ದೆ ನಿನ್ನ. ನಾನು ಕಾಯಿಟ್ರೆ ಗಂಡನೆ ಮದುವೆ ಮಾಡ್ಕೊಳ್ಳೋದು. ಹಾಲು ಹಾಕಿದ್ದಾರೆ, ಕುಡಿಮ್ಮ. ನನಗೆ ಸೇರಲ್ಲ. ಸರಿ ಕೊಡು, ಬಟ್ಟೆ ತಗೊಂಡು ಹೋಗಿ, ಎಲ್ರಿಗೂ ಹಾಕು. ನಾನ್ ಬಂದೆ. ಹೋಗಿಪ್ಪ. ಅಲ್ಲಿ ನಿನ್ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಇಲ್ಲಿಗೆ ಬಂದಿದ್ದು. ಹೇಳೆ. ಈ ಸಾರಿ ರಾಮೋತ್ಸವದಲ್ಲಿ ನಿನ್ನ ವೀಣೆ ಕಚೇರಿ ಇಡಬೇಕು ಅಂತ ಸೆಕ್ರೆಟರಿಗಳು ತುಂಬಾ ಕೇಳಿದ್ರು, ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು. ಈ ಕಾರಣದಿಂದಾದ್ರೂ ನೀನ್ ಮೈಸೂರಿಗೆ ಬಂದ್ರೆ ನಮ್ಮ ಮನೇಲಿ ಒಂದು ವಾರ ಇಟ್ಕೊಳ್ಳೋ ಭಾಗ್ಯ ಸಿಗುತ್ತೆ. ಅಲೋ, ಯಾಕೆ ಕಣ್ಣೀರು? ವೀಣೆ 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 ಶ್ರುತಿ ಮಾಡಿ 2 ವರ್ಷವಾಯ್ತು. ಅದು ಅಲ್ಲದೆ ನನಗೆ 7 ತಿಂಗಳು ಈ ಸ್ಥಿತಿಲಿ ಗಂಟುಗಟ್ಟಲೆ ಕೂತ್ಕೊಂಡು ವೀಣೆ ನುಡಿಸೋಕೆ ಸಾಧ್ಯವೇ ಹೇಳು? ಅಲೋ, ನೀನೇನೋ ತಿಳ್ಕೊಳ್ದೆ ಹೋದ್ರೆ ನಿನ್ನ ಹತ್ರ ಒಂದು ಮಾತು ಹೇಳೋಣ ಅಂತ. ಹೇಳು ವಿಮಲ. ಅಲೋ, ಹೆಂಗಸಾದವಳು ಜೀವನದಲ್ಲಿ ಕೇವಲ ಮಕ್ಕಳನ್ನ ಪಡೆಯುವ ಯಂತ್ರವಲ್ಲ, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಬೆಳೆಸಿ ಗುಣವಂತರನ್ನಾಗಿ ಮಾಡಿ ದೇಶಕ್ಕೆ ನಿಷ್ಠಾವಂತ ಪುತ್ರರನ್ನು ಕೊಟ್ಟ ಪುಣ್ಯವಂತಿಯೂ ಆಗಬೇಕು. ಇವತ್ತಿನ ಕಾಲಸ್ಥಿತಿಯಲ್ಲಿ ಒಂದು ಮಗುವನ್ನು ಬೆಳೆಸಿ ವಿದ್ಯಾಭ್ಯಾಸ ಮಾಡಿಸೋದ್ರೊಳಗೆ ಮುಪ್ಪು ಬಂದು ಬಿಡುತ್ತೆ. ಅಲೋ, ನಿನಗೆ ತಿಳುವಳಿಕೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹೇಗೋ ನೀನು ಚೆನ್ನಾಗಿರಬೇಕು ಅನ್ನೋ ಸದುದ್ದೇಶದಿಂದ ಸ್ವಲ್ಪ ಹೆಚ್ಚು ಸಲಿಗೆ ತಗೊಂಡು ಹೇಳ್ತಿದ್ದೀನಿ. ಏನು ಆದದ್ದು ಆಗೋಯ್ತು, ಇನ್ನು ಮುಂದಾದ್ರೂ ಎಚ್ಚರಿಕೆ ವಹಿಸೋದಕ್ಕೆ ಎಷ್ಟೋ ದಾರಿಗಳಿವೆ. ಅಲೋ ಅಲೋ, ಏನಿದು ಇಷ್ಟಕ್ಕೆಲ್ಲ ಎಳೆ ಮಗು ಹಾಗೆ ಅಳ್ತಿಯಲ್ಲ? ನೋಡಾನು, ಏನೋ ಹೇಳೋದು ಹೇಳ್ಬಿಟ್ಟೆ, ನನ್ ತಪ್ಪು ತಿಳ್ಕೊಬೇಡಾನು, ನಾನು ಬರ್ತೀನಿ. ಲೀಲು, ತೂಗುವೆ ರಂಗನ, ತೂಗುವೆ ಕೃಷ್ಣನ, ತೂಗಿ ಜೋ ಜೋ ಹಾಡುವೆ. ತೂಗುವೆ ರಂಗನ, ತೂಗುವೆ ಕೃಷ್ಣನ, ತೂಗಿ ಜೋ ಜೋ ಹಾಡುವೆ. ಕೋಟೆಯ ಸ್ವಾಮಿ ಚೆಲುವರಾಯನ, ಬೇಲೂರ ಶ್ರೀ ಚೆನ್ನಕೇಶವನ, ಉಡುಪಿಯಲ್ಲಿ ವಾಸಿಸುವ ಶ್ರೀಕೃಷ್ಣನ, ಶ್ರೀರಂಗಪಟ್ಟಣದಿ ಮಲಗಿದವನ, ತೂಗುವೆ ರಂಗನ, ತೂಗುವೆ ಕೃಷ್ಣನ, ತೂಗಿ ಜೋ ಜೋ ಹಾಡುವೆ. ಕಣ್ಣಲ್ಲೇ ಹುಣ್ಣಿಮೆ ತಂದವನ, ನಗುವಲ್ಲೇ ಮಲ್ಲಿಗೆ ಚೆಲ್ಲುವನ,
ಚೆಲುವಲ್ಲಿ ತಾವದೆಯ ನಾಚಿಸುವನ ಈ ಮನೆಯ ಬೆಳಕಾಗಿ ಬಂದವನ ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋಜೋಹಾಡುವೆ ಲೆಯ ಮೇಲೆ ಮಲಗಿದವನ ಹತ್ತವತಾರದ ಪರಮಾತ್ಮನ ಮತ್ತೆ ನಮಗಾಗಿಳೆಗೆ ಬಂದವನ ಜಗವನ್ನಿ ತೂಗುವ ಜಗದೀಶನ ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋಜೋಹಾಡುವೆ ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋಜೋಹಾಡುವೆ ಜೋಜೋ ಜೋಜೋಹಾಡುವೆ ಜೋ ಏನು ಹುಡುಗಾಟ ಅಂದ್ರೆ ನಾಕು ನನ್ನ ಎಷ್ಟೋ ವರ್ಷಗಳ ಪ್ರಯತ್ನಕ್ಕೆ ಈಗ ಫಲ ಸಿಕ್ಕಿದೆ ಅದರ ಆನಂದವೇ ಇದಕ್ಕೆಲ್ಲ ಕಾರಣ ಕಣೆ ನಾಳೆ ಮಗು ಹುಟ್ಟಿದ ಮೇಲೆ ಜೋಗುಳ ಕಲಿತು ಹಾಡೋದು ನಿಧಾನವಾಗುತ್ತೆ ಅದಕ್ಕೋಸ್ಕರವಾಗಿ ಮಗು ಹುಟ್ಟಿದ ಮೇಲೆ ಏನೇನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಈಗ ಅಭ್ಯಾಸ ಮಾಡ್ತಾ ಇದ್ದೀನಿ ಅಷ್ಟೇ ಆ ಕಾಲ ಬಂದಾಗ ತನ್ನಷ್ಟಕ್ಕೆ ಅಭ್ಯಾಸವಾಗುತ್ತೆ ಹಾಗಂತ ಸುಮ್ಮಿರೋ ಸೋಂಬೇರಿ ಅಲ್ಲ ನಿನ್ನ ಗಂಡ ಬಾ ಇಲ್ಲಿ ನೋಡಿಲಿ ಇದೆಲ್ಲ ಏನು ಅಂದ್ರೆ ಹೆಣ್ಣು ಮಗು ಆಗ್ಲಿ ಗಂಡು ಮಗು ಆಗ್ಲಿ ಹುಟ್ಟಿದ ದಿವಸದಿಂದ 6 ವರ್ಷವರೆಗೂ ಆಗುವಂತಹ ರೆಡಿಮೇಡ್ ಬಟ್ಟೆಗಳು ಗೊತ್ತಾಯ್ತಾ ಬಾಯ್ ಎಲ್ಲ ಪುಸ್ತಕಗಳು ನಮ್ಮ ಮಗುಗೆ ಇದೇನು ಗೊತ್ತೇನು ಬಾಲಬೋಧೆ ಈಗಿನ ಕಾಲದ್ದಲ್ಲ ನಮ್ಮ ಕಾಲದ್ದು ಚಾ ವಾಸುದೇವಯ್ಯನವರು ಬರೆದಿರೋದು ಅದೇ ಬೆಸ್ಟ್ ಅಂತ ತಂದಿದ್ದೀನಿ ಇದು MS ಪುಟ್ಟಣ್ಣವರು ಬರೆದಿರೋ ನೀತಿ ಚಿಂತಾಮಣಿ ಇವು TMR ಸ್ವಾಮಿ GP ರಾಜರತ್ನಂ ದೇವುಡು ಹೊಯ್ಸಳ ಪರಿಮಳ ಆರ್ ಕಲ್ಯಾಣಮ್ಮ ಪಂಜೆ ಮಂಗೇಶ್ವರ ಮಲ್ಲಾರಿ ಇವರು ಬರೆದಿರೋ ಬಣ್ಣ ಬಣ್ಣದ ಬೊಂಬೆ ಪುಸ್ತಕಗಳು ಇವೆಲ್ಲ ಆಟ ಸಾಮಾನುಗಳು ನಮ್ಮ ಮಗುಗೆ ಹೇಗಿದೆ ಏರ್ಪಾಡು ಶಿಶು ವಿಹಾರ ಫೀಸ್ ಕಟ್ಬಿಟ್ರೇನು ಯಾರಿಗೋಸ್ಕರ ನಮ್ಮ ಮಗುಗೋಸ್ಕರ ನಿಮ್ ಏರ್ಪಾಡೆಲ್ಲ ಹಾಗೆ ತಾನೇ ಇರೋದು ನನ್ನ ಮಗುನ ಮಾತ್ರ ಶಿಶು ವಿಹಾರ ಕಳ್ಸೋದಿಲ್ಲ ಯಾಕೆ ಮನೆಯಲ್ಲ ಮೇಸ್ಟ್ರಿಗೆ ಪಾಠ ಹೇಳಿಸ್ತೀನಿ ಮಕ್ಕಳು 10 ಮಕ್ಕಳ ಜೊತೆಲಿ ಬೆರೆತರೇನೆ ಜಾಣರ ಆಗೋದು ಬೇಕಾದ್ರೆ ಬೇರೆಯವ್ರ ಮಕ್ಕಳನ್ನ ಇಲ್ಲಿಗೆ ಕರೆಸ್ತೀನಿ ನೋಡಿ ನೀವ್ ಹೀಗೆಲ್ಲ ಹಠ ಮಾಡಿ ಮುದ್ದು ಮಾಡ್ಬೇಡಿ ನನ್ನ ಕಂದನ ಒಂದು ಕ್ಷಣ ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಅವ್ನ್ ಚೆನ್ನಾಗಿರ್ಬೇಕು ಅಂದ್ರೆ ಅಷ್ಟೊಂದು ಹಚ್ಚಿಸ್ಕೋಬಾರ್ದು ನನಗೆ ಗೊತ್ತು ನೀ ಸುಮ್ಮನಿರು ಏನ್ ಗೊತ್ತಿರೋದು ಗೊತ್ತಿರೋ ಹೊಕ್ಕಿ ಸ್ಕೂಲ್ ಸೇರ್ಸಲ್ಲ ಅಂತಿರೋದು ನನ್ನ ಇಷ್ಟ ನಾನ್ ಸೇರ್ಸೋದಿಲ್ಲ ಸೇರ್ಸ್ಬೇಕು ಸಾಧ್ಯವಿಲ್ಲ ಸೇರ್ಸೇ ಸೇರ್ಸ್ಬೇಕು ಸಾಧ್ಯವಿಲ್ಲ ಅಂದ್ರೆ ಇಲ್ಲ ಅದ್ಯಾಕೆ ಸಾಧ್ಯವಿಲ್ಲ ನಾನ್ ನೋಡ್ತೀನಿ ನಿಮ್ ಬುದ್ಧಿ ಇಲ್ಲ ಏನಂದ್ರೆ ನನ್ ಮೇಲೆ ಕೈ ಮಾಡ್ತೀರಾ ನಾನು ಹೇಳಕ್ ನಿನ್ ಕೈ ಜಗಳ ಕಾಯ್ತಾ ಇದ್ದೀನಿ ಮಗುನ ಶಿಶು ವಿಹಾರಕ್ಕೆ ಸೇರಿಸೋ ವಿಷಯದಲ್ಲಿ ಜಗಳ ಆಯ್ತಲ್ಲ ಅದಕ್ಕೆ ಯಾವ ಮಗು ನಮ್ಮ ಮಗು ಎಲ್ಲಿದೆಯ ಮಗು ಡಾಕ್ಟರ್ ಬರ ಹೇಳ್ತಾರೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ನೋಡಿ ಮಿಸ್ಟರ್ ರಮೇಶ್ ನಿಮ್ಮ ವೈಫ್ ತುಂಬಾ ವೀಕ್ ಆಗಿದ್ದಾರೆ ಇಟ್ಸ್ ಎ ಸಿಜರ್ ಇನ್ ಕೇಸ್ ಸಾಯಂಕಾಲದೊಳಗಾಗಿ ಈ ಪಿಲ್ಸ್ ಇಂಜೆಕ್ಷನ್ ತಂದ್ಕೊಡಿ ಬೇಕೇ ಬೇಕಾ ಡಾಕ್ಟರ್ ಹೌದು ಅಗತ್ಯವಾಗಿ ಬೇಕೇ ಬೇಕು ಡಾಕ್ಟರ್ ಸಾರಿ ಮಿಸ್ಟರ್ ರಾವ್ ದೊಡ್ಡ ಜೀವ ಉಳಿಸೋದೇ ತುಂಬಾ ಕಷ್ಟವಾಗ್ಬಿಡ್ತು ಈಗ ನಾವು ಹುಷಾರಾಗಿದ್ದಾವೆ ತಾನೆ ಈಗ ಹುಷಾರಾಗಿದ್ದಾರೆ
ಮಗು ಹೇಗಿದೆ? ಮಗು ಸತ್ತು ಹುಟ್ಟಿದೆ. ಮಗು? ಹಾಗಾದ್ರೆ ನಮಗ ಮಗು ಇಲ್ಲವೆ? ಮಾವ ನನಗೆಲ್ಲ ಹೇಳಬೇಡಿ. ನಾಗು ನಾಗು ಯಜಮಾನ್ರು ಏನಾಯ್ತು ಶಂಕರ? ಮಗು ಸತ್ತು ಹುಟ್ಟಿದೆ ಅಂತ ಕೇಳಿ ಯಜಮಾನ್ರು ಸಂಕಟ ತಡಿಲಾರದೆ ಮೂರ್ಛೆ ಹೋಗ್ಬಿಟ್ರು. ಬೇಕೇ ಬೇಕಾ ಡಾಕ್ಟರ್? ಹೌದು, ಅಗತ್ಯವಾಗಿ ಬೇಕೇ ಬೇಕು. ಏನಯ್ಯ, ಅರ್ಜೆಂಟಾಗಿ ಒಂದು 20 ರೂಪಾಯಿ ಬೇಕಾಗಿತ್ತು, ಕೊಡ್ತೇನಪ್ಪ. ಹಳೆ ಸಾಲ 100 ರೂಪಾಯಿನ ತೀರ್ತಿಲ್ಲ, ಮತ್ತೇನೆಯ ನಿಂದು? ಪ್ಲೀಸ್ ಮಾಡ್ಬಿಡು, ಹಾಗೂ ತಿಂಗಳಿಗೆ ಅಷ್ಟಷ್ಟು ಕೊಟ್ಟು ನಿನ್ ಸಾಲ ತೀರಿಸ್ಬಿಡ್ತೀನಪ್ಪ. ಈಗ ನನ್ನ ಹತ್ರ ಇಲ್ಲ ರಮೇಶ್. ರಾಮಸ್ವಾಮಿ, ನನ್ನ ಹೆಂಡತಿಗೆ ಏರಿಯ ಆಗಿ ಆಸ್ಪತ್ರೆ ಇದ್ದಲ್ಲೇ ಕಣಯ್ಯ, ನೀನ್ ಇಲ್ಲ ಅಂದ್ರೆ ಹಾಗಪ್ಪ. ನಿತ್ಯ ಸಾಯರ್ಗಳು ಯಾರಯ್ಯ? ಪ್ಲೀಸ್ ಲೀವ್ ಮೇ. ರಾಮಸ್ವಾಮಿ, ರಾಮಸ್ವಾಮಿ. ಅದು ಬಸವನ ಮನೆ, ಅದು ಕಮಲಯ್ಯ ಮನೆ ಮನೆ, ಅದು ಯಾರ? ಅಪ್ಪ ಅಮ್ಮ ಯಾಕಪ್ಪ ಕರ್ಕೊಂಡ್ ಬರ್ಲಿಲ್ಲ? ಡಾಕ್ಟ್ರ್ ಈಗಲೇ ಕಳಿಸಲ್ಲ ಅಂದ್ರಮ್ಮ. ಅಪ್ಪ ನ ಪುಟ್ ಪಾಪನ್ ನೋಡ್ಬೇಕಪ್ಪ. ನೋಡಿ ಬಂತೇಳಮ್ಮ. ಈಗಲೇ ಹೋಗೋಣ ಪಾಪ. ಹೋಗೋಣ ಬರಿ, ಹೋಗೋಣ. ಓದ್ಕೊಂಡು ನೀನು ಓದ್ಕೋ. ಅದು ಮನೆ, ಅದು ಕಮಲಯ್ಯ ಮನೆ, ಅದು ಯಾರ ಮನೆ? ಅದು ಬಸವನ ಮನೆ, ಅದು ಕಮಲಯ್ಯ ಮನೆ. ಬರಿ, ಈ ವಾಲೆ ಬಿಚ್ಚಿಕೊಡ್ತೀನಮ್ಮ. ಯಾಕಪ್ಪ? ಪುಟ್ ಪಾಪನ ಇಂಥದೇ ಜೊತೆ ಮಾಡಿಸ್ಕೊಡ್ತೀನಮ್ಮ. ಇದಕ್ಕಿಂತ ದೊಡ್ಡದು ಮಾಡಿಸ್ಕೊಡ್ಬೇಕಪ್ಪ. ಮಾಡಿಸ್ಕೊಡ್ತೀನಿ. ಯಾಕಪ್ಪ ಹೇಳ್ತಾ ಇದ್ದೀನಿ? ನಾನು ಹೇಳ್ತಾ ಇಲ್ಲಮ್ಮ, ಕಣ್ಣಾಗಿ ಕಸ ಬಿತ್ತು. ಇಲ್ಲಮ್ಮ ಅನು, ಅನು ಮಕ್ಕಳೆಲ್ಲ ಹೇಗಿದ್ದಾರೆ? ಇವರೆಲ್ಲರೂ ಚೆನ್ನಾಗಿದ್ದಾರೆ. ಸ್ವಾಮಿನ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ನಾಳೆ ಕರ್ಕೊಂಡ್ಬರ್ತೀನಿ. ಈಗ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಸುಮಾ, ಶಾಮು, ಹೇಳಪ್ಪ, ಹೇಳಿ ಹೇಳಿ ಹೇಳಿ, ಸ್ನಾನ ಮಾಡಿ ಹೇಳಮ್ಮ. ಆಗ್ಲಿ ಆಗ್ಲಿ ಆಗ್ಲಿ, ಎಲ್ಲರೂ ತಿಂಡಿ ತಿನ್ನಿದಂತೆ, ಸ್ವಲ್ಪ ಸುಮ್ಮನೆ. ಈಗ ಊಟ ಮಾಡಿದಲ್ಲ ಮಗಿ. ಆಗ್ಲಪ್ಪ ಕೊಡ್ತೀನಿ. ಈಗ ತಾನೇ ತಿಂಡಿ ತಿನ್ಬಿಟ್ಟು ಗಂಜಿ ಗಂಜಿ ಅಂತ ಪಡ್ಕೊಳ್ತೀರಾ? ಹೋಗಿ ರೂಮ್ ಕೂತು ಹೊರಗೋಗಿ. ಯಾರು ತಾನೇ ಸುಧಾರಿಸ್ತಿದ್ದೋ ಹೇಗೋ ಗೊತ್ತಿಲ್ಲ, ಒಂದ್ ನಿಮಿಷ ಸುಮ್ಮನೆ ಇರಲ್ಲ ಅನ್ನುತ್ತೆ. ಎಲ್ಲ ಓದ್ಕೊಡಪ್ಪ, ಗಟ್ಟಿ ಓದ್ಕೊಡಪ್ಪ, ಬರ್ತೀನಿ ಓದ್ಕೊಡ. ಹಲೋ ಮಿಸ್ಟರ್ ರಮೇಶ್. ಹಲೋ ಮಿಸ್ಟರ್ ಭಾಸ್ಕರ್. ಆರೋಗ್ಯ ಹೋಗಿದ್ದೀರಾ? ಆರೋಗ್ಯ ಹೋಗಿದ್ದೀನಿ. ಬನ್ನಿ. ಯಾವಾಗ ಬಂದ್ರಿ? ನೆನ್ನೆ ದಿವಸ. ಎಲ್ಲಿ ಇಟ್ಕೊಂಡಿದ್ದೀರಿ? ಇಲ್ಲೇ ಶೇಷಾದ್ರಿ ಪುರಮಲಿ ಇದೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಮನೇಲಿ ಇಟ್ಕೊಂಡಿದ್ದೀನಿ. ಯಾಕಪ್ಪ, ನಮ್ಮ ಮನೇಲಿ ಇಳ್ಕೋಬೋದಾಗಿತ್ತಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಿ ನಿಮ್ಮಲ್ಲಿ ಇಳ್ಕೋತೀನಿ. ಅದಿರ್ಲಿ, ಇದೇನು ಮನೇಲಿ ಹೆಂಗಸ ರಜಾ ಅಂತ ಕಾಣುತ್ತೆ. ಚಚ್ಚ, ಇಲ್ಲ, ಆಸ್ಪತ್ರೆ ಆಸ್ಪತ್ರೆ ಇದ್ದಾರೆ. ಹುಷಾರಾಗಿದ್ದಾರೆ ತಾನೆ? ಹುಷಾರಾಗಿದ್ದಾರೆ. ಹೆರಿಗೆ ಆಗಿ ಹೆರಿಗೆ ಆಗಿದೆಯಾ? ಕಂಗ್ರ್ಯಾಚುಲೇಷನ್. ಅಂದಾಗ ಎಂತ ಮಗು? ಹೆಣ್ಣು ಹೆಣ್ಣು ಮಗುದೇ.
ಅಕ್ಕ ನಾನು ಅರ್ಜೆಂಟ್ ಆಗಿ ಸ್ವಲ್ಪ ಆಸ್ಪತ್ರೆ ಕಡೆ ಹೋಗ್ಬಿಡ್ಬೇಕಾಗಿತ್ತು. ಆಸ್ಪತ್ರೆ ಕಡೆನೆ? ನಾನು ಆ ಕಡೆ ಹೋಗ್ಬೇಕಾಗಿತ್ತು, ನಮ್ಮ ಆಫೀಸ್ ಸ್ವಲ್ಪ ಕೆಲಸ ಇದೆ, ಒಟ್ಟಿಗೆ ಮುಗಿಸ್ಕೊಂಡು ಹೋಗೋಣ. ಬನ್ನಿ ಹಾಗೆ ಸುಮಾ ಬಾಗಿಲು ಹಾಕೊಂಡು ಮಾಡಿಕೊಂಡಿದ್ರೆ ನಾ ಬಂದ್ಬಿಡ್ತೀನಿ. ಏನ್ ಡಾಕ್ಟ್ರೆ, ನಮ್ಮ ಪೂರ್ವಿಕರು 100 ಜನ ಮಕ್ಕಳನ್ನ ಹೆತ್ತು ಸುಖವಾಗಿರಮ್ಮ ಅಂತೇಳಿ ಆಶೀರ್ವಾದ ಮಾಡ್ತಿದ್ರಲ್ಲ, ಅವ್ರಿಗಿನ್ ಬುದ್ಧಿ ಇರ್ಲಿಲ್ಲ. ಆಗಿನ ಕಾಲ ಸ್ಥಿತಿ ಆಗಿತ್ತು, ಈಗಿನ ಸ್ಥಿತಿನೇ ಬೇರೆ. ಯಾವ ಕಾಲ ಆದ್ರೆ ಏನ್ ಡಾಕ್ಟ್ರೆ, ನಮ್ಮ ಮಕ್ಕಳು ನಮ್ಮಲ್ಲಿರ್ತಾರೆ ಹೊರತು ನಿಮ್ಗೇನು ಭಾರವಾಗಿರಲ್ವಲ್ಲ. ಮಿಸ್ಟರ್ ವಿಶ್ವೇಶ್ವರಯ್ಯ, ಇದ್ರಲ್ಲಿ ಕೇವಲ ನಮ್ಮ ನಿಮ್ಮ ವೈಯಕ್ತಿಕ ಪ್ರಶ್ನೆ ಮಾತ್ರ ಅಡಗಿಲ್ಲ, ದೇಶದ ಸಮಸ್ಯೆನೂ ಸೇರಿವೆ. ಹುಟ್ಟಿದ ಮಕ್ಕಳು ಪೂರ್ತಿಯಾಗಿ ಹೆತ್ತವರಿಗೆ ಮಾತ್ರ ಸೇರಿದವರಲ್ಲ, ಅವರು ರಾಷ್ಟ್ರಕ್ಕೂ ಸೇರಿದವರು. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮಕ್ಕಳು ಈ ಪ್ರಪಂಚದ ಆಶಾ ಕಿರಣ, ದೇಶದ ಸಂಪತ್ತು. ಅಂಥ ಸಂಪತ್ತನ್ನೇ ಬೇಡ ಅಂತ ಹೇಳ್ತೀರಲ್ಲ? ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ದೀಪ ತಗೊಳ್ಳಿ, ಅದು ಸಡಲ್ನಲ್ಲಿದ್ರೆ ಮನೆ ಬೆಳಗಿಸೋ ಜ್ಯೋತಿ ಆಗುತ್ತೆ, ಸ್ವೇಚ್ಛೆಯಾಗಿ ಬೆಳೆಯೋ ಉರಿ ಆದ್ರೆ ಮನೆನೇ ಸುಡೋ ಕಿಚ್ಚು ಆಗುತ್ತೆ. ಡಾಕ್ಟರ್ ನಿಜ ವಿಶ್ವೇಶ್ವರಯ್ಯ, ಹುಟ್ಟಿದ ಮಕ್ಕಳಿಗೆಲ್ಲ ಪುಷ್ಟಿಕರವಾದ ಆಹಾರ ಕೊಟ್ಟು ದೃಢಕಾಯರಾಗಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಉತ್ತಮ ಪ್ರಜೆಯೂ ಆಗ್ತಾರೆ, ಇಲ್ಲದೆ ಹೋದ್ರೆ ರೋಗಿಗಳು ಸಮಾಜ ಘಾತಕರು ಆಗಿ ರಾಷ್ಟ್ರದ ಪ್ರಗತಿಗೆ ಕುಠಾರಪ್ರಾಯ. ಅಲ್ಲಿಯವರು ಯಾರು ಬಿಡ್ತಾರೆ ಡಾಕ್ಟ್ರೆ? ಜೊತೆ ತಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳಿ ಆಸೆ ಇರಲ್ವೇ? ಆಸೆ ಏನೋ ಇರುತ್ತೆ, ಆದ್ರೆ ನಮ್ಮ ಸಂಪಾದನೆ ನೋಡ್ಕೋಬೇಕಲ್ವೇ? ಪರಿವಾರ ದೊಡ್ಡದಾದಷ್ಟು ನಮಗೆ ಸಿಗೋ ಪಾಲು ಕಮ್ಮಿ ತಾನೇ ಆಗೋದು. ವೈಯಕ್ತಿಕ ಸಮಸ್ಯೆನೇ ಹೀಗಿರಬೇಕಾದ್ರೆ ದೇಶದ ಸಮಸ್ಯೆ ಇನ್ನೂ ಬೃಹದಾಕಾರವಾಗಿದೆ. ನೋಡಿ, ಪ್ರಪಂಚದಲ್ಲಿ ದಿವಸಕ್ಕೆ 1,23,000 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಭಾರತದ ಭಾಗವೇ 25,500 ಮಕ್ಕಳು. ದಿವಸಕ್ಕೆ ಎಷ್ಟು ಮಕ್ಕಳಾದ್ರೆ ವರ್ಷಕ್ಕೆ ಎಷ್ಟು? ಹೀಗೆ ನಿರಾತಂಕವಾಗಿ ಜನಸಂಖ್ಯೆ ಏರ್ತಿರುವಾಗ ಇವ್ರಿಗೆಲ್ಲ ಆಹಾರ, ವಿದ್ಯೆ ಇವುಗಳನ್ನೆಲ್ಲ ಸರ್ಕಾರ ಹೇಗೆ ಒದಗಿಸ್ಕೊಡೋದಕ್ಕೆ ಸಾಧ್ಯ? ನೀವೇ ಹೇಳಿ. ಕಷ್ಟನೇ. ಹೌದಾ? ಈ ಮಹಾ ಜಟಿಲವಾದ ಸಮಸ್ಯೆನ ಇನ್ನೂ ಬೆಳೆಯೋದಕ್ಕೆ ಬಿಡದೆ ಸ್ವಲ್ಪ ಮಟ್ಟಿಗಾದ್ರೂ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ತಾನೆ ನಮ್ಮ ಸರ್ಕಾರದವರು ಈ ಕುಟುಂಬ ಯೋಜನಾ ಕೇಂದ್ರ ಸ್ಥಾಪಿಸಿರೋದು. ಅದೆಲ್ಲ ಸರಿ, ಮಕ್ಕಳು ದೇವರು ಕೊಟ್ಟರು ದೊಡ್ಡ ವರ, ಅದನ್ನ ಹೆಚ್ಚಾಯ್ತು ಇನ್ ಬೇಡ ಅನ್ನೋ ತಪ್ಪಲ್ಲ. ಕರೆಕ್ಟ್ ಪಾಯಿಂಟ್, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ದೇವರು ನಮಗೆ ಬರೀ ಮಕ್ಕಳ ವರ ಮಾತ್ರ ಕೊಟ್ಟಿಲ್ಲ, ಜೊತೆ ಗಾಳಿ, ಬಿಸಿಲು, ಮಳೆ ಎಲ್ಲ ಕೊಟ್ಟಿದ್ದಾನೆ. ದೇವ್ರು ಕೊಟ್ಟಿದ್ದು ಅಂತ ತಲೆ ಚುರುಕುಟ್ಟಿದ್ರು ನಾವು ಬಿಸಿಲಿನಲ್ಲಿ ನಿಂತಿರ್ತೇವೇನು? ಇಲ್ಲ ಮನೇಲಿ ನೆನೀತಾ ನಿಂತಿರ್ತೇವೆ. ನೋಡಿ ಮಿಸ್ಟರ್ ರಮೇಶ್, ದೇವ್ರು ಇವಿಷ್ಟು ಅಲ್ಲದೆ ನಮಗೆ ಬುದ್ಧಿನೂ ಕೊಟ್ಟಿದ್ದಾನೆ. ಅರಿವಿರೋ ನಾವು ಉಳಿದಿದ್ದನ್ನೆಲ್ಲ ನಮ್ಮ ಹಿತಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹೇಗೆ ಉಪಯೋಗಿಸ್ಕೊಳ್ತೇವೆ, ಹಾಗೇನೆ ಈ ವಿಷಯದಲ್ಲೂ ಸ್ವಲ್ಪ ಜಾಣತನ ಉಪಯೋಗಿಸ್ಬೇಕು. ಕರೆಕ್ಟ್ ಡಾಕ್ಟರ್, ನಿಮ್ಮ ಮಾತು ನಿಜ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ನಡೆದ್ರೆ ಅವ್ರಿಗೂ ಒಳ್ಳೇದು, ನಮ್ಮ ದೇಶಕ್ಕೂ ಒಳ್ಳೇದು. ಏನ್ ಮಿಸ್ಟರ್ ರಮೇಶ್? ಐ ಆಮ್ ಸಾರಿ ಮಿಸ್ಟರ್ ರಮೇಶ್, ಹೊತ್ತಾಗೋಯ್ತು, ಇನ್ನು ಹೊರಡೋಣ. ಡಾಕ್ಟ್ರೆ ನಾವಿನ್ ಹೋಗಿ ಬರ್ತೀವಿ. ನಿಮ್ಮ ಯಜಮಾನ್ ಎಲ್ಲಿ? ಈಗ ಬರ್ತಾರೆ. ನಿಮ್ಮನ್ನ ಡಿಸ್ಚಾರ್ಜ್ ಮಾಡೋ ಮುಂಚೆ ಒಂದು ಮಾತು ಹೇಳೋಣ ಅಂತ. ಹೇಳಿ ಡಾಕ್ಟರ್. ಈ ಸಲದ ಹೆರಿಗೆ ತುಂಬಾ ಕಷ್ಟವಾಗಿ ಆಪರೇಷನ್ ಮಾಡಬೇಕಾಯ್ತು. ನಿಮ್ಮ ದೇಹ ಸ್ಥಿತಿ ಬೇರೆ ಚೆನ್ನಾಗಿಲ್ಲ. ಹೀಗಿರುವಾಗ ಮತ್ತೆ ಹೆರಿಗೆ ಆಗೋ ಸ್ಥಿತಿ ತಂದ್ಕೊಂಡ್ರೆ ನಿಮ್ಮ ಜೀವಕ್ಕೇನೆ ಅಪಾಯ. ಇನ್ಮೇಲಾದ್ರೂ ನೀವು ಜಾಣರಾದ್ರೆ. ಆಗ್ಲಿ ಡಾಕ್ಟರ್. ನಿಮ್ಮ ಯಜಮಾನ್ರೆ ಏನಾದ್ರೂ ಮುಂಜಾಗ್ರತೆ ಕ್ರಮ ತಗೊಳ್ಳೋ ಹಾಗಿದ್ರೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದು. ಈ ವಿಷಯ ಅವ್ರಿಗೂ ತಿಳಿಸೋಣ ಅಂತ ಇದ್ದೆ. ಪರವಾಗಿಲ್ಲ, ನಾನೇ ತಿಳಿಸ್ತೇನೆ. ಬರ್ತೀವಿ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಹಾಡುವೆ ತೂಗುವೆ ರಂಗನ.
ಸಮಾಧಾನ ಮಾಡ್ಕೋ. ನಾವು ಪಡಬೇಡ ಕಣೆ, ನಿನ್ನ ಮನಸ್ಸಿನಲ್ಲಿ ಅದೆಷ್ಟು ಸಂಕಟ ಇದೆ ಅನ್ನೋ ನನಗೆ ಗೊತ್ತು. ಈ ಪ್ರಪಂಚದಲ್ಲಿ ದೇವರು ಯಾರನ್ನ ನೆಮ್ಮದಿಯಾಗಿಟ್ಟಿದ್ದಾನೆ ಹೇಳು? ನೀವು ನಿಮ್ಮ ಉಪದೇಶ ಮಾಡ್ತಿದ್ದೀರೇ ಹೊರತು ನನ್ನ ಸಂಕಟ ನಿಮ್ಗೆ ಅರ್ಥವಾಗ್ತಿಲ್ಲ. ಅರ್ಥವಾಗ್ತಿದೆ. ನಾನು ಏನ್ ಮಾಡ್ಲಿ? ನಾನು ಇರೋಷ್ಟು ಕ್ಷಣವೂ ನಮಗೆ ಯಾತನೆ ನೆನಪು ತಂದು ಕೊಡ್ತಾ ಕೊಟ್ಟ ಬೊಂಬೆನ ಯಮ ಕಸ್ಕೊಂಡ ಅಂತ ಈ ಬೊಂಬೆನು ನೀವು ಕಿತ್ಕೋಬೇಡಿ ಅಂದ್ರೆ. ನಾಗು ನಾಗು ನಡಿ ನಡಿ ಹೇಳ್ತೀನಿ, ಇಲ್ಲಿ ಇರೋಷ್ಟು ಕಾಲವೂ ನಮಗೆ ನೆಮ್ಮದಿ ಇರೋದಿಲ್ಲ. ದೂರ ಬಹುದೂರ ಹೊರಟೋಗೋಣ, ಸ್ವಲ್ಪ ಕಾಲ ಈ ಸ್ಥಳದಿಂದ ಬದಲಾಯಿಸೋಣ. ಬಾ ಹೃದಯದಲ್ಲಿ ಇಲ್ಲದಿರೋ ನೆಮ್ಮದಿ ಆ ದೂರದ ಸ್ಥಳದಲ್ಲಿ ಸಿಕ್ಕುತ್ತೀಯೇ? ಈ ಜನ್ಮದಲ್ಲಿ ನಮಗ್ ಮನಃಶಾಂತಿ ಸಿಕ್ಕಬಾರ್ದು ಅಂತ ತಾನೇ ದೇವರು ನಮಗೆ ದುಃಖ ಕೊಟ್ಟಿರೋದು. ಇಲ್ಲ ನಾಗು, ಈ ದುಃಖದ ಜೊತೆ ಮರವು ಕೂಡ ಕೊಟ್ಟಿದ್ದಾನೆ. ನಾವು ಆದಷ್ಟು ಮಟ್ಟಿಗೆ ಇದನ್ನು ಮರೆಯೋದಕ್ಕೆ ಪ್ರಯತ್ನ ಪಡೋಣ. ಮಕ್ಕಳಿಲ್ಲ ಅನ್ನೋ ಸಂಕಟಕ್ಕಿಂತ ಮಗಳು ಕಳ್ಕೊಂಡು ಈ ಸಂಕಟ ನನಗೆ. ನಾನು ಎಷ್ಟು ಕಷ್ಟಪಟ್ಟು ಪ್ರಯತ್ನ ಪಟ್ಟು ಈ ದುಃಖ ತಡ್ಕೊಳ್ಳೋಕೆ ಆಗ್ತಿರ್ಬೋದ, ನನಗೆ ಏನು ಮಾಡಲಿ ಹೇಳಿ? ಯಜಮಾನ್ರೆ, ಆಡಿಟರ್ ಹತ್ರ ಹೋಗಿದ್ದೆ, ಕೆಲವು ಪೇಪರ್ಸ್ಗಳಿಗೆ ನೀವು ಸೈನ್ ಹಾಕಿರ್ಲಿಲ್ಲ, ಮರೆತು ಬಿಟ್ಟಿದ್ದೆ. ಈಗ ಹಾಕಿದ್ರೆ ಬೆಳಿಗ್ಗೆ ಇದನ್ನ ಅವ್ರು ಕೊಟ್ಟು ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಬಂತ ಅಂತ ತಿಳಿಸ್ಬಿಡ್ತೀನಿ. ಯಾಕೆ ಯಜಮಾನ್ರೆ ಹಾಗ್ ನೋಡ್ತಾ ಇದ್ದೀರಾ? ರಮೇಶ್, ನಿನಗೆ ಎಷ್ಟು ಜನ ಮಕ್ಕಳು? ಏಳು. ನನಗೆ ಧೈರ್ಯವಾಗಿ ಹೇಳು ರಮೇಶ್, ಒಂದು ಇಲ್ಲ ಅಂತ. ರಮೇಶ್, ನಿನಗೆಷ್ಟು ಸಂಬಳ? 150. ನನಗೆ? ನಾನು ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ನಿನಗೆ ಆಶ್ಚರ್ಯವಾಗಬಹುದು. ಇದಕ್ಕೆ ಕಾರಣ ಇದೆ ರಮೇಶ್, ದೇವರು ತುಂಬಾ ಜಾಣ, ಎಲ್ರಿಗೂ ಎಲ್ಲ ಕೊಡ್ಲಿಲ್ಲ, ಒಬ್ಬೊಬ್ಬರ ಜೀವಮಾನದಲ್ಲಿ ಒಂದೊಂದು ಕೊರತೆ ಇಟ್ಟೇ ಇದ್ದಾನೆ. ಇದರ ಅಂತರ ಅರ್ಥ ಏನು ಅಂತಂದ್ರೆ, ನಾವೆಲ್ಲ ಪರಸ್ಪರ ಸಹಕರಿಸ್ಕೊಂಡು ಒಬ್ಬರ ಸುಖಕ್ಕೆ ಒಬ್ಬರು ಕಾರಣರಾಗಿ ಬಾಳ್ಲಿ ಅಂತ. ನಿಜ ತಾನೆ? ಹೌದು ಯಜಮಾನ್ರೆ. ರಮೇಶ್, ನಿಮ್ಮಿಂದ ಒಂದು ಸಹಾಯ ಅಪೇಕ್ಷೆ ಪಡ್ತಾ ಇದ್ದೀನಿ, ಮಾಡ್ತೀಯಾ? ನಾನೇ. ಹೌದು, ನೀನೇ. ಈ ಸಹಾಯ ನಿನ್ನಿಂದ ಅಲ್ಲದೆ ಬೇರೆ ಯಾರಿಂದಲೂ ಆಗೋ ಹಾಗಿಲ್ಲ, ದಯವಿಟ್ಟು ಮಾಡ್ಕೊಡ್ತೀಯ? ಹೇಳಿ ಯಜಮಾನ್ರೆ. ಯಜಮಾನ್ರೆ ಏನ್ ಬೇಡ ರಮೇಶ್, ಈಗ ನಾನು ಯಾಚಕ, ನಿನ್ನಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿದ್ದೀನಿ. ನನಗೆ ಪುತ್ರ ಭಿಕ್ಷೆ ಕೊಡ್ತೀಯಾ ರಮೇಶ್? ಯಜಮಾನ್ರೆ, ದೇವರು ನಿನಗೆ 7 ರತ್ನಗಳನ್ನು ಕರುಣಿಸಿದ್ದಾನೆ, ಅದರಲ್ಲಿ ಒಂದನ್ನು ಕೊಡು. ನಿನ್ನ ಕೃಪೆಯಿಂದ ಕತ್ಲಾಗಿರೋ ನನ್ನ ಮನಸ್ಸು ಮನೆಯೂ ಬೆಳಕಾಗಲಿ. ರಮೇಶ್, ಮಗನ್ ಕೊಡು ಅಂದಾಕ್ಷಣ ನಿನ್ನಿಂದ ಮಗನ್ ದೂರ ಮಾಡಬೇಕು ಅನ್ನೋ ಉದ್ದೇಶವಿಲ್ಲ.
ನಿನ್ನ ಮನೆಗೂ ಇಲ್ಲಿಗೂ ದೂರ ಏನಿಲ್ಲ. ಅಲ್ಲಿರೋ ಮಗು ಇಲ್ಲಿರುತ್ತೆ. ದಿನವೆಲ್ಲ ನೀನ್ ಇಲ್ಲೇ ಇರ್ತಿ. ಬೇಕಾದ್ರೆ ನಿನ್ನ ಹೆಂಡತಿನ ಇಲ್ಲಿ ಬಂದಿರಲಿ. ನೀನು ಹೂ ಅಂತಂದ್ರೆ ಈ ಕಾಂಪೌಂಡ್ ಅಲ್ಲಿ ನಿನಗೊಂದು ಮನೆ ಕಟ್ಸ್ಕೊಡ್ತೀನಿ. ಯಾಕೆ ರಮೇಶ್, ಯಾಕೆ ಹಾಗೆ ಬೊಂಬೆ ಆಗಿ ನಿಂತುಬಿಟ್ಟೆ? ನನ್ನ ಮಾತು ಕೇಳಿಸ್ತಿಲ್ಲ ನಿನಗೆ? ಯಜಮಾನ ರಮೇಶ್, ಯಾವ ಕಾರಣದಿಂದಾದ್ರೂ ಸರಿ ಇಲ್ಲ ಅಂತ ಮಾತ್ರ ಹೇಳಬೇಡ. ಈಗಲೇ ಕಂಗಾಲಾಗಿರೋ ನಮ್ಮ ಸಂಸಾರನ ಕಣ್ಣಿನಲ್ಲಿ ಮುಳುಗ ಹಾಗೆ ಮಾಡಬೇಡ ರಮೇಶ್. ಕಣ್ಣಿನಲ್ಲಿ ಮುಳುಗ ಹಾಗೆ ಮಾಡಬೇಡ ರಮೇಶ್. ಇದು ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಯಜಮಾನ್ರಿ, ಮಕ್ಕಳ ವಿಚಾರದಲ್ಲಿ ನಾನೊಬ್ಬನಿಗೆ ಯಾವ ಸ್ವಾತಂತ್ರ್ಯನೂ ವಹಿಸೋ ಹಾಗಿಲ್ಲ. ಮನೇಲೊಂದು ಮಾತು ಕೇಳಿ ಹೇಳ್ತೀನಿ. ಸರಿಯಪ್ಪ, ಹಾಗೆ ಮಾಡು. ಈಗಲೇ ಹೋಗಿ ಬರ್ತೀಯ? ಆಗಲಿ ಯಜಮಾನ್. ಕಾರ್ ಕೊಡ್ತೀನಿ ಯಜಮಾನ್ರಿ, ಏನು ಬೇಡ, ನಾನು ಹೋಗಿ ಬರ್ತೀನಿ. ಸರಿಯಪ್ಪ. ನಿನ್ ಬುದ್ಧಿ ನಾನು ಏನ್ ಹೇಳಿ ಸದಾನಂದ, ಎಲ್ಲ ಬಿಟ್ಟು ನೀನು ಈ ಮನೆ ಯಜಮಾನ ಕೈ ಕೆಳಗಿನ ಆಳಿನ ಹತ್ರ ಹೋಗಿ ಈ ರೀತಿ ಬೇಡ್ಕೊಳ್ಳೋದೆ? ಗಿಡ ಮರ ಕಲ್ಲು ಬಂಡೆನೆಲ್ಲ ಪರಮಾತ್ಮನ ಸ್ವರೂಪ ಅಂತ ಕೈ ಮುಗಿದು ಬೇಡ್ಕೋಬಹುದು. ಒಬ್ಬ ಮನುಷ್ಯನ ಅದೇ ಭಾವನೆಯಿಂದ ಕೇಳ್ಕೊಂಡ್ರೆ ತಪ್ಪೇನಿದೆ ವೆಂಕಮ್ಮ? ನೀನೇನೇ ಹೇಳು, ನನಗಿದೊಂದು ಸರಿ ಕಾಣಲಿಲ್ಲ. ದೊಡ್ಡವ್ರು ಯಾಕೆ ನಮ್ದು ತಮ್ದು ಕರಳು ಅನ್ನೋದು, ಯಾವುದೋ ಬೀದಿಗೆ ಹೋಗೋದನ್ನ ನೀನು ಅಕ್ಕರೆಯಿಂದ ಸಾಕಿದ್ರೆ ನಾಳೆ ಅದಕ್ಕೆ ವಿಶ್ವಾಸ ಇರುತ್ತೇನು? ಮತ್ತೇನ್ ಮಾಡು ಅಂತ ಹೇಳ್ತೀಯ? ನೋಡು ಸದಾನಂದ, ನಾನೇ ನಿನ್ಗೆ ಹೊರಗಿನವಳಲ್ಲ, ನಿನ್ ಸ್ವಂತ ಅಕ್ಕ. ನಮ್ ಚಾಮಣ್ಣೇ ನಿನ್ ದೂರದವನಲ್ಲ. ಹಾಗಂತ ನಾನು ಹೇಳಿದ್ನೆ. ಹಾಗಾದ್ರೆ ಅವನೇ ಸಾಕು. ಈಗೇನ ಅವನ್ ಬೀದಿಲಿ ಬಿಟ್ಟು ಬಿಟ್ಟಿದ್ದೀನಿ. ಮತ್ತೆ ಈ ಮಗು ಯಾಕೆ? ತಾಯಿ ಬೈಕೆನ್ ತೀರ್ಸೋದಿಕ್ಕೆ, ಎತ್ತಿ ಮುದ್ದಾಡಿ ಆಡಿಸೋದಿಕ್ಕೆ. ಎಲ್ಲದಕ್ಕೂ ನಮ್ ಚಾಮಣ್ಣ ಇದಾನಲ್ಲ. ಅವನ್ ತಾತ ಹತ್ರ ಕಳಿಸು, ದೊಡ್ಡ ತೋಟ ಕಟ್ಟಿ ತೂಗ್ತೀನಿ. ಅಮ್ಮ ಮಾವಯ್ಯ, ಅದೇನು ಮುದ್ದಾಡಿ ಅನ್ನಲ್ಲ, ಹಾಗಂದ್ರೇನೆ ಧರ್ಮವೇ ಇಲ್ಲ. ಇದಲ್ಲಿ ತಪ್ಪೇನಿದೆಯಮ್ಮ? ನಿಮ್ ಮನೆಗೆ ದೀಪ ಇದೆ, ನಾವು ಕತ್ಲಲ್ಲಿ ತಡವರ್ತಾ ಇದ್ದೀವಿ ಅಮ್ಮ. ನಿಮ್ಮನೆ ದೀಪದಿಂದ ನಮ್ಮನೆಗೆ ಬೆಳಕು ಕೊಡಿ ಅಂತ ಬೇಡ್ಕೋತಾ ಇದ್ದೀನಿ ಅಷ್ಟೇ. ನಿಜ ಹೇಳ್ತಿದ್ದೆ ನಾನು, ನಾನ್ ನಿನಗೆ ಅನ್ಯಾಯ ಆಗ್ಲಿ ಅಂತ ಯಾವತ್ತಾದ್ರೂ ಏನಾದ್ರೂ ಹೇಳಿದ್ದೆ ನಾನು? ಇರೋಳು ನೀನೊಬ್ಳು ತಂಗಿ, ಎಲ್ಲಿದ್ರು ನೀನು ನಿನ್ ಮಕ್ಕಳು ಚೆನ್ನಾಗಿರ್ಲಿ ಅಂತ ನನ್ನ ಮಾತು ಕೇಳಿ ಅವ್ರ ಆಸೆ ನೆರವೇರೋ ಹಾಗೆ ಮಾಡೋದು. ನಾಲ್ಕು ದಿನ ನೋಡು, ನಿನ್ ಮನಸ್ಸಿಗಿದ್ದು ಸರಿಯಾಗಿ ತೋರದೆ ಹೋದ್ರೆ ಹೋಗಿ ಕರ್ಕೊಂಡು ಬಂದ್ಬಿಟ್ರಾಯ್ತು. ಸಿ ಹುಚ್ಚಿ, ಇಷ್ಟಕ್ಕೆಲ್ಲ ಕಂಡಿರೆ ಹೋಗಿ ಹೂವನ್ನಮ್ಮ. ಏರಿ ಹತ್ತೊಂದ ಆನೆ, ಆನೆ ಬಂತೊಂದ. ಮಾವಯ್ಯ ಮಾವಯ್ಯ. ಏನು? ನಂಗು ಆಸೆ. ಏನ್ ಆಸೆ? ಶಾಮು ಜೊತೆ ನಾನು ಕೂತ್ಕೊಳ್ಳ. ಇದು ಮಗು ಕಣ. ನಾನು ಮಗುನೆ. ನನಗಲ್ಲ, ನಿಮ್ಮ ಅಮ್ಮನಿಗೆ ಹೋಗಿ ಹೇಳ್ಕೋಬಹುದು. ಅತ್ತೆ ಏನಪ್ಪ, ಶಾಮು ಗಂಡು ಮಗು ತಾನೆ? ಹೌದಪ್ಪ. ಮತ್ತೆ ನಂಗ ಹಾಕೊಂಡಿದ್ದಾನೆ. ಮಕ್ಳು ಏನ್ ಬಟ್ಟೆ ಹಾಕೊಂಡ್ರು ಚಂದ್ರ. ಮಾವಯ್ಯ ಮಾವಯ್ಯ ಮಾವಯ್ಯ, ನಾನು ಲಂಗ ಹಾಕೊಂಡ್ರೆ ಶಂಕರ ಹೇಳ್ಕೊಳ್ಳೋದು. ಮಂಕು ಮುಂಡೆ ಯಾವ ಹೊತ್ತಲ್ಲಿ ಹೇಗ್ ನಡ್ಕೋಬೇಕು ಸ್ವಲ್ಪ ಗೊತ್ತಿಲ್ಲ ನಿಮ್ಗೆ? ನಮ್ಮ ಅಲ್ಲ, ನಿಮ್ಮ ಅಪ್ಪನಿಗೆ. ಶ್ಯಾಮುಗೆ ಸುಮ್ಮನೆ ಹೇಳಿದೆ, ನೀವು ಊಟ ಮಾಡಿ. ನೋಡಿದ್ರ ಶ್ಯಾಮನ್ನ ನಿಮ್ಮ ಹತ್ರ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಬರೇ ಸಾಯಂಕಾಲ ಕಾರ್ನಲ್ಲಿ ಹೋಗೋಣ. ಯಾವ ಕಾರ್ನಲ್ಲಿ ಹೋಗೋಣ? ಅಂಬೇಜ್ ಕಾರ್. ಕೋಪ ಹೇಗೆ ಮಾಡ್ಕೋತೀವಿ ಬರೀ ತೋರ್ಸು. ಹುಲಿ ಹುಲಿ ಹೇಗಿರುತ್ತೆ ತೋರ್ಸು. ಜ್ಯೋತಿ ಎಲ್ಲ ಬನ್ನಿ ಬನ್ನಿ ಬನ್ನಿ, ಬೆಳಿಗ್ಗೆ ಬೇಗ ಹೇಳ್ಬೇಕು. ಶ್ಯಾಮು 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 ಎಲ್ಲಿದ್ದಾನೆ? ಶ್ಯಾಮು ಎಲ್ಲಿ? ಶ್ಯಾಮು ನೋಡಿದ್ರ? ಶ್ಯಾಮು ಯಜಮಾನ್ರ ಮನೇಲಿ ಇದ್ದಾನಲ್ಲ. ಅನ್ನು
ಸುಮ್ಮ ಮಕ್ಕಳಿದ್ರೆ ನೋಡ್ಕೋ, ನಾ ಬೇಗ ಬಂದ್ಬಿಡ್ತೀನಿ. ಶ್ಯಾಮು ಬಾ ಮರಿ. ನಾನು ಮಕ್ಕಳನ್ನ ಹೆತ್ತಿದ್ದೀನಿ, ಬಡತನ ಅನುಭವಿಸಿದ್ದೀನಿ, ಎಷ್ಟೋ ಜನ ಊಟಕ್ಕಿಲ್ಲದೆ ಇರೋ ತಂದೆ ತಾಯಿಗಳು ಕೂಡ ನೋಡಿದ್ದೀನಿ, ಆದ್ರೆ ಹಣದಾಸಿಗೆ ಮಗುನ ಮಾರೋರು ನೋಡ್ಲಿಲ್ಲ. ಪಾಪ ಆ ಮಗು ರಾತ್ರೆಲ್ಲ ಅಮ್ಮ ಅಮ್ಮ ಅಂತ ಹುಡ್ಕೋತಾ ಇದ್ರೆ ನಂಗೆ ಕಣದ ಕಿತ್ತು ಬರೋ ಹಾಗಾಗುತ್ತೆ. ನಡಿ ನಡಿ, ಗಿಣಿಸ್ ಹಾಕಿ ಗಿರುಗುಟ್ಟು ಹತ್ರ ಏರ್ ಬರುತ್ತೆ. ಶ್ಯಾಮ್ ಅಂತೆ ಶ್ಯಾಮ್. ಪಾಪ ಆ ಮಗು ರಾತ್ರೆಲ್ಲ ಅಮ್ಮ ಅಮ್ಮ ಅಂತ ಹುಡ್ಕೋತಾ ಇದ್ರೆ ನಂಗೆ ಕಣದ ಕಿತ್ತು ಬರೋ ಹಾಗಾಗುತ್ತೆ. ನಡಿ ನಡಿ, ಗಿಣಿಸ್ ಹಾಕಿ ಗಿರುಗುಟ್ಟು ಹತ್ರ ಏರ್ ಬರುತ್ತೆ. ಶ್ಯಾಮ್ ಅಂತೆ ಶ್ಯಾಮ್. ನನ್ನ ಶ್ಯಾಮ್ ಎಲ್ಲಿದ್ದಾನೆ, ಎಲ್ಲಿದ್ದಾನೆ ನನ್ನ ಶ್ಯಾಮ್? ನಿಮ್ದು ಅಮ್ಮಯ್ಯ ಅಂತೀನಿ, ನನ್ನ ಶ್ಯಾಮನ್ ಕರ್ಕೊಂಬಂದ್ಬಿಟ್ಬಿಡಿ. ಮಧ್ಯರಾತ್ರಿ ಹೀಗೆಲ್ಲ ಆಡಿದ್ ಹೇಗೆ? ಸ್ವಲ್ಪ ಎಚ್ಚರ ಮಾಡಿ. ನಾನು ಎಚ್ಚರವಾಗಿ ಇದ್ದೀನಿ, ನನ್ನ ಶ್ಯಾಮನ್ ಕರ್ಕೊಂಬಂದ್ಬಿಟ್ಬಿಡಿ. ಈಗ ಮಲಿಕೋ, ಖಂಡಿತ ಬೆಳಿಗ್ಗೆ ಕರ್ಕೊಂಬರ್ತೀನಿ. ಬೆಳಿಗ್ಗೆವರೆಗೂ ಶ್ಯಾಮನ್ ನೋಡದೆ ಹೋದ್ರೆ ನನ್ನ ಜೀವ ಹೊರಟೋಗುತ್ತೆ. ಸ್ವಲ್ಪ ಸಮಾಧಾನ ಮಾಡಿ, ಹೀಗೆಲ್ಲ ಆಡಿದ್ರೆ ನನ್ನ ಕೈ ಕಾಲೇ ಆಡೋಲ್ಲ. ಅಲ್ಲಿ ನನ್ ಶ್ಯಾಮ ಅಮ್ಮ ಅಮ್ಮ ಅಂತ ಹೇಳ್ತಿದ್ರೆ ಇಲ್ಲಿ ನನ್ ಸಮಾಧಾನ ಹೇಳ್ತಿದ್ರ? ನನ್ ಶ್ಯಾಮನ್ ಕರ್ಕೊಂಡ್ ಬರ್ತೀರಾ ಇಲ್ವಾ? ಬೆಳಿಗ್ಗೆ ಖಂಡಿತ. ನಂಗೆಲ್ಲ ಗೊತ್ತು, ನೀವು ಬೇಕು ಅಂತ ನನ್ನಿಂದ ಮಗನ್ ದೂರ ಮಾಡೋದಕ್ಕೆ ನೋಡ್ತಾ ಇದ್ದೀರಾ. ನಿಮ್ಗೆ ಯಾಕೆ ಕಷ್ಟ? ನೀವಿಲ್ಲ, ನಾನು ಕರ್ಕೊಂಡ್ ಬರ್ತೀನಿ. ನೀನಿಲ್ಲ, ನಾನೇ ಕರ್ಕೊಂಡ್ ಬರ್ತೀನಿ, ನಾನೇ ಕರ್ಕೊಂಡ್ ಬರ್ತೀನಿ. ಯಜಮಾನ್ರೆ. ರಮೇಶ್, ಏನಪ್ಪ ಇಷ್ಟೊತ್ತಿನಲ್ಲಿ? ಯಜಮಾನ್ರೆ, ನನ್ನ ಶ್ಯಾಮನ್ ನನ್ನ ಜೊತೆಲಿ ಕಳಿಸ್ಕೊಟ್ಬಿಡಿ. ನಿದ್ದಿಲ್ಲೇನೋ ಕರವರ್ಸ್ಕೊಂಡು ಬಂದೇನು? ಇಲ್ಲ ಯಜಮಾನ್ರೆ, ನನ್ನ ಮಗನ ಕಳಿಸ್ಕೊಟ್ಬಿಡಿ. ಯಾಕೆ? ಅವ್ರ ತಾಯಿ ಒಂದೇ ಸುಮ್ಮನೆ ಹಠ ಹಿಡಿದಿದ್ದಾಳೆ. ಶ್ಯಾಮು ನೋಡಿ ಹೊರತು ಅವಳಿಗೆ ಸಮಾಧಾನವೇ ಆಗೋಲ್ಲ ಯಜಮಾನ್ರೆ. ಹಾಗೇನು? ಹಾಗಾದ್ರೆ ಒಂದು ಕೆಲಸ ಮಾಡು, ಆಕೇನೆ ಇಲ್ಲಿ ಕರ್ಕೊಂಡ. ಆಗೋಲ್ಲ ಯಜಮಾನ್ರೆ, ದಯವಿಟ್ಟು ದಯವಿಟ್ಟು ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಟ್ಬಿಡಿ. ಏನ್ ಹೋಗ್ತಿರೋ ಮಗುನ ಹಾಗೆ ಎಪ್ಸೋದು ರಮೇಶ್? ನಾನೇ ಪುಡಿಸ್ತೀನಿ ಶ್ಯಾಮು. ಈಗ ಕಳಿಸ್ಕೊಟ್ರ ಮತ್ತೆ ಯಾವ ಕರ್ಕೊಂಡು ಬಂದ್ಬಿಡ್ತಿ? ಮೊದಲು ಕಳಿಸ್ಕೊಡಿ, ಮಿಕ್ಕ ವಿಷಯ ಆಮೇಲಾಗ್ಲಿ. ಹಾಗಂದ್ರೆ ಯಾಕಪ್ಪ? ಶ್ಯಾಮು ಇಲ್ಲದೆ ಹೋದ್ರೆ ಅವಳು ಒಂದು ನಿಮಿಷನೂ ಸುಮ್ಕಿರೋದಿಲ್ಲ. ಶ್ಯಾಮು ಇಲ್ಲದೆ ಹೋದ್ರೆ ನನ್ನ ಹೆಂಡತಿ ಹುಚ್ಚೆ ಇದ್ಬಿಡ್ತ ರಮೇಶ್. ಮೃಷ್ಟ ನಾನು ಎಲೆಗೆ ಬಡಿಸಿ ಆ ಪೋಸ್ಟ್ನ ತಗೊಳ್ಳುವಾಗ ಹೊರಗೆ ದಬ್ಬದಾಗ ಮಾಡ್ತಿದ್ದೀಯಲ್ಲ ರಮೇಶ್. ನಿನ್ನ ಕೈಯಾರ ಹಚ್ಚಿ ದೀಪನ ನೀನೇ ಆರಿಸಿ ಈ ಮನೇನ ಕತ್ತಲು ಕೂಪದಲ್ಲಿ ತಟ್ಟಾಡೋ ಹಾಗೆ ಮಾಡಬೇಡಪ್ಪ. ನನ್ನ ಮನೆ ಉಳಿಸ್ಕೊಳ್ಳೋದು ನನಗೀಗ ಮುಖ್ಯ. ಶ್ಯಾಮು, ಶ್ಯಾಮು, ಶ್ಯಾಮು. ಬೆಳಗಿನವರೆಗೂ ಸ್ವಲ್ಪ ಕಾಲಾವಕಾಶ ಕೊಡಪ್ಪ. ಈಗ ದಯವಿಟ್ಟು ಹೊರಟು. ಸಾಧ್ಯವಿಲ್ಲ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರಮೇಶ್, ನೀನು ನನಗಿಂತ ವಯಸ್ಸಲ್ಲಿ ಚಿಕ್ಕನಾದ್ರೂ ಪರವಾಗಿಲ್ಲ, ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೊರಟೋಗು. ವಾತ್ಸಲ್ಯದ ಭವ್ಯ ಮಂದಿರದಲ್ಲಿ ಅನ್ಯೋನ್ಯದ ಆನಂದದಲ್ಲಿ ಮತ್ತರಾಗಿ ಮೈ ಮರೆತು ಮಲಗಿರುವ ಎರಡು ಜೀವಿಗಳನ್ನ ಬೇರೆ ಮಾಡೋ ಪಾಪಕ್ಕೆ ನನ್ನನ್ನು ಗುರಿ ಮಾಡಬೇಡ ರಮೇಶ್, ದಯವಿಟ್ಟು ಹೊರಟೋಗು ಪ್ಲೀಸ್. ಇಲ್ಲ, ಇಲ್ಲಿಂದ ಬರೀ ಕೈನಲ್ಲಿ ಹಿಂತಿರುಗೋದು ಖಂಡಿತ ಸಾಧ್ಯವಿಲ್ಲ. ಎಷ್ಟು ಆನಂದದಿಂದ ಮಲಗಿದ್ದಾರೆ, ಅವ್ರನ್ನ ಎಚ್ಚರ ಮಾಡೋದು ನ್ಯಾಯವಿ, ಆ ಸುಖದ ಮಿತ್ರರಿಂದ ಹೊಡೆದೆಪ್ಪಿಸೋ ಧರ್ಮವಿ. ನೀವಿಲ್ಲಿ ನಿಮ್ಮ ಹೆಂಡತಿ ಸುಖವಾಗಿ ಮಲಗಿರೋದನ್ನ ನೋಡಿ ಎಪ್ಸಿದ್ರೆ ಹೇಗೋ ಅಂತ ಕಳವಳ ಪಡ್ತಿದ್ದೇನೆ ಹೊರತು, ಅಲ್ಲಿ ನನ್ನ ಹೆಂಡತಿ ಕಣ್ಣು ಮುಚ್ಚಿದೆ ಕಣ್ಣೀರು ಸುರಿಸ್ತಾ ಗೋಳಾಡ್ತಾ ಇರೋ ವಿಷಯನ ಯೋಚನೆನೇ ಮಾಡಲ್ವಲ್ಲ ಯಜಮಾನ್ರೆ. ಶ್ಯಾಮು, ಶ್ಯಾಮು, ಶ್ಯಾಮು. ಶ್ಯಾಮು, ಶ್ಯಾಮು, ಪಾಪ. ರಮೇಶ್ ಶ್ಯಾಮನ್ ಕರ್ಕೊಂಡ. ಸಮಾಧಾನ ಮಾಡ್ಕೊಂಡಾಗು. ಯಾಕಂತೀಯೇ
ನಮ್ ಹುಟ್ಟದ ಮಗುನೇ ನಮ್ದಾಗ ಉಳಿಲಿಲ್ಲ, ಬೇರೆಯವ್ರ ಮಗು ನಮ್ದಾಗೋಕ್ ಸಾಧ್ಯವೇ ಹೇಳು. ನಾನು ಆಗ್ಲೇ ಬಡ್ಕೊಂಡೆ, ಬೇಡವೋ ಕಂಡವ್ರ ಮಕ್ಕಳು ತರೋದ್ ಬೇಡವೋ, ಅವಕ್ಕೆ ಪ್ರೀತಿ ವಿಶ್ವಾಸ ಇರೋಲ್ಲ ಅಂತ ಕೇಳ್ದಿಯ ನನ್ನ ಮಾತು? ಎಲ್ಲ ತಲೆ ತಾಕಿದ ಮೇಲೆ ಬುದ್ಧಿ ಬರೋದು, ಮನೆಯಲ್ಲಿ ದೊಡ್ಡವಳು ಒಬ್ಳಿದ್ದಾಳೆ. ಸುಮ್ಮನೆ ನಿಂತ್ಕ, ಯಾರು ಬೇಕಾಗಿತ್ತು? ಯಾರನ್ನು ಕೇಳ್ತಾ ಇದ್ದೀರಮ್ಮ? ನಿನ್ನೆ. ನಾನ್ ರಮೇಶ ಅಮ್ಮ. ಗೊತ್ತಿದೆ ಇಲ್ಲೇನ್ ಕೆಲಸ ಅಂತ. ನಾನ್ ಇಲ್ಲೇ ತಾನೇ ಕೆಲಸ ಮಾಡೋದು. ನಡಿ ನಡಿ, ನಿನ್ನಂತ ಸೊಕಾರಿ ಧುರಂದರಿಗೆ ಇಲ್ಲಿ ಕೆಲಸ ಇಲ್ಲ. ವೆಂಕಮ್ಮನವ್ರೆ, ನೋರೇನಿಲ್ಲ ಪೀರೇನು ಇಲ್ಲ, ನಡಿ ಇಲ್ಲೇ ಸಂಪಾದನೆ ಮಾಡಿ ನನ್ನ ತಮ್ಮನ ದುಡ್ಡನ್ನೇ ತಿಂದು ಬೆಳೆದು ಕೊಬ್ಬಿ ಅವನ ಸಂಸಾರನೇ ಮುರಿಯೋ ನಿನ್ನಂಥವ್ರಿಗೆ ಇಲ್ಲಿ ಜಾಗ ಇಲ್ಲ. ಅಂಥ ಕೆಲಸ ನಾನೇನು ಮಾಡ್ಲಿಲ್ವಲ್ಲಮ್ಮ. ಮಾಡ್ಲಿಲ್ಲ, ನಿನ್ನೆ ರಾತ್ರಿ ಆ ತಬ್ಲಿ ತಾನು ಯಜಮಾನ ಅನ್ನೋದನ್ನ ಮರ್ತು ಕೈ ಮುಗಿದು ಹಲ್ಲು ಗಿಂತಾ ಬೇಡ್ಕೊಳ್ತಿದ್ರು, ಅವನ ಮಾತನ್ನ ಕಿವಿಗೆ ಹಾಕೊಳ್ದೆ ಹಾಗೆ ಹೊರಟದೆ ನನ್ನ ತಮ್ಮನ ಋಣನ ಬೆಟ್ಟದ ಹಾಗೆ ತಲೆ ಮೇಲೆ ಹೇಳ್ಕೊಂಡು ಹೀಗೆ ದ್ರೋಹ ಮಾಡೋದಕ್ಕೆ ನಾಚಿಕೆ ಆಗೋಲ್ಲ? ಮಾಡೋದೆಲ್ಲ ಮಾಡಿ ನಸಗುಣ್ಣಿಕಾಯಿ ಹಾಗೆ ಮತ್ತೆ ಯಾವ ಮುಖ ಇಟ್ಕೊಂಡು ನಿನಗೆ ಬಂದೆ ಅಂತ? ನೀಸೆ ಹೊತ್ತ ಗಂಟಾಗಿದ್ರೆ ಹೋದ ನಿಸೂರಿಗೆ ಮತ್ತೆ ಈ ಕಡೆ ತಲೆಬಾರ್ದಾಗಿತ್ತು. ನಡಿಯಮ್ಮ ಚೆನ್ನಾಗಿ ಹೇಳಿದೆ ನನ್ ಚಿನ್ನ, ಮೊದ್ಲು ಅವನ ತಳ್ಳಿ ಗೇಟ್ ಮಾಡ್ ಹಾಕು. ನಾಳೆ ಕೊಡ್ತೀನಿ ಅಮ್ಮ. ನೀನು ಊಟ ಮಾಡಮ್ಮ, ಅಪ್ಪ ಬರ್ಲಿ ಆಮೇಲೆ ಊಟ ಮಾಡ್ತೀನಿ. ಹೋಗಿ ಕೈ ತೊಳ್ಕೊಂಡು ನಿದ್ದೆ ಮಾಡಿ ಹೋಗಿ. ಇನ್ನೇನ್ ಮಾಡ್ಬೇಕಾಗಿತ್ತು? ಊಟ ನನಗೆ ಹಸಿವಿಲ್ಲ. ನಂಗೆಲ್ಲ ಗೊತ್ತಿದೆ ನಡೀರಿ, ಖಂಡಿತವಾಗ್ಲೂ ನನಗೆ ಹಸಿವಿಲ್ಲ. ಹಾಗಾದ್ ನನಗೂ ಊಟ ಬೇಡ. ನಾನ್ ತಿಂಡಿ ತಿನ್ಕೊಂಡ್ ಬಂದಿದ್ದೀನಿ, ನೀನ್ ಊಟ ಮಾಡುವನು? ನೀವು ಊಟ ಮಾಡುದೇನೆ ನಾನ್ ಮಾಡುದು. ನಡಿ, ನನಗೆ ತುಂಬಾ ಹಸಿತಾ ಇದೆ, ನಡಿ ಊಟ ಮಾಡೋಣ. ನಡಿ ನೀವು ಊಟ ಮಾಡಿ. ಗಂಡ ಹೆಂಡತಿ ಇಬ್ರು ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಚೆನ್ನ ಅಂತ. ಅದು ನವದಂಪತಿಗಳಿ. ಬೆಳಿಗ್ಗೆ ಅಕ್ಕಿ ಇರ್ಲಿಲ್ಲ. ತಂದೆ ದುಡ್ಡು ಅಂಬುಜಮ್ಮ ಹತ್ರ ಸಾಲ ಇಟ್ಕೊಂಡೆ. ಅನು ನಿನಗನ್ನ ಈ ತಪ್ಪಲಲ್ಲಿದೆ. ಅನು ನಾನು ಕೆಲಸಕ್ಕೋಸ್ಕರ ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದೀನಿ, ಏನು ಪ್ರಯೋಜನವೇ ಆಗ್ತಾ ಇಲ್ಲ. ಈ ಸ್ಥಿತಿಲಿ ನಮ್ ಸಾವುಕಾರನ್ನ ಒಂದ್ಸಲಿ ನೋಡೋಣವೇ ಅನ್ಸುತ್ತೆ. ಆದ್ರೆ ಯಾಕೋ ಏನೋ ಮನಸ್ಸೇ ಹೋಗ್ತಾ ಇಲ್ಲ. ಸ್ವಲ್ಪ ಸಾಕು. ಅನ್ನ ಇದೆ ಅಂದ್ರೆ ನಿಜ ಹೇಳ, ನಿನ್ಗೆ ಅನ್ನ ಇಲ್ಲ ತಾನೆ? ಹಾಗಾದ್ರೆ ನನಗೆ ಬಡಿಸ್ತೇ. ನೀವು ಅಲ್ದಲ್ದು ಹಸ್ಕೊಂಡು ಬಂದಿರ್ತೀರಲ್ಲ ಅಂತ
ಸುಬ್ಬು ಹೇಳಿದ್ ಕೇಳಿದ್ರ ಅಂದ್ರೆ ಕೇಳಿದ್ರೆ ಮತ್ ಸುಮ್ಮನೆ ಕೂತಿದ್ದೀರಿ. ಮನೆ ತುಂಬಾ ಮಕ್ಕಳು, ಕೆಲಸ ಇಲ್ದಿ ರಮೇಶ್, ಆ ದೊಡ್ಡ ಸಂಸಾರ ಹ್ಯಾಗ ನೀಸ್ತಾನ? ನಾನು ಏನ್ ಮಾಡುಂತೀಯ? ನೀವು ಹೋಗಿ ಕರ್ಕೊಂಬನ್ನಿ ಅಂದ್ರೆ. ಅಯ್ಯೋ, ಅವನ ಸ್ವಭಾವ ನಿನಗೆ ಗೊತ್ತಿಲ್ಲ. ನಾವು ತುಂಬಾ ಹಠವಾದಿ. ಮುದ್ದ ಮಕ್ಕಳ ಮುಖ ನೋಡಿ ಆದ್ರು ಆ ಬೇಡದ ಹಠ ಬಿಡದಿದ್ರೆ ಏನ್ ಅನ್ಯಾಯ? ತಾಳ ಹಲೋ ಲಕ್ಷ್ಮೀಪತಿಗಳೇ, ನಮಸ್ಕಾರ ಸ್ವಾಮಿ. ನಾನು ಸದಾನಂದ ರಾವ್ ಮಾತಾಡ್ತಿರೋದು. ಏನಿಲ್ಲ, ನಿಮ್ಮ ಮಂಡಿಲಿ ನಮ್ಮ ಕಡೆವರೆಗೆ ಒಂದು ಜಾಗ ಮಾಡಿಕೊಡ್ಬೇಕಾಗಿತ್ತಲ್ಲ, ಅದೇ ನನ್ನ ಹತ್ರ ಕೆಲಸದಲ್ಲಿದ್ದಲ್ಲ ರಮೇಶ್ ಅಂತ ಹೇಳಿ ಆತನಿಗೆ. ಆ ಏನೋ ಕಾರಣಾಂತರದಿಂದ ಕೆಲಸ ಬಿಟ್ಟುಬಿಟ್ಟ. ಮಕ್ಕಳೊಂದಿಗ ತುಂಬ ಕಷ್ಟದಲ್ಲಿದ್ದಾನೆ. ನೀವು ಕೆಲಸ ಕೊಟ್ಟರೆ ನನಗೆ ದೊಡ್ಡ ಉಪಕಾರ ಮಾಡಿಕೊಟ್ಟಾಗತ್ತೆ. ಥ್ಯಾಂಕ್ಸ್ ಅಷ್ಟೇ. ಇನ್ನೊಂದು ಸ್ವಾಮಿ, ನಾನು ಶಿಫಾರಸು ಮಾಡಿ ಕೊಡಿಸಿದ ಕೆಲಸ ಅಂತ ಮಾತ್ರ ದಯವಿಟ್ಟು ಅವನಿಗೆ ತಿಳಿಸ್ಬೇಡಿ. ಹಾಂ ಥ್ಯಾಂಕ್ಸ್. ಅಬ್ಬ ನಾಗು, ಸುಬ್ಬುನ ರಮೇಶ್ ಮನೆ ಕಳಿಸಿ ಲಕ್ಷ್ಮೀಪತಿ ಮಂಡಿಲಿ ಗುಮಾಸ್ತಿ ಕೆಲಸ ಖಾಲಿ ಇದೆ ಅಂತ ತಿಳಿಸಕ್ಕೆ. ಮಕ್ಕಳು ಮಲಗೋದಕ್ಕೆ ಮುಂಚೆ ಮನೆ ಸೇರ್ಕೋಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತೀನಿ. ಏನ್ ಮಾಡ್ತೀಯ ನಾನು? ಮೊದಲ ಕಡೆ ಇದ್ದ ಹಾಗೆ ಆರಾಮದ ಕೆಲಸ ಅಲ್ಲ ನೋಡು. ತಲೆ ಕೆರ್ಕೊಳ್ಳೋಕ್ಕೂ ಪುರ್ಸತ್ತಿಲ್ಲ. ಏನಿದು, ಎಲ್ಲ ಹೊಸ್ತರವ ಕಾಣಿಸ್ತಾ ಇದೆಯಲ್ಲ. ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ. ಏನು? ಇವತ್ತಿನಿಂದ ನಾವೊಂದು ವ್ರತ ಹಿಡಿಯೋಣ ಅಂತ. ವ್ರತವೇ? ಯಾವ ವ್ರತ? ಬ್ರಹ್ಮಚರ್ಯ ವ್ರತ. ಚೆನ್ನಾಗಿದೆ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಿಸೋವರೆಗೂ ನಾವಿಬ್ರು. ಸರಿ, ಇದರಿಂದ ನಿಮ್ಮ ಮನಸ್ಸಿಗೇನು ನೋವಿಲ್ಲ ತಾನೆ? ಸುಳ್ಳು ಹೇಳಬೇಕು ಅಂದ್ರೆ ಏನೂ ಇಲ್ಲ. ಫೈಲ್ ತಗೊಂಡೋಗಿ ನನ್ನ ರೂಮ್ ಇಡು ಮರಿ. ನಿಮ್ಗೊಂದು ಸಂತೋಷದ ಸುದ್ದಿ ಹೇಳ್ತೀನಿ, ನಂಗೇನ್ ಕೊಡ್ತೀರಿ? ಸಂತೋಷ ಸುದ್ದಿನಿ ಅದನ್ನ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ. ನನ್ನ ಫ್ರೆಂಡ್ ಅನುರಾಧ ಬ್ರಹ್ಮಚರ್ಯ ವ್ರತ ಪರಿಪಾಲನೆ ಮಾಡ್ತಿದ್ದಾಳಂತೆ. ಬ್ರಹ್ಮಚರ್ಯ ವ್ರತನೆ? ಏನು ಹಾಸ್ಯ ಕೇಳ್ತಿದ್ಯೋ ಅಲ್ಲ, ನಿಜವಾಗಿ ಹೇಳ್ತಾ ಇದೆಯೋ? ನಿಜವಾಗ್ಲೂ ರೀ, ಅವಳೇ ಬರ್ದಿದ್ದು ನೋಡಿ. ನೀನ್ ಹೇಳದ್ಮೇಲೆ ಆಗೋಯ್ತು. ಇಟ್ ಈಸ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂದಾಗೆ ಈಗಲಾದ್ರೂ ಆಕೆಗೆ ಬುದ್ಧಿ ಬಂತಲ್ಲ. ಅನುರಾಧಂಗೆ ಬುದ್ಧಿ ಬಂದ ಹಾಗೆ ನಮ್ಮ ದೇಶದಲ್ಲಿ ಈ ರೀತಿ ಕಷ್ಟಪಡ್ತರು ಎಲ್ರಿಗೂ ಹೀಗೆ ಬುದ್ಧಿ ಬಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಇಂದಿನ ಬಡತನ ಖಂಡಿತ ಕಡಿಮೆ ಆಗ್ಬಿಡುತ್ತೆ. ಹೀಗೆ ಏಳು ಮಕ್ಕಳಾದ್ಮೇಲೆ ಬರೋ ಬುದ್ಧಿ ಮೊದ್ಲೇ ಬಂದ್ರೆ ನಮ್ಮ ದೇಶ ಎಷ್ಟು ಸುಧಾರಿಸೋದು. ಆ ಕಾಲ ಯಾವಾಗ ಬರ್ತೀರಿ? ಹೆಂಗಸರೆಲ್ಲ ನಿನ್ನ ಹಾಗೂ ಗಂಡಸರೆಲ್ಲ ನನ್ನ ಹಾಗೂ ಜಾಣರಾದಾಗ. ನನ್ನ ನೆಲದಲ್ಲಿ ನಿಮ್ಮ ನೀವೇ ಹೊಗಳ್ಕೋಬೇಡಿ. ಇನ್ಯಾರನ್ನ ಹೊಗಳ್ಬೇಕಾಗಾರೆ? ನನ್ನ. ಸರಿ, ನನ್ನ ವಿಮಲಾ, ನೀನ್ ತುಂಬಾ ಬುದ್ಧಿವಂತೆ, ಅದಕ್ಕೋಸ್ಕರ ನಿಮ್ಗೊಂದ್ ಸ್ಪೆಷಲ್ ಪ್ರೆಸೆಂಟೇಶನ್ ಕೊಡೋಣ ಅಂತ. ಬಾಲೇಲು ಅನು ಅನು ಸ್ವಲ್ಪ ನೀರ್ ತಂದ್ಕೊಡು, ಬಾಯಾರಿಕೆಯಾಗಿದೆ. ಹ್ಮ್.
ಬಾಗಲ್ ತೆಗೆದ್ ತಂದ್ಕೊಡೋದ್ರಲ್ಲಿ ಏನ್ ಸೋಮಾರ್ತನ? ಹ್ಮ್, ಬಾಗಲ್ ತೆಗೆದ್ ತಂದ್ಕೊಡು. ಏನ್ ಮಾಡ್ತಾ ಇದ್ದೀನಿ? ಬಾಗಿಲ ಕೇಳ್ಕೊಳ್ರಿ, ನೀರ್ ತಗೊಳ್ಳಿ. ಬೇಡ, ಬಾಯಾರಿಕೆಂದ್ರಿ? ಹೌದು, ಕೈ ಬಿಡಿ, ಮಕ್ಕಳು ಅಂತ ನಾನು ಹೋಗ್ಬೇಕು. ಸ್ವಲ್ಪ ಹಾಗೆಲ್ಲ ಹೇಳ್ಬಾರ್ದು, ಗಂಡ ಮಾತು ಯಾವಾಗಲೂ ಹೂ ಅನ್ಬೇಕು. ಬೆಳಿಗ್ಗೆ ನೀವು ಹೇಳಿದಾಗೆ ಕೇಳ್ತೀನಿ, ಇವಾಗ ಮಾತ್ರ ಬಿಟ್ಬಿಡಿ. ನಾನು ನಿನ್ನ ತಿನ್ಬಿಡ್ತೀನಿ. ಏನೋ ಸ್ವಲ್ಪ ಹೊತ್ತು ನಿಮ್ ಜೊತೆಲಿ ಸಂತೋಷವಾಗಿರೋಣ ಅಂತ ಕೂಗ್ರಿ ಅಷ್ಟೇ. ನನ್ ಸ್ವಲ್ಪ ನೆಮ್ಮದಿ ಆಗಿರೋ ಬಿಡಿ. ಹಾಗಾದ್ರೆ ಇಲ್ಲಿ ನೀನ್ ನೆಮ್ಮದಿ ಇಲ್ವೇನು? ನಾವು ಅದನ್ನ ವ್ರತ ಮಾಡಿದ್ವಲ್ಲ, ಮರೆತು ಬಿಟ್ಟ. ಅದು ಸ್ವಲ್ಪ ದಿವಸದ ಮಟ್ಟಿಗೆ. ಇವತ್ತೊಂದು ದಿವಸ, ಇವತ್ತೊಂದು ದಿವಸ ನಾನು ಹೇಳ್ದೆ ಕೇಳಿ. ನಾಳೆಯಿಂದ ನಾಳೆಯಿಂದ ನಾನು ನೀನ್ ಹೇಳ್ದೆ ಕೇಳ್ಬಿಟ್ಟು. ಸುಮ್ಮನ್ ಫೀಸ್ ಕಟ್ಟೋದಕ್ಕೆ ಇವತ್ತೇ ಕೊನೆ ದಿವಸ. ಅವಳು ಓದನ್ನ ಇಷ್ಟಕ್ಕೆ ನಿಲ್ಲಿಸಬಾರ್ದು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಕೊನೆಗೇನು ಪ್ರಯೋಜನವಾಗಿಲ್ಲ. ಕಾಫಿ ತಗೊಳ್ಳಿ, ತಣ್ಣಗಾಗುತ್ತೆ. ಶರ್ಟ್ ಎಲ್ಲ ಹರಿದೋಗಿದೆ, ಇದನ್ನೇ ಹಾಕೊಂಡು ಓಡಾಡ್ತಿದ್ದೀರಲ್ಲ, ತೆಕ್ಕೊಡಿ, ಹೊಲ್ಕೊಡ್ತೀನಿ. ನೀನೇ ಕರುಣಾಮಯ ಕವಿ. ನನ್ನ ಜೀವನಾನು ಈ ಶರಟ್ನಾಗೆ ಜೀರ್ಣವಾಗ್ಬಿಟ್ಟಿದೆ. ಗಂಡ ಹರ್ಕಲ್ ಬಟ್ಟೆ ಹಾಕೊಂಡಿದ್ದಾನಲ್ಲ ಅಂತ ನೀನ್ ತೇಪೆ ಹಾಕೊಡ್ತಾ ಇದೀಯ. ಆದ್ರೆ ಯಾಕೋ ಏನೋ ಆ ದೇವರು ಮಾತ್ರ ನಿರ್ದಯ ಆಗ್ಬಿಟ್ಟಿದ್ದಾನೆ. ಚೆನ್ನಾಗಿಲ್ಲ, ಹೀಗಿರುವಾಗ ಮತ್ತೆ ಹೆರಿಗೆ ಆಗೋ ಸ್ಥಿತಿ ತಂದ್ಕೊಂಡ್ರೆ ನಿಮ್ಮ ಜೀವಕ್ಕೇನೆ ಅಪಾಯ. ಏನಮ್ಮ ಲೆಕ್ಕ ಹೇಳ್ಕೊಡ್ತೀರಾ? ಸ್ವಲ್ಪ ಕೂತ್ಕೊಳ್ಳಮ್ಮ. ಅದೇನು ಹೇಳಮ್ಮ? ರಾಮನಿಗೆ 12 ಮಕ್ಕಳು, ಶ್ಯಾಮನಿಗೆ 6 ಮಕ್ಕಳು, ಸೋಮನಿಗೆ 8 ಮಕ್ಕಳು, ಭೀಮನಿಗೆ 12 ಮಕ್ಕಳು, ಇವರೆಲ್ಲರಿಗೂ 68 ಲಾರುಗಳನ್ನು ಹಾ 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 ಹಾ
ಮೈ ಚೆನ್ನಾಗಿಲ್ಲ, ಒಳಗೋಗಿ ಮಲ್ಕೊಳ್ಳಿ. ವಾಪಸ್ ಮನೆ ಕರ್ಕೊಂಡು ಹೋಗ್ತೀನಿ. ಹುಷಾರಪ್ಪ. ಅಯ್ಯಪ್ಪ, ತಿರ್ಗಾ ಅಪ್ಪ ಅಂತೀಯಲ್ಲೇ. ಇಲ್ಲಪ್ಪ. ಅಯ್ಯೋ, ಅಪ್ಪನ ಬಿಟ್ಟು ಇನ್ಯಾರನ್ನಾದ್ರು ಹೇಳು. ಆಯ್ತಾ? ಯಜಮಾನ್ರೆ. ಏನೋ ಸ್ವಲ್ಪ ಒಂದು ಮಗು ಬೇಕು ಅಂತ ಹೇಳಿದ್ರೆ ಕರ್ಕೊಂಡು ಬಂದೆ. ಯಾರ ಮನೆ ಹುಡುಗಿ? ತಂದೆ ತಾಯಿ ಇಲ್ಲ ತಪ್ಪಲಿ. ಅಯ್ಯೋ ಪಾಪ, ಏನು ಮನೆ ನಿಸ್ಸು ಪುಟ್ಟಿ, ನಮ್ಮನೆಲ್ಲ ಇರ್ತೀನು? ಅಯ್ಯೋ, ಇಲ್ದೇನು ಮಾಡುತ್ತೆ, ಇರುತ್ತೆ ಇರುತ್ತೆ. ಏನೋ ಮಗು ನಿನ್ನ ಅಪ್ಪ ಅಂತ ಕರೀತಲೋ. ತಪ್ಪಲಿ ತಪ್ಪಲಿ, ಹುಡ್ತಾಗಿಂದ ತಂದೆ ನೋಡಿಲ್ಲ, ಅದಕ್ಕೆ ದೊಡ್ಡ ಗಂಡಸಲ್ಲ ತಂದೆ ಅನ್ನೋ ಭಾವನೆ. ಅಯ್ಯೋ ಪಾಪ, ಈ ಚಿಕ್ಕ ವಯಸ್ಸಿನಲ್ಲಿ ಎಂಥ ದೊಡ್ಡ ಭಾವನೆ, ಏನ್ ತಿಳುವಳಿಕೆ. ವೆಂಕಮ್ಮ ವೆಂಕಮ್ಮ. ಏನಪ್ಪ? ಈ ಮಗುಗೆ. ಯಾರೋ ಈ ಮಗು? ನಮ್ಮನೆ ಮಗು, ವಿವರ ಬೇಕಾಗಿಲ್ಲ. ಏನಾರು ತಿಂಡಿ ತಂದ್ಕೊಡು. ಏನಮ್ಮ ನಿನಗೆ ಚಕ್ಲಿ ಬೇಕು, ಕೋಡುಬಳೆ ಬೇಕು? ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ? ಅದೆ ಕೋಳಿ ಮೊಟ್ಟೆ, ಇದು ಅದೇ ಕೋಳಿ ಮೊಟ್ಟೆ ಗಾತ್ರದ ತಪ್ಪರ ಮೆಂತ ಬೇಕು. ಅವತ್ ಕಾರ್ ಕೊಡಿಸು ಅಂತ ಬಂದವನು ನೀನೇ ಅಲ್ವೇನು? ಹೌದು, ಇದು ನ್ಯಾಯವೇ? ಯಾವ್ದಪ್ಪ? ಒಂದ್ ತನಿಗ್ ಬೆಣ್ಣೆ, ಒಂದ್ ತನಿಗ್ ಸುಣ್ಣ. ಬಾ, ಏನು ಇದು? ಅವ್ಳು ಮಾತ್ರ ನಿಮ್ಮ ಮಗಳು, ನಾನಲ್ವೇನು? ಅಯ್ಯೋ, ಏನು ಇದು? ನಾನ್ ಏನ್ ಹೇಳಿ? ಅದು ನಾನ್ ಹೇಳ್ತಿ. ಯಾರಮ್ಮ ನೀನು? ನೋಡಿ ಎಂಥ ದುರ್ಗತಿಗ್ ತಂದ್ಬಿಟ್ರು ನಿಮ್ ಮಗ. ನಿಮ್ಮ ಸೊಸೆ ಮನೆಗ್ ಮಹಾಲಕ್ಷ್ಮಿ ಇದ್ದಾಗಿ ಅವಳು ಮನೆಗ್ ಬಂದ್ರೆ ಅವಳು ನಾಟಿ ಮಾಡಿ ಒಳಗ್ ಕರ್ಕೊಳ್ಳೋದ್ ಬಿಟ್ಬಿಟ್ಟು ನೀನು ಯಾರಮ್ಮ ಅಂತ ಕೇಳೋ ಸ್ಥಿತಿಗೆ ತಂದ್ಬಿಟ್ರಲ್ಲ, ಇದು ನ್ಯಾಯವೇ ಅಂತ. ಶಿವ ಶಿವ, ಏನು ನನಗೊಂದು ಅರ್ಥ ಆಗ್ತಾ ಇಲ್ಲ, ಏನೋ ಇದು ನನಗೂ ಗೊತ್ತಾಗ್ತಾ ಇಲ್ಲ. ಓಹೋ, ನೀವಿಲ್ಲೇ ಇದ್ದೀರಾ? ಬನ್ನಿ ಅಂದ್ರೆ ಅಯ್ಯೋ ಈ ಕಡೆ ಬನ್ನಿ, ಕೇಳಿ ನ್ಯಾಯನ ಧೈರ್ಯವಾಗಿ ಕೇಳಿ, ನಾನಿದ್ದೀನಿ. ನೀನೇ ಕೇಳಮ್ಮ. ನೋಡಿ ನೀವು ಹನುಮಂತ ದೊಡ್ಡ ಮನುಷ್ಯರು, ಅಷ್ಟೈಶ್ವರ್ಯದಲ್ಲಿ ಓಲಾಡೋರು, ನಿಮ್ ಸೊಸೆ ಮೊಮ್ಮಕ್ಕಳು ಹೀಗ್ ಬೀದಿ ಭಿಕಾರಿ ಆಗಿರೋದ್ ನ್ಯಾಯವಿ? ನೀವೇ ಹೇಳಿ. ಸೊಸೆ? ನಾನೇ ಮೊಮ್ಮಕ್ಕಳು. ಇದು ನೀನ್ ಸೊಸೆಯೇ, ಇವು ಮೊಮ್ಮಕ್ಕಳೇ, ಯಾರಾಗಂತ ಹೇಳಿದ್ದು? ಯಾರೇನು? ನಾನೇ. ಅಯ್ಯಯ್ಯೋ, ಏನು ಬಂತ ಭದ್ರಾಚಾರ? ಇವಳಿಗೆಲ್ಲೋ ತಲೆ ಕೆಟ್ಟಿರ್ಬೇಕು. ಏನೋ ಇದು ಸದಾನಂದ, ನನ್ಗೊಂದು ಗೊತ್ತಾಗ್ತಿಲ್ಲ, ಅರ್ಥವೂ ಆಗ್ತಿಲ್ಲ. ನಾನ್ ಅರ್ಥ ಮಾಡಿಸ್ತೀನಿ, ಇವರು ನಿಮ್ ಮಗ ತಾನೇ? ಅಯ್ಯೋ 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 ಸದಾನಂದ, ಇವ್ ನಿನ್ ಮಗನೇನೋ? ಮಾಡಬೇಡಿ ಮಾಡಬೇಡಿ. ಸುಬ್ಬ ನಮ್ಮನೆ ಡ್ರೈವರ್ ತಾಯಿ. ಮದ್ವೆಗ್ ಮುಂಚೆ ಅಂತೂ ಸುಳ್ಳು ಹೇಳಿ ಮೋಸ ಮಾಡಿದ್ರಿ, ಆಮೇಲಾದ್ರೂ ನಿಜ ಹೇಳ್ಬೋದಾಗಿತ್ತೆ. ಹೇಳ್ಬೋದಾಗಿತ್ತು. ನಾನು ನಿಮ್ಮನ್ ಬಿಟ್ಟು ಓಡ್ ಹೋಗ್ತಾ ಇದ್ನೇನು? ಆಸ್ತಿ ನೋಡಿ ಮದ್ವೆ ಆಗೋ ಹೆಣ್ಣಾಗಿದ್ದಿದ್ರೆ ಮದ್ವೆ ಆಗ ಮಾಡಿದೀನೇ ಇಲ್ಲಿಗೆ ಬಂದು ಪಂಚಾಯ್ತಿ ಮಾಡಿಸ್ತಿದ್ದೆ. ಚಿಚ್ಚಿ, ನಿಮ್ ಮಾತು ನಿಜ ಅಂತ ನಂಬಿ ಈ ದೇವ್ರಂಥ ಮನುಷ್ಯರಿಗೆ ಎಷ್ಟು ನಿಷ್ಠುರ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸುಬ್ಬಾ, ನಾನು ನಿನ್ನ ತುಂಬಾ ಯೋಗ್ಯ ಅಂತ ತಿಳ್ಕೊಂಡಿದ್ದೆ, ಇಂಥ ದೊಡ್ಡ ಅನ್ಯಾಯ ಮೋಸ ಮಾಡ್ತೀನಿ ಅಂತ ನನ್ನ ಕನಸನ್ನೂ ನೆನೆಸಿರ್ಲಿಲ್ಲ. ಇವನು ಇಂಥ ಅಯೋಗ್ಯ ಅಂತ ನನಗೆ ಮೊದಲೇ ಗೊತ್ತಿತ್ತು. ಸದಾನಂದ, ಮೊದಲು ಇವನಿಗೆ ಗೇಟ್ ಪಾಸ್ ಕೊಡು. ಇವತ್ತು ನಿನ್ನ ಮಗ ಅಂತ ಹೇಳಿ ಒಂದು ಹುಡುಗಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ, ನಾಳೆ ನಿನ್ನ ಮಗ ಅಂತ ಹೇಳಿ ಹೊರಗಡೆ ಸಾವಿರಾರು ರೂಪಾಯಿ ಸಾಲ ಮಾಡಿದ್ರೆ ಆಗೇನ್ ಮಾಡ್ತೀಯ? ಅಯ್ಯೋ, ನಿಮ್ ಕೈ ಮುಗಿದ್ ಕೇಳ್ಕೊಡ್ತೀನಿ,
ತಿಳಿದೆ ತಪ್ಪಾಡ್ಬಿಟ್ರು. ಕೋಪ ಮಾಡ್ಕೊಂಡು ಅವ್ರನ್ನ ಕೆಲಸದಿಂದ ಮಾತ್ರ ತೆಗಿಬೇಡಿ. ನಿಮ್ ತಮ್ಮಯ್ಯ ಅಂತೀನಿ. ನೋಡಿದೇನೋ, ಇಂಥ ಒಳ್ಳೆ ಹುಡುಗಿಗೆ ಎಂಥ ವಂಚನೆ ಮಾಡಿದೀವಿ ನೀನು? ಇಂಥ ಒಳ್ಳೆ ಹುಡುಗಿ ಕೈ ಹಿಡಿಬೇಕು ಅಂತ ಅಂಥ ಒಂದ್ ಸುಳ್ಳು ಹೇಳಿದೆ. ಇನ್ಮೇಲೆ ಹೀಗೆ ಮಾಡಲ್ಲ. ಹೋಗ್ಲಿ, ಹೇಳು ಹೇಳು. ಇದುವರೆಗೂ ಮಕ್ಕಳಿಲ್ಲದ ದುರದೃಷ್ಟವಂತ ಅಂತ ದುಃಖ ಪಡ್ತಾ ಇದ್ದೆ. ಈಗ ನಿಜವಾದ ವಿಷಯ ಕೇಳಿ ಸಂತೋಷವಾಯ್ತು. ನೀ ನಮ್ಮನೇಲಿ ಬರೀ ಡ್ರೈವರ್ ಅಲ್ಲ ಕಣೋ, ನಮ್ಮನೇಲಿ ಬೆಳೆದ ಹುಡುಗ, ನಮ್ಮ ಮಗ ಕಣೋ. ಮೊದಲು ಆ ಮಗು ಮಾತ್ರ. ಮಲ್ಕೊಳ್ಳಿ ಅಮ್ಮ. ಡಾಕ್ಟರ್ ಬರ್ಲಿಲ್ವೇನೆ? ಇಲ್ಲಮ್ಮ. ಏನ್ ಹೇಳಿದ್ರು? ಅವ್ರೇನ್ ಹೇಳಲಿಲ್ಲಮ್ಮ, ಕಪ್ಪೊಂಡು ಹೇಳಿದ್ರು. ಅವ್ರದ್ದು ದುಡ್ಡು ಪಾತ್ರೆ ತುಂಬಾ ನಿಂತ್ಬಿಟ್ಟಿದೆ. ವಿಸಿಟಿಂಗ್ ಚಾರ್ಜ್ ಏನ್ ಕೊಡ್ತೀರ? ಯಾವ್ದಾದ್ರು ಸರ್ಕಾರ ಆಸ್ಪತ್ರೆ ಹೋಗಂದ್ಬಿಟ್ರು ಅಮ್ಮ. ನನಗೆ ಏನಾಗಿದೆ ಅಂತ ಎಷ್ಟು ಗಾಬರಿ ಆಗಿದ್ದೀಯ? ಸ್ವಲ್ಪ ಜ್ವರ ಬಂದಿದೆ, ಸುಸ್ತು ಸಂಟ ಹೇಳಕ್ಕಾಗ್ತಾ ಇಲ್ಲ. ನಾಲ್ಕು ದಿವಸ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಂತ ಎಂಟು ದಿನದಿಂದ ಹೇಳ್ತಾನೆ ಇದ್ದೀರ, ಜ್ವರ ಮಾತ್ರ ತಗ್ಲಿಲ್ಲ. ಹಾಗೂ ಕಿಟಕಿ ಹತ್ರ ಬಂದು ಹುಡ್ಕೊಂತಿದೆ, ದೂರ ಆಡ್ಕೋ ಅಂತ ಹೇಳಿ. ಯಾಕೋ ನಜ ಅಂತ ಇದ್ಯಾ? ಹೊಟ್ಟೆ ಅಶ್ವೇನೋ? ಇರು, ಉಪ್ಪಿಟ್ಟು ಮಾಡಿದ್ದೀನಿ, ತರ್ತೀನಿ. ಅಮ್ಮ, ಸ್ಕೂಲ್ ಗೊತ್ತಾಯ್ತು, ನಾನು ಹೋಗ್ತೀನಿ. ಸರಿ. ಏನ ರಾಜು, ಬೂಟ್ ಚೆಲ್ಲಿದೆ ನಿಂಗೆ? ಸರಿ ತಗೋ. ಅರ್ಜೆಂಟ್ ಅರ್ಜೆಂಟ್ ನಾಡ ಬೇಗ ಬೇಗ ಅವನು. ಓ ಸಾಕ್ಬಿಡಪ್ಪ ತಗ. ರಾಜು, ರಾಜ, ರಾಜು. ಏನಪ್ಪ ನಿನ್ ಮಗ ರಾಜ ಇಲ್ಲಿ? ಬೆಳಿಗ್ಗಿನಿಂದ ಕಾಣಿಸ್ಲಿಲ್ಲ, ಯಾಕೆ? ನೀನೇನು ತಪ್ಪು ತಿಳ್ಕೊಳ್ದೆ ಇದ್ರಿ, ಒಂದು ವಿಷಯ ಕೇಳೋಣ ಅಂತ ಕೇಳಿ. ಬೆಳಿಗ್ಗೆ ವರಾಂಡದಲ್ಲಿ ಟೇಬಲ್ ಮೇಲೆ ಒಂದು ರೂಪಾಯಿ ನೋಟ್ ಇಟ್ಟಿದ್ದೆ, ಒಳಗೆ ಹೋಗಿ ಬರೋದ್ರಲ್ಲಿ ಅದಲ್ಲಿರ್ಲಿಲ್ಲ. ನಿಮ್ ರಾಜ ಅಲ್ದಿ ಬೆಳಿಗ್ಗಿನಿಂದ ಯಾರು ಅಲ್ಲಿಗೆ ಬಂದಿಲ್ಲ. ಹುಡುಗ ತಿಳಿದೆ ತಗೊಂಡಿದ್ದಾನೇನೋ ಕೇಳೋಣ ಅಂತ ಬಂದೆ. ನಾವು ಬಡವರು, ಅನುಕೂಲಸ್ಥರಲ್ಲದೇ ಇರಬಹುದು, ಆದ್ರೆ ಕಳ್ಳರು ಮಾತ್ರ ಅಲ್ಲ. ನಿನ್ನ ಮಗ ಕಳ್ಳ ಕದ್ದಿದ್ದಾನೆ ಅಂತ ನಾನು ಹೇಳಿದ್ನೇನು. ಪಾಪ ಹುಡುಗ ತಿಳಿದೆ ತಂದಿದ್ದಾನೇನೋ ವಿಚಾರಿಸೊಂದೆ ಅಷ್ಟೇ. ರಾಜ ಬಾಯಲ್ಲಿ, ಬೆಳಿಗ್ಗೆ ಇವ್ರ ಮನೆಗೆ ಹೋಗಿದ್ಯಾ? ವರಾಂಡದಲ್ಲಿ ರೂಪ ತೆಗ್ದ್ಯಾ? Oh!
ಬಿಟ್ಟು ನಮ್ಮ ಹೊಟ್ಟೆ ಉರಿಸ್ತಿರೋ ಸಾಲ್ದು ಅಂತ ಕಳ್ತನ ಬೇರೆ ಮಾಡಿ ನಮ್ಮ ಮರ್ಯಾದೆ ಕಳ್ಬೇಕು ಅಂತಿದ್ಯಾ? ಇನ್ಮೇಲೆ ಹೀಗೆಲ್ಲ ಮಾಡ್ತೀಯಾ? ಮಾಡ್ತೀಯಾ? ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ನಾನು ಬಂದಿಯಾಗಿದ್ದೆ ಎಷ್ಟೇ ಚೆನ್ನಾಗಿರೋದು. ಅವನೇನ್ ಮಾಡ್ದ? ಏನ್ ಮಾಡ್ದೆ, ಪಕ್ಕದ ಮನೆಗೆ ಹೋಗಿ ಈ ರೂಪಾಯಿ ಕಟ್ಕೊಂಡು ಬಂದಿದ್ದಾನೆ. ಹೊಡಿತಾ ಇದ್ದೀರಲ್ಲ, ಅವ್ರು ಕತ್ ರೂಪಾಯಿ ಅಲ್ಲ ನಾನ್ ಕೊಟ್ಟಿದ್ದು. ಈ ರೂಪಾಯಿ ತೆಗೆದು ತಂದಿದ್ದಿತ್ತು ನೋಡ್ರ, ನೋಡ್ರ ನಿಶ್ಚಯದಲ್ಲಿ ಸಿಕ್ಕಾಪಟ್ಟೆ ಹೊಡಿತಿದ್ರಲ್ಲ. ಅವನೇನ್ ಕಣ್ಣಲ್ಲ ಜಾಣ, ಕೆಂಪೇಗೌಡ ರೋಡ್ ನಲ್ಲಿ ಫುಟ್ ಪಾಲಿಶ್ ಮಾಡಿ ಸಂಪಾದನೆ ಮಾಡಿಸಿದ್ದಮ್ಮ. ರಾಜು, 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 ನಿಜವೇನಪ್ಪ? ಅಯ್ಯೋ, ಬೀದಿಲ್ ಹೋಗೋರು ಬೂಟ್ಸ್ ಪಾಲಿಶ್ ಮಾಡಿ ನೀನ್ ಬಿಡ್ದು ಹಣ ತರುವಂತ ಅಗತ್ಯ ಏನಿತ್ತ ನಟ್ಕಂದ? ಯಾಕೋ ಹೀಗ್ ಮಾಡ್ದೆ? ತಂದೆ ಔಷಧಿ ಕೊಡ್ಸಕ್ಕೋಸ್ ಡಾಕ್ಟರ್. ಹೌದಮ್ಮ, ರಾಜ ಡಿಸ್ಪೆನ್ಸರಿಗೆ ಓಡಿ ಬಂದು ತನ್ನ ಜೇಬ್ನಲ್ಲಿದ್ದ ಚಿಲ್ಲರೆ ಎಲ್ಲ ತೆಗೆದು ಟೇಬಲ್ ಮೇಲೆ ಸುರಿದ, ಕಣ್ಣೀರಿಟ್ಟು ಗೋಣಾಡ್ದ. ರಮೇಶನಿಗೆ ಹೇಗಿದೆಯೋ ಅಂತ ಬಂದೆ ನಾನು. ರಾಜ, ರಾಜ, ನನ್ ಕಂದ, ನಾನ್ ಪಾಪಿ ಕಣಪ್ಪ. ದೇವರಂತ ನಿನ್ನ ಅನ್ಯಾಯವಾಗಿ ಹೊಡೆದು ಬಿಟ್ಟೆ. ಮಾತು ಬರದೆ ಇರೋ ಕಂದನ್ನ ಬಿಟ್ಟು ಹೆಜ್ಜೆ ಮಾಡಿಬಿಟ್ಟೆ. ನನ್ನಂತ ತಾಯಿನ ಈ ಮಾಡಲು ಪಾಪ ಇಲ್ಲ. ಮೊದಲು ಒಳಗೆ ನಡೀರಮ್ಮ, ರಮೇಶನಿಗೆ ಹೇಗಿದೆ ನೋಡೋಣ. ಆಗಿದೆ ಡಾಕ್ಟರ್, ಟೆಂಪರೇಚರ್ ತುಂಬಾ ಜಾಸ್ತಿ ಆಗಿದೆ ಸುಬ್ಬು. ನೀನ್ ನನ್ ಜೊತೆ ಶಾಪಕ್ಕೆ ಬಾ, ಬೇರೆ ಔಷಧಿ ಪಿಲ್ಸ್ ಎರಡೂ ಕೊಡ್ತೀನಿ. ರಮೇಶ್ಗೆ ಹೆಚ್ಚಿಗೆ ಆಯಾಸ ಆಗದಾಗ ನೋಡ್ಕೊಳ್ಬೇಕು. ಸಾಧ್ಯವಾದ್ರೆ ನಾನು ಸಾಯಂಕಾಲ ಇನ್ನೊಂದ್ಸರಿ ಬಂದು ನೋಡ್ಕೊಂಡು ಹೋಗ್ತೀನಿ. ಏನೋ ಭಯ ಇಲ್ಲ ತಾನೆ? ಯಾವುದಕ್ಕೂ ಈ ದಿವಸ ಕಳೆದ್ರೆ ಹೇಳೋದಕ್ಕೆ ಸಾಧ್ಯ ಸುಬ್ಬು. ಸಹ ಎಷ್ಟು ದುಡ್ಡು ಬೇಕಾದ್ರೂ ನಾನು ಖರ್ಚು ಮಾಡ್ತೀನಿ. ನಮ್ಮ ರಮೇಶನ್ನು ಉಳಿಸ್ಕೊಡಿ, ನಿಮ್ಮ ದಮ್ಮಯ್ಯ. ಡೋಂಟ್ ವರಿ ಸುಬ್ಬು. ನೀವ್ಯಾಕಮ್ಮ ಇಲ್ಲಿ ಬಂದ್ರಿ? ಒಳಗಡೆ ಹೋಗಿ ರಮೇಶ್ ನೋಡಿ, ನಾನು ಔಷಧಿ ತರ್ತೀನಿ. ಕಂದಮ್ಮಗಳು ಅವ್ರ ಮಾತಿಗೆಲ್ಲ ಪ್ರೀತ ಅರ್ಥ ಮಾಡ್ಕೊಳ್ಳೋದೆ ಸತ್ತೋಗ್ತಿದ್ದೆ. ದಯವಿಟ್ಟು ಆ ಮಾತು ಬಿಟ್ಟು ಬೇರೆ ಏನಾದ್ರೂ ಮಾತಾಡಿ. ಮಾತಾಡ್ತೀನಿ, ನಿನ್ ಬೇಕು. ನಾನೊಂದು ಕ್ಷಣನೂ ದೂರ ಇರಲ್ಲ. ನನ್ನ ಜಾತಕದ ಪ್ರಕಾರ ನನಗೆ 100 ವರ್ಷ ಆಯಸ್ಸು, 100 ವರ್ಷ ಆಯಸ್ಸು. ಮಲ್ಕೊಳ್ಳಿ ಅಂದ್ರೆ ಆಯಾಸವಾಗುತ್ತೆ. ಇನ್ನೆಂಥ ಆಯಾಸೆ, ಈಗ ನಾನು ಹುಷಾರಾಗ್ಬಿಟ್ಟಿದ್ದೀನಿ. ಅನು, ಹಗಲು ರಾತ್ರಿ ಕೊರಗಿ ಕೊರಗಿ ನೀನ್ ಸ್ವಲ್ಪ ಹೋಗ್ಬಿಟ್ಟಿದ್ದೀಯ. ಅನು, ನಾಳೆಯಿಂದ ನಾನು ಕೆಲ್ಸಕ್ಕೆ ಕೂಡ ಹೋಗೋಣ ಅಂತಿದ್ದೀನಿ. ಹಾಗೆ ಮಾಡಿ ಮೊದಲು. ಅನು, ಎಲ್ಲಿ ಮಕ್ಕಳು ಕಾಣಿಸ್ತಾನೆ ಇಲ್ವಲ್ಲ? ಗಲಾಟೆ ಮಾಡಬೇಡಿ, ಹೋಗ ಅಂಬುಜಮ್ಮನ ಮನೇಲಿ ಆಡ್ಕೊಳ್ಳಿ ಅಂತ ಕಳಿಸಿದ್ದೀನಿ. ಅಯ್ಯೋ ಪಾಪ, ಆ ಅಂಬುಜಮ್ಮ ಯಾವ ಜನ್ಮದಲ್ಲಿ ನಿನಗೆ ಅಕ್ಕಾಗಿ ಹುಟ್ಟಿದ್ರು ಏನೋ, ಈ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅನು, ಯಾಕೋ ನಾಲ್ಗೆಲ್ಲ ಒಣಗ್ತಾ ಇದೆ, ಏನಾದರೂ ಸ್ವಲ್ಪ ಬಿಸಿ ಬಿಸಿ ಕಾಫಿ ತಗೊಂಡ್ಬರ್ತೀನಿ. ಎಲ್ಲಿ ತಂದು ಕೊಡು ಮತ್ತೆ? ಮೊದಲು ಈ ಇಸ್ಪೆಟ್ನೆಲ್ಲ ಎಸ್ದು ಹಾಯಾಗಿ ಮಲ್ಕೊಂಡ್ರೇನೆ. ಒಳ್ಳೆ ಮಕ್ಕಳು ಹೆದರ್ಸಾಗಿ ಹೆದರ್ಸಾ ಇದೆಯಲ್ಲ ನನ್ನ. ಅದು ನಿಜವೇ, ಗಂಜಿ ಕುಡಿಸ್ಬೇಕು, ಮಾತ್ರೆ ನುಂಗಿಸ್ಬೇಕು, ಎಬ್ಬರ್ಸ್ ಕೂಡಿಸ್ಬೇಕು, ಬಟ್ಟೆ ಹಾಕ್ಬೇಕು. ಅದು
ಆ ಮಕ್ಕಳ ಸಾಲಲ್ಲಿ ನಾನು ಒಂದ್ ಮಗುನೇ ಆಗ್ಬಿಟ್ಟಿದ್ದೀನಿ. ಮಕ್ಕಳು ಹೀಗೆಲ್ಲ ಆಡಲ್ಲ. ಜೀವನ ಚೇನಾಗಿ ಮಾಡಬೇಕು, ನನ್ನ ಸಂಸಾರನ ಸ್ವರ್ಗವನ್ನಾಗಿ ಮಾಡಬೇಕು ಎಂದು ಬಯಸಿ ಕೈ ಹಿಡಿದಲ್ಲಿ ನನ್ನ ರಾಕ್ಷಸತ್ವದಿಂದ ಹೇಗೆ ಕೊನೆಗಾಣಿಸಿದೆ ಕೊಡುಗೆ ಅನುನಾಥ. ದೇವರ ಶಿರದಲ್ಲಿರಬೇಕಾದ ಹೂವನ್ನು ಕಾಲಿಂದ ಹೇಗೆ ಹೊಸಕಿ ತುಳಿದು ಹಾಕಿಬಿಟ್ಟೆ. ನನ್ನಿಂದಲೇ ನಿನ್ನ ಬಾಳಿನ ಆಶೋತ್ತರಗಳೆಲ್ಲ ನಾಶವಾದದ್ದು, ನನ್ನಿಂದಲೇ ನಿನ್ನ ಬದುಕೆಲ್ಲ ಗೋಳಾಗಿ ನೀನಿಟ್ಟು ದಿನ ಕಷ್ಟ ಕಾರ್ಪಣ್ಯಗಳಲ್ಲಿ ನಡೆಯಿತು, ನನ್ನಿಂದಲೇ ನಿನಗೆ ಈ ದುರ್ಗತಿ ಬಂದಿತ್ತು. ಹೌದು ಹೌದು, ನನ್ನ ಬಾಳಿನ ಬೆಳಕಾಗಿ ಬಂದ ನೀನೇ ಹೋದ ಮೇಲೆ ಇನ್ನೀ ಅಂಧಕಾರ ತುಂಬಿದ ಬದುಕು ನನಗೆ ಬೇಡ. ನಾನು ಬರ್ತೇನೆ.